ದೇವರನಾಮ ಸ್ತೋತ್ರವಾಗಲಿ. ಈ ದಿನ ನಾವು ಕರ್ತನ ಆರಾಧಿಸುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಮತ್ತು ನಾವು ಈ ದಿನ ಕೆಲವು ನಿಮಿಷ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ, ಅದನಂತರ ಕೆಲವು ಸಂಗತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ದೇವರ ಸ್ತೋತ್ರ. ನಾನು ನೋಡುವಾಗ ಈ ಕೃಪೆ ಎಂಬುದು ದೇವರು ನಮಗೆ ಉಚಿತವಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಿದ್ದಾನೆ. ನಿನಗೆ ದೇವರಿಗೆ ಸ್ತೋತ್ರವಾಗಲಿ. ಆ ನೀತಿ ಎಂಬ ವರವನ್ನು ದೇವರು ನಮಗೆ ಕ್ರಿಸ್ತನ ಮೂಲಕ ಕೊಟ್ಟಿದ್ದಾನೆ, ಮತ್ತು ಕೃಪೆ ಎಂಬ ಕೃಪಾ ದಾನವನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದಯಪಾಲಿಸ್ತಾನೆ. ಅದಕ್ಕೆ ನೀವು ನೋಡುವಾಗ ನಾವು ರೋಮಾಪುರ ಪತ್ರಿಕೆಯಲ್ಲಿ ನೋಡ್ತೇವೆ, ಅದರಲ್ಲಿ ಬರೆಯಲ್ಪಟ್ಟ ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನ ಮೂಲಕ ಕೃಪಾ ದಾನವನ್ನು ನಾವು ಹೊಂದಿದವರಾಗಿದ್ದೇವೆ. ಅಂದರೆ ಇದು ಎರಡೂ ಕೂಡ, ನೀತಿ ಎಂಬ ವರ ಅಥವಾ ಕೃಪೆ ಎಂಬ ದಾನ, ಇದು ಎರಡೂ ಕೂಡ ನಮಗೆ ದೇವರಿಂದ ದಾನ ಮತ್ತು ವರ ಅಂತ ನೋಡುವಾಗ ಸಾಮಾನ್ಯವಾಗಿ ಒಂದೇ ಅರ್ಥ ಬರುತ್ತೆ. ದಾನ ಅಂದರೆ ಹಿಂದಕ್ಕೆ ತಗೊಳ್ಳೋದಿಲ್ಲ, ದಾನ ಕೊಡೋದಂದರೆ ಹಿಂದಕ್ಕೆ ಕೊಡು ಅಂತ ಹೇಳ್ತೇವೆ, ದಾನವಾಗಿ ಕೊಡೋದು ಅದು ಫ್ರೀಯಾಗಿ ಕೊಡುವಂಥದ್ದು. ವರ ಎಂಬುದಾಗಿ ಕೂಡ ನೋಡುವಾಗ ಅದು ದೇವರು ಒಂದು ವರ ಕೊಡುವಾಗ ಅಥವಾ ಯಾರಾದರೂ ಕೊಡುವಂಥದ್ದಿದ್ದರೆ ಅದು ಉಚಿತವಾಗಿ ಕೊಡುವಂಥದ್ದು. ಈ ಎರಡನ್ನು ಕೂಡ ದೇವರು ನಮಗೆ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾನು ನೋಡುವಾಗ ಈ ವರವನ್ನು ಪೌಲನು ಹೇಳ್ತಾನೆ, ಈ ಕೃಪೆಯನ್ನು ನಂಬದವರು ಈ ಕೃಪಾಶಯದಿಂದ ಬಿದ್ದು ಹೋದರೆ ಅಂದರೆ ಬೈಬಲ್ ವಾಕ್ಯ. ಈ ಕೃಪೆಯನ್ನು ಆಧಾರ ಮಾಡಿಕೊಳ್ಳದವರು, ಕೃಪೆಯನ್ನು ನಂಬದವರು ಅದರ ಆಶ್ರಯದೊಳಗಿಂದ ಬಿದ್ದು ಹೋದರೆ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಅದನ್ನು ಬರೀತಾನೆ, ಈ ಕೃಪೆಯನ್ನು ಏನು ಮಾಡಬೇಡಿ, ನಿರರ್ಥಕ ಮಾಡಬೇಡಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇದು ಎರಡು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಬೋದು. ಕೃಪೆಯನ್ನು ಏನು ಮಾಡಬಾರ್ದು, ನಿರರ್ಥಕ ಮಾಡಬೇಡಿ. ಅಂದರೆ ಫಸ್ಟ್ ನಾವೇನು ಮಾಡಬೇಕಂದ್ರೆ, ಕೃಪೆ ಎಂಬುದು ದೇವರು ನಮ್ಗೆ ಕೊಟ್ಟಂಥ ವರ, ಕೃಪೆ ಎಂಬುದು ನಮ್ಗೆ ಕೊಟ್ಟ ದೇವರು ದಾನ. ಹಲ್ಲೆಲೂಯಾ. ಅದಕ್ಕೆ ಏನು ಮಾಡಬಾರ್ದು, ನಾವು ಇದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಅಂದರೆ ವ್ಯರ್ಥ ಮಾಡಬಾರ್ದು ಅಂದರೆ ನಾವೇ ಪ್ರಯಾಸಪಟ್ಟು ನಾವೇ ಒಳ್ಳೆಯವರಾಗ್ತೇವೆ, ನಾವೇ ಪರಲೋಕನ ಸಂಪಾದಿಸ್ತೇವೆ, ನಾವೇ ಪರಿಶುದ್ಧರಾಗಿ ಜೀವಿಸ್ತೇವೆ, ನನ್ನ ಪ್ರಯಾಸದಿಂದ ಮಾಡ್ತೇನೆ ಎಂಬುದಾಗಿ ನಾವು ಮಾಡಬಾರ್ದು. ಇದು ಹೀಗೆ ನಾವು ಮಾಡಿದರೆ ಕೃಪೆ ಏನಾಯಿತು, ವ್ಯರ್ಥವಾಯಿತು. ನಮಗೆ ಕೊಟ್ಟಂಥ ಕೃಪೆ ಏನಾಯಿತು, ವ್ಯರ್ಥವಾಯಿತು. ಪ್ರಿಯರೇ, ಆದರೆ ಬೈಬಲ್ ವಾಕ್ಯ ಹೇಳಿದೆ, ವ್ಯರ್ಥ ಮಾಡಬೇಡ್ರಿ ಈ ಕೃಪೆಯನ್ನು. ಹಲ್ಲೆಲೂಯಾ. ಕೃಪಾಶಯದೊಳಗಿಂದ ಬಿದ್ದು ಹೋದರೂ, ಯೇಸುವನ್ನು ನಂಬದವರು ಅಥವಾ ಪಾಪದ ಪರಿಹಾರದ ವಿಷಯದಲ್ಲಿ ಅವರನ್ನು ಅದನ್ನು ನಂಬದವರು ಕೃಪಾಶಯಗಳನ್ನು ಏನಾದರೂ ಬಿದ್ದು ಹೋದರೆ ಎಂಬುದಾಗಿ. ಅದಕ್ಕೆ ನಾವು ಅಂಥವರಾಗಿರಬಾರ್ದು. ನಾವೇನು ಕೃಪೆ ದೇವರು ಕೊಟ್ಟಿದ್ದಾನೆ ಅದನ್ನು ಎಷ್ಟು ನಾವು ನಂಬಬೇಕಂದರೆ, ಎಷ್ಟು ಉಪಯೋಗಿಸ್ಕೊಳ್ಬೇಕಂದ್ರೆ ಅದರ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವರಾಗಿರ್ಬೇಕು. ಪ್ರೈಸ್ ಅಲ್ಲ, ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಮತ್ತೊಂದು ವಿಷಯ ನಾನು ತಿಳ್ಕೊಳ್ಳೋದೆ, ಕೃಪೆ ಉಂಟು ಅಂತೇಳಿ ನಾವು ಅದನ್ನು ನಿರರ್ಥಕ ಮಾಡಬಾರ್ದು. ಅಂದರೆ ಇನ್ನೊಂದು ಕಡೆಯಲ್ಲಿ ಕೃಪೆ ಉಂಟು, ನಾವು ಒಟ್ಟಾರೆ ಜೀವಿಸ್ತೇನೆ ಎಂಬುದಾಗಿ ಕೂಡ ಆಗೋದಿಲ್ಲ. ನಾನು ಕೃಪೆ ಇದೆಯಲ್ಲ, ನಾನೇನು ಬೇಕಾದ್ರೂ ಮಾಡಬಲ್ಲೆ ಎಂಬುದಾಗಿ ಇಲ್ಲ. ನಾನು ನೋಡ್ತೇವೆ ನೋಡಿ, ಲೋಕದಲ್ಲಿ ನಾವು ಜೀವಿಸುವಾಗ ನೀವು ಕಾರ್ ಡ್ರೈವ್ ಮಾಡುವಾಗ ಏನಾಗ್ತದೆ, ಒಂದು ಲೈಸೆನ್ಸ್ ಕೊಡ್ತಾರೆ ನಮ್ಗೆ ಅಲ್ವಾ. ಲೈಸೆನ್ಸ್ ಯಾಕೆ ಕೊಡುವಂಥದ್ದು, ನಮಗೆ ರೋಡಲ್ಲಿ ಹೋಗುವಾಗ ಯಾವ ಪೊಲೀಸ್ ಕೂಡ ನಿಲ್ಲಿಸಬಾರ್ದು. ಹಲ್ಲೆಲೂಯಾ. ಯಾಕೆಂದರೆ ನಾವು ಒಂದು ಗೌರ್ಮೆಂಟಿಂದ RTO ಪರವಾನಿಗೆ ಅಥವಾ ನಾವು ಲೈಸೆನ್ಸನ್ನು ಹೊಂದಿದವರು. ಅದಕ್ಕೆ ನಮಗೆ ರೋಡಲ್ಲಿ ಹೋಗಲಿಕ್ಕೆ 2-wheeler ಇರ್ಬೋದು, 4-wheeler ಇರ್ಬೋದು, ಅದನ್ನು ನಾವು ಬಿಡಲಿಕ್ಕೆ, ಆಯಾ ಥರದ ವೆಹಿಕಲನ್ನು ಬಿಡಲಿಕ್ಕೆ ನಮ್ಮ ಲೈಸೆನ್ಸ್ ತಗೊಂಡಿರ್ತೇವೆ. ಯಾಕೆಂದರೆ ಅಲ್ಲಿ ಫ್ರೂ ಮಾಡಿ ನಾವು ಡ್ರೈವಿಂಗ್ ಮಾಡಲಿ ಗೊತ್ತುಂಟೆ ಎಂಬುದ ಫ್ರೂ ಮಾಡ್ತೇವೆ. ಮತ್ತು ರೋಡಿನ ಅನೇಕ ಸಂಗತಿಗಳು ನಮಗೇನು ಮಾಡ್ತಾರೆ, ರಿಸ್ಟ್ರಿಕ್ಷನ್ ಇದೆ, 1 mile ಹೋಗಬಾರ್ದು ನಾವು ನೋಡ್ತೇವೆ. ಮತ್ತು ಕೆಲವು ಸಂಗತಿಗಳು ಉಂಟು ಅದರಲ್ಲಿ, ಅದು ಬೇಡ. ಅದೆಲ್ಲ ಕೂಡ ನಮಗೆ ಹೇಳ್ತಾರೆ ಹೀಗೆ ಇರಬೇಕಂದ್ರೆ, ಒಂದು ಬುಕ್ಲೆಟ್ ಇರ್ತಾರೆ, ಅದರ ಪ್ರಕಾರ ನಾವು ನಿಯಮ ಪ್ರಕಾರ ನಾವು ಏನು ಮಾಡಬೇಕು, ನಾವು ರೋಡಲ್ಲಿ ಹೋಗಬೇಕು. ಮತ್ತು ನಾವು ಲೈಸೆನ್ಸ್ ಉಂಟು, ಯಾರು ಪೊಲೀಸ್ನವರು ಕೂಡ ನಿಲ್ಲಿಸಿದ್ರು ನಾವೇನು ಮಾಡಿದ್ರೆ ನಮಗೆ ಲೈಸೆನ್ಸ್ ಉಂಟು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಅದು ನಮಗೆ ಲೈಸೆನ್ಸ್ ಕೊಟ್ಟಿದೆ, ನಾವು ಅರ್ಹರಾಗಿದ್ದೇವೆ. ಆದರೆ ಲೈಸೆನ್ಸ್ ಉಂಟು ಅಂತೇಳಿ ಒತ್ತಾರೆ ಹೋಗ್ಲಿಕ್ಕೆ ಆಗ್ತದಾ? ಹಾಂ, ಲೈಸೆನ್ಸ್ ಉಂಟು ನನಗೆ, ನಾನು ಒಟ್ಟಾರೆ ರಾಂಗ್ ಸೈಡಲ್ಲಿ ಹೋಗ್ತೇನೆ, ನಾನು ಎಷ್ಟು ಬೇಕಾದ್ರೂ ಸ್ಪೀಡಲ್ಲಿ ಹೋಗ್ತೇನೆ. ಪ್ಲೀಸ್, ನನಗೆ ಲೈಸೆನ್ಸ್ ಉಂಟು, ನಾನು ಇನ್ನೊಬ್ಬ ವ್ಯಕ್ತಿಯನ್ನು ಕ್ಯಾರ್ ಮಾಡಬೇಕಾಗಿಲ್ಲ, ನನಗೆ ಲೈಸೆನ್ಸ್ ಉಂಟು. ರೋಡಲ್ಲಿ ಬಿಡುವಾಗ ನಾನು ವ್ಯಕ್ತಿಗಳನ್ನು ಕ್ಯಾರ್ ಮಾಡೋದಿಲ್ಲ, ಎದುರೊಂದು ವ್ಯಕ್ತಿಗಳು ಏನೇ ಆಗಲಿ ನಮಗೆ ತೊಂದರೆ ಇಲ್ಲ ಅಂತ ಹೇಳಿ ಉಂಟಾ? ಇಲ್ಲ, ಲೈಸೆನ್ಸ್ ಉಂಟು ನಮಗೆ ಬಿಡಲಿಕ್ಕೆ. ಆದರೆ ನಮಗೆ ಒಂದು ರಿಸ್ಟ್ರಿಕ್ಷನ್ ಕೂಡ ಅದರಲ್ಲಿ ಇರ್ತದೆ. ಪ್ರೈಸ್ ದ ಲಾರ್ಡ್. ಅಂದರೆ ನಾವು ಬಿಡೋ ನಿಯಮ ಅನುಸಾರವಾಗಿ ನಾವಿರುವಂಥವರಾಗಿದ್ದೇವೆ. ಅದಕ್ಕೆ ದೇವರು ನಮಗೆ ಏನು ಮಾಡಿದ್ದಾನೆ, ನಮಗೆ ಕೃಪೆ ಕೊಟ್ಟಿದ್ದಾನೆ. ನಾವು ಆತನಲ್ಲಿ ಇದ್ದುಕೊಂಡು ಸಂತೋಷ ಪಡಬೇಕು, ಆತನಿಗಾಗಿ ಜೀವಿಸ್ತಾ ಆತನ ಮಹಿಮೆ ಪಡಿಸ್ತಾ ಆತನ ಕೊಟ್ಟ ಕೃಪೆಯಲ್ಲಿ ನಾವು ನಿಜ ಆಧಾರ ಮಾಡಿಕೊಂಡು ಇನ್ನಷ್ಟು ಆತನಿಗಾಗಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ನಾವು ನಿತ್ಯ ಜೀವ ನಮಗೆ ದೇವರು ಕೊಟ್ಟಿದ್ದಾನೆ, ನಮ್ಮ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ, ಸೈತಾನ ಬಂಧನ ಬಿಡುಗಡೆ ಆಗಿದೆ. ಹಲ್ಲೆಲೂಯಾ. ಇದೆಲ್ಲ ದೇವರು ಬಿಡುಗಡೆ ಕೊಟ್ಟಿದ್ದಾನೆ, ಇದರಲ್ಲಿ ಉಲ್ಲಾಸಿಸಬೇಕು, ಆನಂದಿಸಬೇಕು. ಹಲ್ಲೆಲೂಯಾ. ಕರ್ತನಿಗಾಗಿ ಏನಾದರೂ ಮಾಡಬೇಕು, ಹೀಗೆ ಮಾಡಿದ ದೇವರಿಗೆ ಏನಾದರೂ ಮಾಡಬೇಕೆಂಬುದ ಉಲ್ಲಾಸವಾಗಿ ಆತನಿಗಾಗಿ ಇನ್ನಷ್ಟು ಹೆಚ್ಚು ಜೀವಿಸುವಂಥ
ಹಂಬಲ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಪ್ರೈಸ್ ಅಲ್ಲ ಆ ಹಲಲುಯ್ಯ. ಅದಕ್ಕೆ ಕೆಲವರು ಹೇಳ್ತಾರೆ, ನೋಡ್ತೇವೆ ಕೃಪೆ ಅಂತೇಳಿ ಕೃಪೆ ಅಂತೇಳಿ, ಅವರು ಕೃಪೆ ಅಂತೇಳಿ ಕೂಡದೆ ಪಾಪ ಮಾಡ್ತಾರೆ ಎಂಬುದಾಗಿ ನಾನು ಹೇಳ್ತೀನಿ. ಕೃಪೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನು ದೇವರನ್ನು ಬಿಟ್ಟು ದೂರ ಹೋಗುವುದಿಲ್ಲ. ಪಾಪ ಕೆಟ್ಟತನ ಆತನಿಗೆ ಇಷ್ಟನೇ ಇರುವುದಿಲ್ಲ. ಹಲಲುಯ್ಯ. ಹಾಂ, ಅವನಿಗೆ ಇಷ್ಟನೇ ಇರುವುದಿಲ್ಲ. ನಾನು ಕಳೆದ ದಿನದಲ್ಲಿ ನಾನು ಒಬ್ಬ ವ್ಯಕ್ತಿ ಹತ್ರ ನಮಗೆ ಇಷ್ಟನೇ ಇರುವುದಿಲ್ಲ. ಯಾಕಂದರೆ ಏನೋ ಯಾವಾಗಲೂ ನೋಡಿದ್ರೆ ನೆಗೆಟಿವ್ ಮಾತಾಡ್ತೇವೆ ನಮ್ಮ ವಿಷಯದಲ್ಲಿ, ಅಥವಾ ಏನೋ ಒಂದು ಸಂಗತಿ ಇಷ್ಟನೇ ಇಲ್ಲ, ಕಾಂಬಿನೇಷನೇ ಇಲ್ಲ ನನಗೆ ಮನಸ್ಸು ಯಾವಾಗಲೂ ಅದು ಬರೋದು ಕೂಡಲೇ. ನಾನು ಒಂದು ದಿವಸ ಅಂದ್ಕೊಂಡೆ, ಕೃಪೆ ಅಂದರೆ ಏನಂದರೆ ನಮಗೆ ಇಷ್ಟ ಆಗದವರು ಅಥವಾ ನಮ್ಮನ್ನು ಇಷ್ಟಪಡದವರು ಏನೇ ಇರ್ಬೋದು, ಆದರೆ ದೇವರ ಸ್ತೋತ್ರ ನಾವು ಅವರನ್ನು ಪ್ರೀತಿಸಬೇಕು, ಅವರಿಗಾಗಿ ನಾವು ಪ್ರಾರ್ಥಿಸಬೇಕು, ಅವರ ಸಂಗಡ ನಾವೇನು ಮಾಡಬೇಕು ಅನ್ಯೋನ್ಯತೆಯನ್ನು ಹೊಂದುವರಾಗಿರಬೇಕು. ಹಲೋಲಿಯ. ಅದಕ್ಕೆ ದೇವರಾತ್ಮ ಯಾವಾಗಲೂ ಚುಚ್ಚುತ್ತಿತ್ತು ನನ್ನಲ್ಲಿ. ಅದಕ್ಕೆ ಸ್ವಾಮಿ ಒಂದು ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೆ ಇಷ್ಟೆಲ್ಲ ಆ ವ್ಯಕ್ತಿ ಹತ್ರ ಒಂಥರ ಮಾಡುವಂಥ ವ್ಯಕ್ತಿ ಇಷ್ಟನೇ ಇರುವುದಿಲ್ಲ ಆ ವ್ಯಕ್ತಿ ಮಾಡುವಂಥ ಕಾರ್ಯಗಳು ಎಂಬುದಾಗಿ. ಹಲೋಲಿ. ಆದರೆ ನನಗೆ ದೇವರಾತ್ಮನ ಹಾಗೆ ಹೇಳಿದಾಗೆ ನಾವೇನು ಮಾಡಬೇಕು, ಆಗ ಅದರಲ್ಲಿ ಹಾಗೆ ಇರಲಿಕ್ಕೆ ಆಗೋದಿಲ್ಲ. ಸ್ವಾಮಿ ಇದು ತಪ್ಪು, ಅವರು ಮಾಡೋ ತಪ್ಪು ನಂಗೆ ಗೊತ್ತಿಲ್ಲ, ಅದೇ ನಾನು ಮಾಡುವಂಥದ್ದು, ನಾನು ಕೃಪೆಯನ್ನು ಹೊಂದಿದ್ದವನು, ನಾನು ಮಾತ್ರ ಹಾಗೆ ಜೀವಿಸಲಿಕ್ಕಿಲ್ಲ ಎಂಬುದಾಗಿ ನಾನು ದೇವರ ಸಂದಾನವಾಗಿ ಪ್ರಾರ್ಥನೆ ಮಾಡಿ ಸಮಾಧಾನ ಹೊಂದುವಂತೆ ದೇವರು ಮಾಡ್ತಾನೆ. ಹಲಲುಯ್ಯ. ಮಾಡಿದ ಅದಕ್ಕೆ ಯಾವಾಗಲೂ ಕೂಡ ನಾನು ಹೇಳ್ತೇನೆ, ಕೃಪೆ ಎಂಬುದು ಏನು ಮಾಡ್ತೇನೆ, ದೇವರ ಆತ್ಮನ ಮೂಲಕ ನಾವು ಅಭಿವೃದ್ಧಿ ಹೊಂದುವಂತೆ, ದೇವರ ಆತ್ಮನ ಮೂಲಕ ಇನ್ನಷ್ಟು ಅನೇಕ ಕಾರ್ಯಗಳನ್ನು ನಾವು ನೋಡುವಂತೆ, ದೇವರ ಆತ್ಮನ ಮೂಲಕ ಇನ್ನಷ್ಟು ನಡೆಸಲ್ಪಡುವಂತೆ ನಮಗೆ ಆಗ್ತದೆ ಪ್ರಿಯರೇ. ಹಲಲುಯ್ಯ. ಪ್ರೈಸ್ ದಿ ಲಾರ್ಡ್. ಅಂದರೆ ಏನೂ ಇಲ್ಲ, ನಾವು ದೇವರ ಕೃಪೆ ಏನಂದರೆ ನಾವು ಎಲ್ಲವನ್ನು ಕೂಡ ಮಾಡಲಿಕ್ಕೆ ನಮಗೆ ನಮಗೆ ಬಲ ಕೊಡುವಂಥದ್ದಾಗಿದೆ. ಪ್ರೈಸ್ ನೋಡಿ, ಈ ಕೃಪೆ ವಿಷಯದಲ್ಲಿ ದೇವರ ವಾಕ್ಯ ಹೇಳ್ತದೆ. ನಾನು ಕೃಪೆ ವಿಷಯ ಮಾತನಾಡೋದಲ್ಲ, ಎಫೆಸ ಪತ್ರಿಕೆ 1:5 ನೋಡಿ, ಇದು ದೇವರ ಕೃಪಾತಿಶಯ. ಅಲ್ಲಿ ನೋಡಿ, ಕೃಪಾತಿಶಯ, ಕೃಪಾದಾನ ಅಂತ ಬರ್ತದೆ ನೋಡಿ. ನೀವು 5 ನೋಡುವಾಗ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಕ್ರಿಸ್ತೇಸಿನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸಿದ್ದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಆ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೇನಾಯಿತು, ದೊರೆಯಿತು. ಹೇಗೆ ದೊರೆಯಿತಂದರೆ, ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೇನಾಯಿತು, ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯ. ಇಲ್ಲಿ ಬೈಬಲ್ ವಾಕ್ಯ ಹೇಳ್ತಾರೆ, ದೇವರು ಕೃಪೆಯನ್ನು ಏನು ಮಾಡಬೇಕಂತೇಳಿ, ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂಬುದಾಗಿ. ಹಲಲುಯ್ಯ. ದೇವರು ತನ್ನ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನ ಮೂಲಕ ಈ ಕೃಪೆಯನ್ನು ಜನರಿಗೆ ತೋರಿದ್ದಾನೆ. ಈ ಕೃಪೆ ಪ್ರಖ್ಯಾತಿಗೆ ಬರಬೇಕು, ಫೇಮಸ್ ಆಗಬೇಕು. ಹಲಲುಯ್ಯ. ಈಗ ಕೆಲವು ಸೇವಕರು ಈ ಕೃಪೆ ವಿಷಯದಲ್ಲಿ ತುಂಬ ಮಾತನಾಡ್ತಾರೆ, ಜನರು ದೇವರ ಬಳಿಗೆ ಬರಲಿಕ್ಕೆ ಅಥವಾ ಈಸಿಯಾಗಿ ದೇವರನ್ನು ಕಂಡುಕೊಳ್ಳಿಕ್ಕೆ, ದೇವರ ವಿಷಯ ತಿಳ್ಕೊಳ್ಳಿಕ್ಕೆ, ಪಾಪದ ಪರಿಹಾರ ಹೇಗೆ ಉಂಟು, ನಿತ್ಯ ಜೀವ ಹೇಗೆ ಉಂಟು, ಎಲ್ಲ ಕೃಪೆ ಅಂದರೆ ಏನು, ಒಳ್ಳೆಯ ಸಂಗತಿ ಹೇಳ್ತಾ ಇರುವಾಗ ಕೃಪೆ ಅಂದರೆ ಜನರಿಗೆ ಇಷ್ಟ ಇರೋದಿಲ್ಲ ಕೆಲಸ. ಹಲಲುಯ್ಯ. ಹಾಂ, ಇದು ಕೃಪೆ ಪ್ರಖ್ಯಾತಿಗೆ ಬರಬಾರ್ದಂತೇಳಿ ಟ್ರೈ ಮಾಡ್ತಾರೆ. ಆದರೆ ಬೈಬಲ್ ವಾಕ್ಯ ಏನು ಹೇಳ್ತದೆ, ಈ ಕೃಪೆ ಪ್ರಖ್ಯಾತಿಗೆ ಬರಬೇಕು, ಇದು ಫೇಮಸ್ ಆಗಬೇಕು, ಇದು ಎಲ್ಲ ಕಡೆ ಸಾರಲ್ಪಡಬೇಕು. ನಾನು ಮೊನ್ನೆ ಓದ್ತಾ ಇರುವಾಗ ನೋಡಿಕೊಂಡೆ, ದೇವರು ಹೇಳ್ತಾನೆ, ದೇವ್ರ ವಾಕ್ಯ ಹೇಳಿದ ಕೃಪೆ ಪ್ರಖ್ಯಾತಿ ಬರಬೇಕೆಂದು ದೇವರು ಬಯಸ್ತಾನಂತೆ. ನಾನು ನೋಡ್ತೇವೆ ಕೆಲಸದಲ್ಲಿ ಜನರು ನಾವು ಸೇವೆ ನೋಡುವಾಗ ಕೃಪೆ ಪ್ರಖ್ಯಾತಿಗೆ ಬರಬಾರ್ದು, ಇದು ಬಂದರೆ ಜನರು ಹಾಳಾಗ್ತಾರೆ, ಇದು ಜನರು ಬಂದರೆ ಒಟ್ಟಾರೆ ಜೀವಿಸ್ತಾರೆ, ಖುಷಿ ಬೇಕಾದ್ರೆ ಜೀವಿಸ್ತಾರೆ ಅಂತೇಳಿ. ಆದರೆ ಬೈಬಲ್ ವಾಕ್ಯ ಹಾಗೆ ಹೇಳುವುದಿಲ್ಲ, ಕೃಪೆ ಪ್ರಖ್ಯಾತಿಗೆ ಬರಬೇಕು ಎಂಬುದಾಗಿ. ಯಾಕೆಂದರೆ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನ ಮೂಲಕ ಪಾಪದ ಪರಿಹಾರ ಮಾಡಿರುವಂಥದ್ದು ಆತನ ನಂಬುವಾಗ ದೇವರ ಅತಿಶಯವಾದ ಕೃಪೆ ಅವರಿಗೆ ದೊರಕುವಂಥದ್ದು, ಅದು ದೇವರ ಸಂಕಲ್ಪ. ಇದು ದೇವರ ಸಂಕಲ್ಪವನ್ನು ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾವು ನಿಂತ್ಕೊಳ್ಬಾರ್ದು, ಯಾವ ಸೇವಕರಾಗಿರ್ಬೋದು. ಪ್ರೈಸ್ ಅಲ್ಲ. ದೇವರ ಸಂಕಲ್ಪ ಇದು, ಅದಕ್ಕೆ ಸಪೋರ್ಟ್ ಆಗಿರಬೇಕು. ಪ್ರೈಸ್ ಅಲ್ಲ. ಅದಕ್ಕೆ ನಾನು ಅನ್ಸ್ಕೊಳ್ಳಿ, ಕೃಪೆಯನ್ನು ದೇವರು ಉನ್ನತಿಗೆ ತರಬೇಕೆಂಬುದಾಗಿ ಅಥವಾ ಕೃಪೆಯನ್ನು ಜನರಿಗೆ ಪ್ರಕಟ ಮಾಡುವುದಕ್ಕಾಗಿ ಅಥವಾ ಪ್ರಖ್ಯಾತಿಗೆ ಬರೋದಕ್ಕಾಗಿ ಮಗನನ್ನು ಕಳಿಸಿಕೊಟ್ಟಿದ್ದು. ಅದನ್ನು ಯಾರು ಕೂಡ ಕಮ್ಮಿ ಮಾಡಲಿಕ್ಕೆ ನೋಡಬಾರ್ದು. ಪ್ರಪಂಚದ ಯಾರು ವ್ಯಕ್ತಿ ಯಾವ ಎಷ್ಟೇ ದೊಡ್ಡ ಸೇವಕನಾಗಿರ್ಬೋದು, ಕೃಪೆ ಕೃಪೆಯೇ ಎಂಬುದಾಗಿ ಹೇಳಬೇಕು. ಹಲಲುಯ್ಯ. ಪ್ರೈಸ್ ಅಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಕಳೆದ ದಿನದಲ್ಲಿ ನಾನು ಒಬ್ಬ ಸೇವಕರದ್ದು ಕೃಪೇಶ ತುಂಬ ಮಾತನಾಡ್ತಾರೆ, ತುಂಬ ಖುಷಿಯಾಗ್ತದೆ ನಮಗೆ. ನಾನು ನೋಡ್ತೇನೆ ಕೆಲವೊಮ್ಮೆ, ನಾನು ಮೊನ್ನೆ ನಿಂತ್ಕೊಂಡು ಕುತ್ಕೊಂಡು ಮನೇಲಿ ಆಲೋಚನೆ ಮಾಡಿ, ಈ ವ್ಯಕ್ತಿ ದುಬೈಗೆ ಹೋಗಬೇಕು, ದುಬೈಲಿ ಹೋಗಿ ಈ ವ್ಯಕ್ತಿ ಈ ಸೇವಕರು ಹೋಗಿ ಒಂದು ಅಲ್ಲಿ ಸುವಾರ್ತೆ ಎಲ್ಲ ಸಾರಿದರೆ, ಕೃಪೆ ಸಂಗತಿಯನ್ನು ಸಾರಿದರೆ ತುಂಬ ಒಳ್ಳೆಯದಿತ್ತಲ್ಲ, ತುಂಬ ಸಭೆಗಳು ಉಂಟಲ್ಲ ಎಣಿಸ್ಕೊಂಡಿದ್ದೆ ಮೊನ್ನೆ. ನಾನು ಹೀಗೆ ಆಲೋಚನೆ ಅವರು ಫೇಸ್ಬುಕ್ಕಲ್ಲಿ ನೋಡ್ತಾ ಆಲೋಚನೆ ಮಾಡ್ತಿದ್ದೆ. 2 ಹಿಂದೆ ನೋಡ್ತೇನೆ, ಅವರು ದುಬೈಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಪ್ರೈಸ್ ಅಲ್ಲ. ನನಗೆ ಇಷ್ಟು ಖುಷಿ ಆಯ್ತಾನಂದರೆ, ಆ ವ್ಯಕ್ತಿ ಅಲ್ಲಿಗೆ ಹೋಗುವ ಆ ಸೇವಕರು ಅಲ್ಲಿ ಹೋಗೋದು ತುಂಬ ಖುಷಿ ಆಯ್ತು. ನಾಕೆ ಅಂದರೆ ನಾನು ನೋಡಿದೆ ಫೇಸ್ಬುಕ್ಕಲ್ಲಿ ದುಬೈಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ಕೃಪೆಯನ್ನು ತುಂಬ ಹೇಳುವಂಥ ವ್ಯಕ್ತಿ. ಹಲಲುಯ್ಯ. ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರ. ಅಂದರೆ ಸಣ್ಣ ಪುಟ್ಟ ಸಂಗತಿಗಳು ಹೆಚ್ಚು ಕಡಿಮೆ ಇರ್ಬೋದು, ಆದರೆ ತುಂಬ ಒಳ್ಳೆಯದುಂಟು. ಹಲಲುಯ್ಯ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ನಾವು ಕೂಡ ಕೃಪೆಯನ್ನು ಇನ್ನೊಬ್ಬರಿಗೆ ಏನು ಹೇಳಬೇಕು, ಹೇಳಬೇಕು. ಹಲಲುಯ್ಯ.
ಪ್ರೈಸ್ ದ ಲಾರ್ಡ್. ಇವತ್ತು ನಾನು ನೋಡ್ತೇವೆ, ಮೊನ್ನೆ ಒಬ್ಬರ ವ್ಯಕ್ತಿ ನಂತರ ಮಾತಾಡುವಾಗ ಹೇಳ್ತಾ ಇದ್ರು, ಒಂದು ಸಭೆಗೆ ನಮ್ಮ ಸಂಬಂಧಿಕರು ಅವರು ಸಭೆಗೆ ಹೋಗ್ತಾ ಇದ್ದಂತೆ. ದೇವರ ಮೇಲೆ ಹೆಚ್ಚು ನಂಬಿಕೆ ಕ್ರೈಸ್ತಾರೆ, ದೇವರ ಮೇಲೆ ಹೆಚ್ಚು ನಂಬಿಕೆ ಇಲ್ಲ, ತಂದೆ ತಾಯಿ ಹೋಗ್ತಾರೆ, ತಾಯಿ ಹೋಗ್ತಾರೆ, ಅಣ್ಣ ಹೋಗ್ತಾರೆ. ಆದರೆ ಇವನಿಗೆ ಹೋದಾಗ ಅವನು ಹಿಂದೆ ಕೂತ್ಕೊಳ್ತಾನೆ. ಸ್ವಲ್ಪ ಗೊತ್ತಿಲ್ಲ, ದೇವರ ವಿಷಯದಲ್ಲಿ ಟಫ್ ಆಗಿ ಹೇಳುವಾಗ, ಕೆಲವು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದಂತ ಹೇಳೋ ಸ್ಥಿತಿಯಲ್ಲಿ ಹೇಳುವಾಗ ಅವನು ಸುಮ್ಮನೆ ಇಟ್ಕೊಂಡು ಹಿಂದಿನಿಂದ ಹೋಗ್ತಾ ಇದ್ದ. ಅದಕ್ಕೆ ಅವ್ರು ಕೇಳಿದ್ರಂತೆ ಒಮ್ಮೆ, ನೀವು ಅವನೇಕೆ ಹಿಂದೆ ಕೂತ್ಕೊಳ್ಳೋದು ಮಾರ್ರೆ, ಕೇಳಿದ್ರೆ ಅವನಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತೇಳಿ, ಅಷ್ಟು ಇಷ್ಟ ಆಗ್ತಾ ಇಲ್ಲ ವಾಕ್ಯ ಎಲ್ಲ ಕೇಳಿದಾಗ. ಅವರು ಹೇಳಿದ್ರಂತೆ, ಒಬ್ಬರು ಹಿರಿಯರು ಅಂದರೆ ಮಾತಾಡುವಾಗ ಹೇಳಿದ್ರಂತೆ, ಅವನು ಹತ್ತಿರನೇ ಇದ್ದೇನೆ, ಅವ್ರಿಗೆ ಗೊತ್ತಿಲ್ಲ, ಅವನು ಇದ್ದೇನೆ, ಅವನು ನರಕಕ್ಕೆ ಹೋಗ್ತಾನೆ ಹೇಳಿಬಿಟ್ರಂತೆ, ಹಿ ವಿಲ್ ಗೋ ಟು ಹೆಲ್ ಅಂತ ಹೇಳಿದಂತೆ. ಅವನಿಗೆ ಕೇಳಿತ್ತು ಅದು, ಅವ್ರಿಗೆ ಗೊತ್ತಿಲ್ಲ ಅವನು ಅಲ್ಲಿ ಕೇಳ್ತಾ ಇದ್ದಾನಂತೇಳಿ ಕೇಳಿತ್ತು. ನೆಕ್ಸ್ಟ್ ಡೇಯಿಂದ ಅವನು ಚರ್ಚಿಗೆ ಹೋಗೋದಿಲ್ಲ ಅಲ್ಲಿ, ನೆಕ್ಸ್ಟ್ ಡೇಯಿಂದ ಅವ ನಾನು ಅಲ್ಲಿ ಬರೋದಿಲ್ಲ. ನೋಡಿ ಆಯ್ತಲ್ಲ, ಯಾರು ಕಟ್ ಮಾಡಿದರು? ಕೃಪೆ ಹೇಳಿದರೆ ಏನಾಗ್ತಿತ್ತು? ಪ್ರೀತಿ, ಕ್ರಿಸ್ತನ ಪ್ರೀತಿ, ಸಮಾಧಾನ ಅವನಿಗೆ ಹೋಗಿ ಹೇಳಿದರೆ ಏನಾಗ್ತಿತ್ತು? ಅವನು ಬರ್ತಿದ್ದ. ನೀನು ನರಕಕ್ಕೆ ಹೋಗ್ತೆ ಅಂತ ಹೇಳಿದ ಕೂಡ ಏನಾಯಿತು? ಪ್ರೈಸ್ ದ ಲಾರ್ಡ್. ನರಕವನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನರಕ ಉಂಟು, ಆದರೆ ದೇವರು ಕೃಪೆಯನ್ನು ಅಥವಾ ಪಾಪದ ಪರಿಹಾರವನ್ನು ಹೇಳಲಿಕ್ಕಾಗಿ ಬಂದಿದ್ದಾರೆ ಈ ಲೋಕಕ್ಕೆ, ಅದನ್ನು ನಾವು ಹೇಳಬೇಕು. ಹಲ್ಲೆಲೂಯ. ಅದಕ್ಕೆ ದೇವರ ಸ್ತೋತ್ರ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ, ಈ ಕೃಪೆಯನ್ನು ಹೇಳಬೇಕು, ದೇವರ ಕಡೆಗೆ ಜನ ನಡೆಸ್ಕೊಡ್ಬೇಕು. ದೇವರು ಅದ್ಭುತವಾಗಿ ಜನರನ್ನು ಆಶೀರ್ವಾದ ಮಾಡಿದರೆ ಅವರು ನಿತ್ಯ ಜೀವಕ್ಕೆ ಬಾಧಿತರಾದೆ, ನಮಗೆ ಪರಲೋಕದಲ್ಲಿ ಏನುಂಟು, ಅದಕ್ಕೆ ಬಹಳ ಪ್ರತಿಫಲ ಉಂಟು. ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಪ್ರಾರ್ಥನೆ ವಿಷಯ ಕೆಲವು ನಿಮಿಷ ನಾವು ನೋಡುವ ಪ್ರಿಯರೇ, ದೇವರ ಸ್ತೋತ್ರ. ದೇವರ ಮಕ್ಕಳಾದ ನಾವು, ನಂಬಿಕೆ ದೇವರ ಮೇಲೆ ನಂಬಿಕೆಟ್ಟವಾದ ನಮ್ಮ ಪ್ರಾರ್ಥನೆ ದೇವರು ಯಾವಾಗಲೂ ಕೇಳ್ತಾನೆ. ಹಲ್ಲೆಲೂಯ. ಯಾವಾಗಲೂ ಕೇಳ್ತಾನೆ. ನಾನು ಮತ್ತು ನೀವು ಅದರಲ್ಲಿ ಸಂಶಯ ಪಡಲಿಕ್ಕೆ ಇಲ್ಲ. ನಾವು ಪ್ರಾರ್ಥನೆ ಮಾಡಿದ್ದೇನೆ, ಯಾಕೆ ಆಗಲಿಲ್ಲ, ಯಾಕೆ ಆಗ್ತಾ ಇಲ್ಲ ಎಂಬ ಪ್ರಶ್ನೆ ಇಲ್ಲ. ನಾವು ಪ್ರಾರ್ಥನೆ ಮಾಡಿದ್ದೇವೆ, ದೇವರು ನಮ್ಮ ಪ್ರಾರ್ಥನೆ ಏನು ಮಾಡಿದ್ದಾನೆ, ಅಂಗೀಕರಿಸಿದ್ದಾನೆ. ಯಾವುದು ಕೂಡ ಅಂಗೀಕಾರ ಆದ ಮೇಲೆ ಅದು ಏನೋ ಆಗ್ತದೆ, ಮ್ಯಾನಿಫೆಸ್ಟ್ ಅಥವಾ ಅದು ಅದೇನಾಗ್ತದೆ ನಮ್ಮ ಜೀವನದಲ್ಲಿ, ಅದು ನೆರವೇರ್ತದೆ. ಹಲ್ಲೆಲೂಯ. ಅಂಗೀಕಾರ ಆಗದಿದ್ದರೆ ನೆರವೇರಲಿಕ್ಕೆ ಆಗುವುದಿಲ್ಲ. ಪ್ರೈಸಲ್ಲ. ನೀವು ನೋಡುವಾಗ ಯಾವುದೇ ಒಂದು ಗೌರ್ಮೆಂಟಿಗೆ, ರೂಲ್ಸ್ಗೆ ತಕ್ಕ ಹಾಗೆ ನಾವು ಅಪ್ಲೈ ಮಾಡಿದರೆ ಅದು ಅಂಗೀಕಾರ ಆಗ್ತದೆ. ಒಂದು ವೇಳೆ ರೂಲ್ಸ್ಗೆ ತಕ್ಕ ಹಾಗೆ ನಾವು ಅಪ್ಲೈ ಮಾಡದಿದ್ದರೆ ರಿಜೆಕ್ಟ್ ಆಗ್ತದೆ. ನೀವು ಅಪ್ಲೈ ಮಾಡಿರ್ಬೋದು, ರಿಜೆಕ್ಟ್ ಆದರೆ ನಮಗೆ ಅಲ್ಲಿನ ಬರೋ ಯಾವ ಫೆಸಿಲಿಟಿ ಕೂಡ ನಮಗೆ ಸಿಗುವುದಿಲ್ಲ ಗೌರ್ಮೆಂಟಿಂದ. ಆದರೆ ರೂಲ್ಸ್ಗೆ ತಕ್ಕ ಹಾಗೆ ನಾವು ಅಪ್ಲೈ ಮಾಡಿದರೆ ಅದು ಅಕ್ಸೆಪ್ಟ್ ಆಗ್ತದೆ, ಖಂಡಿತ ಅಂಗೀಕಾರವಾದದ್ದು ನಮಗೆ ಬರ್ತದೆ. ಇದು ಗೌರ್ಮೆಂಟ್ ಮಾಡುವಂಥ ರೂಲ್ಸ್. ಆದರೆ ದೇವರ ವಿಷಯ ನಾವು ನೋಡುವಾಗ, ದೇವರು ಆತನ ಚಿತ್ತಾನುಸಾರವಾಗಿ ಅಥವಾ ಆತನ ಮಕ್ಕಳದ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅಂಗೀಕಾರ ಮಾಡ್ತಾನೆ. ಹಲ್ಲೆಲೂಯ. ಅಂಗೀಕಾರ ಮಾಡಿದನಂದ ಅರ್ಥ ಏನಂದರೆ ಅದು ನಮ್ಮ ಜೀವನದಲ್ಲಿ ನೆರವೇರ್ತದೆ. ಯಾವುದೇ ಏರಿಯಾದಲ್ಲಿ ಅದು ನೆರವೇರ್ತದೆ, ಅದು ನಾವು ಬಹಳವಾಗಿ ನಂಬಬೇಕು. ಪ್ರೈಸ್ಲಾಡ್. ಇವತ್ತು ಏನಾಗ್ತಾ ಉಂಟಂದರೆ ನಾವು ಪ್ರಾರ್ಥನೆ ಮಾಡ್ತೇವೆ, ವಿಜ್ಞಾಪನೆ ಮಾಡ್ತೇವೆ, ನಾವೇನು ಮಾಡ್ತೇವೆ ಮಾಡಿ ಸುಮ್ಮನೆ ಇರ್ತೀವಿ, ಇದು ಆಗ್ತದಾ ಇಲ್ಲೋ ಎಂಬ ಆಲೋಚನೆ ಕೂಡ ನಾವು ಮಾಡೋದಿಲ್ಲ. ಪ್ರೈಸ್ಲಾಡ್. ಇದು ಆಗ್ತದೆ. ಪ್ರೈಸ್ ದ ಲಾರ್ಡ್. ಇದು ಆಗ್ತದೆ ಎಂದು ನಂಬುವಾಗ ಅದು ನೆರವೇರ್ತದೆ. ನೋಡಿ ಬೈಬಲ್ ವಾಕ್ಯ ಹೇಳ್ತಾರೆ, ಒಂದನೇ ಥೆಸಲೋನಿಕ 5:17. ಯಾವಾಗಲೂ ಸಂತೋಷಿಸಿರಿ, ಮತ್ತು ಎಡೆ ಬಿಡದೆ ಪ್ರಾರ್ಥಿಸಿರಿ, ಎಲ್ಲದರಲ್ಲಿ ಕೃತಜ್ಞತೆ ಮಾಡಿರಿ, ಮತ್ತು ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ನಾವು ಯಾವಾಗಲೂ ಸಂತೋಷ ಪಡುವಂಥದ್ದು, ದೇವರಿಗೆ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡುವಂಥದ್ದು ದೇವರ ಚಿತ್ತ. ಇದೇ ನಾನು ಇವತ್ತು ಹೇಳುವುದೇನೆಂದರೆ, ಎಡೆ ಬಿಡದೆ ಪ್ರಾರ್ಥನೆ ಮಾಡುವಂಥದ್ದು ಏನಾಗಿದೆ, ದೇವರ ಚಿತ್ತ. ನಾವು ಕೆಲಸಲ ನಾವು ನೋಡ್ತೇವೆ, ಎಡೆ ಬಿಡದೆ ಪ್ರಾರ್ಥನೆ ಮಾಡೋದಂದರೆ ಕೆಲಸಲ ಮಾಡಿದ್ದನ್ನೇ ಏನೇ ಮಾಡೋದು, ಯಾವಾಗಲೂ ಯಾಕೆ ಮಾಡುವಂಥದ್ದು, ಪ್ರತಿದಿನ ಮಾಡ್ತಾ ಇದ್ದೇವಲ್ಲ ಅದನ್ನೇ ಮಾಡ್ತೇವಲ್ಲ, ಯಾಕೆ ಮಾಡ್ತಾ ಇದ್ದೇವೆ? ಪ್ರೈಸ್ ದ ಲಾರ್ಡ್. ತಪ್ಪದೇ ಪ್ರಾರ್ಥನೆ ಮಾಡಿರಿ ಅಂತ ಬೈಬಲ್ ವಾಕ್ಯ ಹೇಳ್ತಾರೆ. ಎಡೆ ಬಿಡದಂದರೆ ನಮ್ಮ ಜೀವನದಲ್ಲಿ ನಿರಾಶೆಗೊಳ್ಳದೆ, ಒಂದು ವೇಳೆ ನಾವು ಮಾಡಿದ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರ ಸಿಗದಿದ್ದರೂ ನಾವು ನಿರಾಶೆಗೊಳ್ಳದೆ ಎಡೆ ಬಿಡದೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿರತರಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯ. ನಾನು ನೋಡ್ತೇವೆ, ಈ ನಾವು ಮಾಡಿದ ಪ್ರಾರ್ಥನೆ ನಿರಂತರವಾಗಿ ಮಾಡುವಂಥ, ಎಡೆಬಿಡದೆ ಯಾವಾಗಲೂ ಮಾಡ್ತಿರುವ ಪ್ರಾರ್ಥನೆ, ನಾವು ಹೇಳ್ತೇವೆ, ನೀವು ಎಣಿಸ್ಕೊಳ್ಬೋದು, ನಾನು ಹೇಳ್ತೇನೆ ಪ್ರೇರೆ, ಅದು ನಿರರ್ಥಕವಾಗಿದೆ ಎಂಬುದಾಗಿ ಅರ್ಥ ಅಲ್ಲ. ನಮಗೆ ಉತ್ತರ ಸಿಗಲಿಲ್ಲ ಅಂದರೆ ನಿರರ್ಥಕವಾಗಿದೆ ಎಂಬುದಾಗಿ ಅಲ್ಲ, ಅದು ಉತ್ತರ ಸಿಗುವಂಥ ದಿನಗಳು ಬರ್ತಾ ಉಂಟು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಅದು ಉತ್ತರ ಕೊಡುವ ದಿನಗಳು ಬರ್ತಾ ಉಂಟು. ನಾನು ಒಬ್ಬರು ಸೇವಕರಲ್ಲಿ ಕೇಳಿದೆ, ಕೋಳಿ ಮೊಟ್ಟೆದ ಮೇಲೆ ಅದು ಅಷ್ಟು 40 ದಿನ ಏನೋ ಕುತ್ಕೊಳ್ತದೆ, ಕಾವು ಕೊಡ್ತದೆ. ಪ್ರೈಸ್ ದ ಲಾರ್ಡ್. ಆದರೆ ಲಾಸ್ಟ್ ಡೇ ತನಕ ಅದು ಏನು ಮಾಡ್ತದೆ, ಕೊನೆಯ ತನಕ, ಎಲ್ಲಿ ತನಕ ಅಂದರೆ ಅದರಲ್ಲಿ ಏನು ಒಳಗಿಂದ ಶಬ್ದ ಏನಿರೋದಿಲ್ಲ, ಮೊಟ್ಟೆಯಲ್ಲಿ ಶಬ್ದ ಇರ್ತದೆ ಏನಿರುವುದಿಲ್ಲ, ಹಾಗೇ ಇರ್ತದೆ, ಮೊಟ್ಟೆ ಮೊಟ್ಟೆ ಆಗಿರ್ತದೆ. ಆದರೆ ಎಲ್ಲಿ ತನಕ, ಆ ಡೇಟ್ ಬರುವಾಗ, ಆ ಡೇ ಬಂದಾಗ ಮೊಟ್ಟೆ ಒಡೆದು ಏನು ಮಾಡ್ತದೆ, ಮರಿ ಹೊರಗೆ ಬರ್ತದೆ. ಮರಿ ಮೊಟ್ಟೆ ಒಳಗಿನ ಕಾಣ್ತದ, ಏನು ಕಾಣೋದಿಲ್ಲ. ಹಲೋಲಿ. ಆದರೆ
ಅದು ಕೋಳಿ ಏನು ಮಾಡ್ತಂದರೆ ಅದಕ್ಕೆ ಕಾವು ಕೊಡ್ತಾ ಇರ್ತದೆ, ಕಾವು ಕೊಡ್ತಾ ಎಲ್ಲಿ ತನಕ ಅಂದರೆ ಅದರ ಅದಕ್ಕೆ ಗೊತ್ತುಂಟು ನನಗೆ ಕಾವು ಕೊಡ್ತಾ ಇರುವಾಗ ಒಂದು ದಿನ ಅದರ ಒಳಗಿರುವಂಥ ಮರಿ ಹೊರಗೆ ಬರ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅಂದರೆ ಒಂದು ದಿನ ಬರ್ತದೆ ಇಲ್ವಾ ನಿಮ್ಗೆ, ನಮಗೆಲ್ಲ ಗೊತ್ತಿರೋ ಮೊದಲೆಲ್ಲ ಕೋಳಿ ಸಾಕು, ಮೊಟ್ಟೆಯಿಂದ ಏನು ಮಾಡ್ತದೆ ಮರಿ ಬಂದೇ ಬರ್ತದೆ, ಅದಕ್ಕೆ ಜೀವ ಬರ್ತದೆ. ಒಳಗಿರುವಂಥ ನೀವೀಗ ನಾವು ಮೊಟ್ಟೆ ತೆಗೆದು ನೋಡಿದರೆ ಮೊಟ್ಟೆಯಲ್ಲಿ ಏನಾದರೂ ಉಂಟಾ, ಎಲ್ಲೋ ಇರ್ತದೆ ಮತ್ತು ಸೈಡಲ್ಲಿ ವೈಟ್ ಇರ್ತದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇಲ್ಲ. ಆದರೆ ಅದು ಮರಿಯಾಗಬೇಕಾದ್ರೆ 40 ದಿವಸವೇ ಅದೊಂದು ಒಂದು ದಿನ ಇರ್ತದೆ, ಆ ದಿನದವರೆಗೆ ಅದು ಮರಿಯಾಗಲಿಕ್ಕೆ ಟೈಮ್ ತಗೊಳ್ತದೆ ಪ್ರಿಯರೇ. ಅದರ ಅರ್ಥ ಏನೆಂದರೆ ಮರಿ ಆ ಮೊಟ್ಟೆ ಮೇಲೆ ಕಾವು ಕೊಡಲಿಕ್ಕೆ ಕೋಳಿ ಕೂತ್ಕೊಂಡು ವ್ಯರ್ಥವಾದದ್ದ ಇಲ್ಲ, ವ್ಯರ್ಥವಾಗ್ತಾ ಇಲ್ಲ, ಒಂದು ದಿನ ಬರ್ತದೆ ಮರಿ ಒಳಗೆ ಬರ್ತದೆ. ಹಾಗೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿದಾಗ ದೇವ್ರಿಗೆ ಸ್ತೋತ್ರ, ನಾವು ಪ್ರಾರ್ಥನೆ ಮಾಡಿದಂತ ದೇವರು ಕೇಳಿದ್ದಾನೆ, ಒಂದು ದಿನ ಅದು ಫಲವಾಗಿ ನಮ್ಮ ಜೀವನದಲ್ಲಿ ಕಂಡು ಬರ್ತದೆ, ಅದರ ಫಲವನ್ನು ನಾವು ನೋಡೋರಾಗಿರ್ತೇವೆ. ಹಲ್ಲೆಲೂಯ. ಅದು ಟೈಮ್ ತಗೊಳ್ಬೋದು, ಅದಕ್ಕೆ ಒಂದು ದೇವರ ಪರ್ಟಿಕ್ಯುಲರ್ ಟೈಮ್ ಇದೆ. ಹಲ್ಲೆಲೂಯ. ನನ್ನ ನಿಮ್ಮ ಟೈಮ್ ಪ್ರಕಾರ ಅಲ್ಲ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಂದು ಟೈಮ್ ಉಂಟು, ಆ ಟೈಮಲ್ಲಿ ಏನಾಗ್ತಂದರೆ ಮರಿ ಹೇಗೆ ಹೊರಗೆ ಬರ್ತದೋ ಹಾಗೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯ ಫಲ ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ಮಕ್ಕಳಲ್ಲಿ ನಾವು ನಿಜವಾಗಿ ನೋಡೋರಾಗಿರ್ತೇವೆ ಪ್ರೇರೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತಾರೆ, ತಪ್ಪದೇ ಪ್ರಾರ್ಥನೆ ಮಾಡಿ, ಎಡೆ ಬಿಡದೇ ಪ್ರಾರ್ಥನೆ ಮಾಡಿ, ನಿರಾಶೆಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಹಲೋಲಿಯ. ಪ್ರಾರ್ಥನೆ ಮಾಡುವಂಥದ್ದು ಮಾಡ್ತಾ ಇರಬೇಕು ಪ್ರಿಯರೇ. ಹಲೋಲಿಯ. ಅದರ ರಿಸಲ್ಟ್ ನಮಗೆ ಸಿಗ್ತದೆ. ಹಲೋಲಿಯ. ಕೆಲಸ ಇವತ್ತು ಮಾಡುವ ನಾಳೆ ಬೇಡ, ನಾಡ್ದು ಬೇಡ ಎಂಬ ಪ್ರಶ್ನೆ ಅಲ್ಲ ಪ್ರಿಯರೇ. ಹಲೋ. ಅದನ್ನು ಮಾಡ್ತಾ ಇರುವಾಗ ದೇವ್ರ ಸ್ತೋತ್ರ, ಅದರ ರಿಸಲ್ಟ್ ನಮಗೆ ಬರ್ತದೆ. ನೀವು ವೈಯಕ್ತಿಕವಾಗಿರ್ಬೋದು, ನಿಮ್ಮ ಪ್ರಾರ್ಥನೆ ಇರ್ಬೋದು, ಅಥವಾ ನಾವು ನೋಡುವಾಗ ಈ ಸಭೆಯಾಗಿ ಸೇರಿ ಬರುವಾಗ ಅನೇಕ ಬೇರೆ ಬೇರೆ ಸಂಗತಿಗಳನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಲೋಲಿಯ. ನಾವು ತುಂಬ ರಿಸಲ್ಟ್ಗಳನ್ನು ನೋಡಿದೆ ಇಲ್ಲವ ಕರ್ನಾಟಕ ಸರ್ಕಾರ ಇರ್ಬೋದು, ಪ್ರೈಸ್ ದಿ ಲಾರ್ಡ್. ಹಲೋಲಿಯ. ನಾವು ಕೇಂದ್ರ ಸರ್ಕಾರದಿರ್ಬೋದು, ನಾವು ಒಳ್ಳೆ ರಿಸಲ್ಟ್ಗಳನ್ನು ನಾವು ನೋಡಿದೆ, ಅಥವಾ ನಾವು ಅದಕ್ಕೆ ನಾವು ಮಾಡಿದ ಪ್ರಾರ್ಥನೆ ದೇವರು ಕೇಳಿದಾನೆ ಇಲ್ವ? ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಹಿಂದೆ ನಾವು ಕರ್ನಾಟಕ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡಾಗ ಇಲ್ಲ, 19 ಮಾಡಿದ್ದೇವೆ, ಬಂತ ಇಲ್ಲ. 24 ಮಾತ್ರ ಚೇಂಜಸ್ ಏನಾಗಿದೆ? ಕೋಳಿ ಮೊಟ್ಟೆ ಹೊಡೆದು ನಮಗೆ ಸಂತೋಷ ಪಡುವಂತೆ ಮಾಡಿದೆ. ಹಲೋಲಿಯ. ಚೇಂಜ್ ಆಗಲಿಲ್ವ ರಿಸಲ್ಟ್? ಮೊನ್ನೆ ಚೇಂಜ್ ಆಗಿದೆ, ನಾವು ಕೇಳಿಕೊಂಡದ್ದು ಬರಲಿಲ್ಲ, ಬೇಡ ಅಂತೇಳಿದ್ದು ಬರಲೇ ಇಲ್ಲ. ಅದನ್ನು ಕೇಳಿಕೊಂಡ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಪರ್ಟಿಕ್ಯುಲರ್ ಅದೇ ಕೇಳಿದರೆ ಬರ್ತಿತ್ತು. ಆದರೆ ಚೇಂಜ್ ಆಗಿದೆ ಇಲ್ವ? ಇನ್ನು ಮುಂದೆ ಏನಾಗ್ತದೆ? ಕಂಪ್ಲೀಟ್ಲಿ ಅದಕ್ಕೆ ನಿರಂತರವಾಗಿ ಎಡೆಬಿಡದೆ ನಾವು ಪ್ರಾರ್ಥನೆ, ನಿರಾಶೆಗೊಳ್ಳದೆ ಪ್ರಾರ್ಥನೆ ಮಾಡುವಾಗ ರಿಸಲ್ಟ್ ಬರ್ತದೆ. 5 ನಾವು ಕಾಯಲಿಲ್ವ ಕರ್ನಾಟಕ ಸರ್ಕಾರಕ್ಕಿಂತ ಮೊದಲು ಸರ್ಕಾರದಿಂದ? 5 ನಾವು ಕಾಯಲಿಲ್ವ ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದೇವ? ದೇವರು ಮಾಡಿದಾನೆ ಇಲ್ವ? ಈ ಸಲ ಏನಾಗಿದೆ, ಕೇಂದ್ರದಲ್ಲಿ ಕೂಡ ದೇವರು ಚೇಂಜಸ್ ಮಾಡಿದ್ದಾನೆ. ನಾವು ಮಾಡ್ತಾ ಇರ್ತೇವೆ, ನೆಕ್ಸ್ಟ್ ಕಂಪ್ಲೀಟ್ಲಿ ಚೇಂಜಸ್ ಆಗ್ತದೆ. ಹಲ್ಲೆಲೂಯ. ಅದಕ್ಕೆ ಪ್ರೇರೆ, 5 ಹೋದದ್ದು ಗೊತ್ತಾಗಿದೆ ನಮಗೆ? 5 ಪ್ರಾರ್ಥನೆ ಮಾಡಿದ್ದು ಗೊತ್ತಾಗಿದೆ ನಿಮಗೆ? ಇಲ್ಲ, 5 ಹೋದದ್ದೇ ಗೊತ್ತಾಗಲಿಲ್ಲ. ಇಲ್ಲಿ ಚೇಂಜ್ ಆದಾಗ ಎಷ್ಟು ಖುಷಿ ಆಯ್ತಂದರೆ ನೆಮ್ಮದಿಯಿಂದ ನಾವಿದ್ದೇವೆ, ಸಮಾಧಾನವಾಗಿದ್ದೇವೆ. ಹಲ್ಲೆಲೂಯ. ದೇಶದಲ್ಲಿ ಸಮಾಧಾನ ಉಂಟು, ಶಾಂತಿ ಉಂಟು, ಯಾವುದೇ ಅಹಿತಕರ ರೂಲ್ಸ್ಗಳು ಪಕ್ಕ ಬರಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾವುದು ಕೂಡ ಆಗುವುದಿಲ್ಲ, ಇವತ್ತು ಮಾಡಿ ನಾಳೆ ಮಾಡ್ತೇನೆ ನೀವು ಪ್ರಶ್ನೆಯೇ ಇಲ್ಲ ಈಗ. ಹಲ್ಲೆಲೂಯ. ಅಷ್ಟಕ್ಕೆ ದೇವರೇನು ಮಾಡಿದ್ದಾನೆ? ಬ್ರೇಕ್ ಹಾಕಿ ಬಿಟ್ಟಿದ್ದಾನೆ. ಹಲ್ಲೆಲೂಯ. ಅದು ನೋಡಿ ಪ್ರಿಯರೇ, ನಾವೆಲ್ಲರೂ ಭಾರತ ದೇಶ ಎಲ್ಲ ಜನರು ಪ್ರಾರ್ಥನೆ ಮಾಡಿದರೆ ದೇವರ ಮಕ್ಕಳು. ಅದಕ್ಕೆ ನಾನು ಹೇಳುದು, ಪ್ರಪಂಚವನ್ನು ಚೇಂಜ್ ಮಾಡುವಂಥದ್ದು, ಸರಕಾರಗಳನ್ನು ಬದಲಾಯಿಸುವಂಥದ್ದು ಅಲ್ಲಲ್ಲಿ ಹಲ್ಲೆಲೂಯ. ಭಾರತ ದೇಶದ ಸ್ಥಿತಿಗತಿಯನ್ನು ಬದಲಾಯಿಸುವಂಥದ್ದು ಯಾರೂ ಅಲ್ಲ, ನಾವು ನೀವು ಪ್ರಾರ್ಥನೆ ಮಾಡುವಾಗ ದೇವರು ಬದಲಾಯಿಸ್ತಾನೆ ಪ್ರಿಯರೇ. ಹಲ್ಲೆಲೂಯ. ನಾವು ನೋಡ್ತೇವೆ ಎಸ್ಎಲ್ ಕಾಲದಲ್ಲಿ, ನಾವು ನೋಡ್ತೇವೆ ಅಲ್ಲಿ ಮೊರ್ದಕೈ ಇಡೀ ಯಹೂದ್ಯ ಜನಾಂಗವನ್ನೇ ನಾಶ ಮಾಡಬೇಕೆಂದು ಫಾಲ್ಗುಣ ಮಾಸದ 13 ದಿವಸ ಅವನ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಆಗಿದೆ. ಅಂದರೆ ಅವರನ್ನು ಸೋರೆ ಯಹೂದ್ಯರನ್ನ ಸೋರೆ ಮಾಡು, ಸಾರಿ, ಹಾಮಾನನು ಮೊರ್ದಕೈಯನ್ನು, ಸಾರಿ, ಹಾಮಾನನು ಮೊರ್ದಕೈಯನ್ನು ಮತ್ತು ಯಹೂದ್ಯ ಜನಾಂಗವನ್ನು ನಾಶ ಮಾಡಬೇಕೆಂಬುದಾಗಿ ಒಂದು ಪ್ಲ್ಯಾನ್ ಮಾಡಿ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರಿಗೆ ಸ್ತೋತ್ರ, ಡೇಟ್ ಫಿಕ್ಸ್ ಆದರೂ ಕೂಡ ದೇವರು ಆ ಡೇಟಿಗೆ ಬೇರೆಯೇ ಚೇಂಜ್ ಮಾಡಿಬಿಟ್ಟ. ಹಲ್ಲೆಲೂಯ. ಮೊರ್ದಕೈಯನ್ನು ದೇವರು ಕಾಪಾಡಿದ, ಹಾಮಾನನ್ನು ಗಲ್ಲಿಗೆ ಹಾಕಲ್ಪಟ್ಟ. ಅದಕ್ಕೆ ಪ್ರೇರಣೆ, ಅವರು ಏನು ಮಾಡಿದ್ರು ಅಂದರೆ, ನಾನು ಅರಸನ ಬಳಿ ಹೋಗ್ತೇನೆ, ನೀವೆಲ್ಲರೂ ಏನು ಮಾಡಿ, ಎಲ್ಲರೂ ಕೂಡ ನನಗಾಗಿ ಪ್ರಾರ್ಥಿಸ್ರಂತೇಳಿ ಅವಳು ಹೇಳ್ತಾಳೆ. ಎಸ್ತರ್ ಹೇಳ್ದು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಯಾರು? ನಾನು ಅರಸನ ಬಳಿ ಹೋಗಬೇಕು, ನಮ್ಮ ಜನಾಂಗ ಉಳಿಬೇಕು ಎಂಬುದಾಗಿ ಕೇಳಿಕೊಳ್ಳಿಕ್ಕೆ ಹೋಗುವಾಗ ದೇವರು ಅದ್ಭುತವಾದ ಮಾರ್ಗವನ್ನು ತೆರೆದ. ಪ್ರೇರೆ ಪ್ರಾರ್ಥನೆ, ಅವರು ಉಪವಾಸ ಮಾಡಿದ ಪ್ರಾರ್ಥನೆ ನಿರರ್ಥಕವಾಗಿ ಹೋಗಲೇ ಇಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಗೆ ಎಷ್ಟೋ ಕಾರ್ಯಗಳು ನಾವು ಹಳ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೇವೆ ಪ್ರೇರೆ. ಅಲ್ಲಿ
ಪೇತ್ರನು ಅದು ಸೆರೆಮನೆಯಲ್ಲಿರುವಾಗ ಸಭೆಯಲ್ಲಿ ಆಸಕ್ತಿಯಿಂದ ನಾವು ಪೇತ್ರನಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು. ಪ್ರೇರಿ ಹಲಲುಯ್ಯ. ನಾವು ನೋಡ್ತೇವೆ ಸೌಲನಿಗಾಗಿ ಕೂಡ ಸಭೆ ಪ್ರಾರ್ಥನೆ ಮಾಡಿ ಹಿಂಸೆಗಳನ್ನು ಮಾಡ್ತಿದ್ದ, ಉಪದ್ರವ ಮಾಡ್ತಿದ್ದ, ಸಭೆಯನ್ನು ಹೊಡಿತಿದ್ದ, ನಾಶ ಮಾಡಲಿಕ್ಕೆ ಹೋಗ್ತಿದ್ದ. ಅವರೆಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ, ಸುಮ್ಮನೆ ಇರಲಿಲ್ಲ. ಹಿಂಸೆಗಳಿದ್ದರೂ ಕಷ್ಟಗಳಿದ್ದರೂ ಪ್ರಾರ್ಥನೆ ಮಾಡ್ತಾಯಿದ್ರು. ಸೌಲನ್ನ ಏನು ಮಾಡಿದ ದೇವರು? ಪೌಲನಾಗಿ ಮಾರ್ಪಾಡು ಮಾಡಬೇಕು. ಒಂದೇ ಕ್ಷಣ ಹೋಗ್ತಿರುವಾಗ ಸೌಲನೇ ಸೌಲನೇ ನೀನು ಯಾರನ್ನು ಹಿಂಸಾ ಇದ್ದಿದ್ದಿ, ನೀನು ನನ್ನನ್ನು ಹಿಂಸಾ ಇದ್ದಿ, ಓ ನಿನ್ನನ್ನು ಹಿಂಸೆ, ನಾನು ಯಾರನ್ನು ಹಿಂಸೆ ಮಾಡಿದೆ, ದೇವರನ್ನು ಹಿಂಸೆ ಮಾಡ್ತಿದ್ದೇನ? ಸಭೆಗಳನ್ನು ದೇವರು ಹೇಳ್ತಾನೆ, ನೀನು ಮುಳ್ಳಿನ ಪೊದೆಗೆ ಏನು ಮಾಡ್ತಿದ್ದಿ, ಒದಿತಾ ಇದ್ದಿ. ಹಲೋಲಿಯ, ಅದು ನಿನಗೆ ನೋವಾಗದು ವಿನ ಯಾರಿಗೆ ನೀನು ಒದಿತಾ ಇದ್ದಿ ಅವರಿಗೆ ನೋವಾಗೋದಿಲ್ಲ, ನಿನ್ನ ಕಾಲಿಗೆ. ಅದು ಮುಳ್ಳಿನ ಪೊದೆ, ಸಭೆ ಎಂಬುದು ನನ್ನದು. ನೀನು ಒಂದು ವೇಳೆ ಅದಕ್ಕೆ ಟಚ್ ಮಾಡಲಿಕ್ಕೆ ಬಂದರೆ ನನ್ನ ಕಣ್ಣನ್ನು ತಾಕ. ಬೈಬಲ್ ವಾಕ್ಯ ಹೇಳ್ತಾರೆ, ನಿಮ್ಮನ್ನು ತಾಕೋನು ನನ್ನ ಕಣ್ಣು ಗುಡ್ಡೆಯನ್ನು ತಾಕೋನು. ಯಾರಾದರೂ ದೇವರ ಸಭೆ ದೇವ ಜನರಿಗೆ ಅನ್ಯಾಯ ಮಾಡ್ತಿದ್ದಾರ, ಮೋಸ ಮಾಡ್ತಿದ್ದಾರ, ಉಪದ್ರ ಮಾಡ್ತಿದ್ದಾರ, ಅದು ದೇವರು ಹೇಳ್ತೇನೆ ನಾನು, ಅದು ನನ್ನದು, ನೀನು ನನ್ನದನ್ನು ಮುಟ್ಲಿಕ್ಕೆ ಬರಬೇಡ ಎಂಬುದಾಗಿ. ಯಾಕಂದರೆ ಪ್ರಾರ್ಥನೆ ಅಷ್ಟು ಪವರ್ಫುಲ್ ಆಗಿದೆ ಪ್ರೇರೆ, ನಾವು ಮಾಡೋ ಪ್ರಾರ್ಥನೆ. ಅದಕ್ಕೆ ಅಲ್ಲಿ ಎಸ್ತೇರ್ ಅವರು ಸೇರಿ ಎಲ್ಲ ಜನಾಂಗ ಸೇರಿ ಪ್ರಾರ್ಥನೆ ಮಾಡುವಾಗ ಡೇಟ್ ಫಿಕ್ಸ್ ಆದರೂ ನೋ ಪ್ರಾಬ್ಲಮ್, ಸೀಲ್ ಹಾಕಿದ್ರು ನೋ ಪ್ರಾಬ್ಲಮ್. ಸೀಲ್ಗೆ ವ್ಯಾಲ್ಯೂವೇ ಇಲ್ಲ, ಇನ್ವ್ಯಾಲಿಡ್ ಆಯಿತು ಅವನ ಸೀಲ್. ಯಾರ ಸೀಲು? ಯಾರು ಮೊರ್ದ ಕೈಗೆ ಒಂದು ಸೀಲ್ ಆಗಿ ಅದು ಆಮಾನನಿಗೆ ಒಂದು ಸೀಲ್ ಹಾಕಿ ಕೊಟ್ಟಿದ್ದಾನಲ್ಲ, ಅದು ಸೀಲ್ ಉಂಟು ಹಾಗೆ, ಆದರೆ ಇನ್ನೊಂದು ಸೀಲ್ ಆಗಿದ್ದಾನೆ. ಪ್ರೈಸ್ ಲಾರ್ಡ್. ಯಾವುದು ಅದು? ದೇವರ ಮಕ್ಕಳ ಪರವಾಗಿ ಅಥವಾ ನಮ್ಮ ಮೊರ್ದ ಕೈಯ ಪರವಾಗಿ ಯಹೋದ್ಯರ ಪರವಾಗಿ ಒಂದು ಸೀಲ್ ಬಿತ್ತು ಪ್ರೇರೆ. ಜಯವನ್ನು ಅವರು ನೋಡಿದರು. ಅದಕ್ಕೆ ನಾನು ನೋಡುವಾಗ ಏನೇ ಆಗಲಿ ನಾನು ನೋಡ್ತೇನೆ, ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಮೂರು ಅರಸರು ಬಂದರು. ಸ್ವಾಮಿ ನಮ್ಮ ಕಣ್ಣುಗಳನ್ನು, ನಾವು ಹೇಳ್ತಾನೆ ಈಗ ಏನು ಮಾಡಬೇಕೋ ಗೊತ್ತಿಲ್ಲ ಅಂತೇಳಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ ದೇವರ ಹತ್ರ. ದೇವರು ಏನು ಮಾಡಿದಾನೆ, ಯುದ್ಧವು ನಿನ್ನದಲ್ಲ ನನ್ನದೇ ಅಂತ ಹೇಳ್ತಾನೆ. ಹೋಗಿರಿ, ನೀವೇನು ಮಾಡಿರಿ, ಸ್ತೋತ್ರ ಮಾಡಿರಿ ಅಷ್ಟೇ, ಹಾಡಾಡಿ ಸ್ತೋತ್ರ ಮಾಡಿ. ಹಾಡಾಡಿದರೆ ಹೇಗೆ ಆಗ್ತದೆ ಸ್ವಾಮಿ, ಸ್ತೋತ್ರ ಮಾಡಿದರೆ ಹೇಗೆ ಆಗ್ತದೆ? ಫಸ್ಟಿಗೆ ಏನು ಮಾಡಿದರು ಅವರು? ಪ್ರಾರ್ಥನೆ ಮಾಡಿದರು. ದೇವರು ಪ್ರಾರ್ಥನೆ ಕೇಳಿದ, ನೀವೇನು ಯುದ್ಧ ಮಾಡಬೇಕು ಆರಾಮವಾಗಿರಿ ಅಂತ ಹೇಳಿದ. ಅದಕ್ಕೆ ಪ್ರೇರೆ ಪ್ರಾರ್ಥನೆ ಮಾಡಿ ನಂತರ ನಾವು ಆರಾಮವಾಗಿರಬೇಕು. ಏನಿರಬೇಕು? ನಾನು ಪ್ರಾರ್ಥನೆ ಮಾಡಿದ್ದೇನೆ, ನಾನು ಟೆನ್ಷನ್ ಇಲ್ಲದೆ ಸಮಾಧಾನವಾಗಿರ್ತೇನೆ, ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ, ಏನಾದರೂ ದೇವರು ಮಾಡ್ತಾನೆ. ಅವ್ರು ಹೇಳ್ತಾರೆ, ದೇವರು ಹೇಳ್ತಾನೆ ನೀವು ಸ್ತೋತ್ರ ಮಾಡಿರಿ, ದೇವರು ಆರಾಧಿಸ್ರಿ ಅಂತ ಹೇಳುವಾಗ, ಆರಾಧನೆ ಮಾಡ್ತಿರುವಾಗ ಏನು ಕೆಲಸ ಅಲ್ಲ, ಖಾಲಿ ಆರಾಧನೆ ಮಾಡ್ತಿರುವಾಗ ವೈರಿಗಳೇ ಅವರಿಗೆ ಯುದ್ಧ ಮಾಡಿಕೊಂಡ್ರು, ಅವರು ಸೋತು ಹೋದರು, ಓಡಿ ಹೋದರು. ಇವರು ಅದನ್ನು ಏನು ಮಾಡಿದರು, ವೈರಿಗಳ ಎಲ್ಲ ಆಸ್ತಿಪಾಸ್ತಿ ಕಬ್ಜೆ ಮಾಡುವಂತೆ ಅವ್ರು ಸಂತೋಷವಾಗುವಂತೆ ಮಾಡಿದ ದೇವರು. ಹಲಲುಯ್ಯ. ಆಸನ ಹೇಳ್ತಾನೆ, ಆಸನ ಜೀವನದಲ್ಲಿ ದೊಡ್ಡ ಅರಸರು 1,000,000 ಅರಸನ ಬರ್ತಾರೆ. ಹಲಲುಯ್ಯ. ಅವನು ಹೇಳ್ತಾನೆ, ಸ್ವಾಮಿ ನನ್ನ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಉಂಟು ದೇವರೇ, ನಮ್ಗೇನು ಮಾಡಬೇಕು ಗೊತ್ತಿಲ್ಲ, ಮನುಷ್ಯರು ಮನುಷ್ಯ ನಿನ್ನನ್ನು ಎದುರಿಸು ಗೆಲ್ಲಬಾರದು ಸ್ವಾಮಿ ಅಂತೇಳಿ ದೇವರಿಗೆ ಮೊರೆ ಇಡುವಾಗ ದೇವರು ಆಸನಿಂದ ಆ ದೊಡ್ಡ ಕೂಶ್ಯ ಆ ಒಂದು ದೊಡ್ಡ ಸೈನ್ಯವನ್ನೇ 1,000,000 ಸೈನ್ಯವನ್ನೇ ಸೋಲುವಂತೆ ದೇವರು ಮಾಡಿದ. ಏನು? ಒಂದು ಪ್ರಾರ್ಥನೆ. ಹಲಲುಯ್ಯ. ಹಿಜ್ಕೀಯನಿಗೆ ವಿರುದ್ಧವಾಗಿ ಯಾರು ಬರ್ತಾನೆ? ಸನ್ನಿಹರಬನ್ ಬರ್ತಾನೆ, ದೊಡ್ಡ ಸೈನ್ಯ ಬರ್ತದೆ. ಹಲಲುಯ್ಯ. ದೊಡ್ಡ ಹೀಯಾಳಿಸ್ತಾನೆ. ಹಾಗೆ ಹೀಗೆ ಏನೇನೋ ಬೈದು ಅವರದ್ದು ಅವರಿಗೆ ಅವನ ಮಂತ್ರಿ ಎಲ್ಲ ಮುಖ್ಯಮಂತ್ರಿ ಏನೇನೋ ಹೇಳ್ತಾನೆ ಅವನಿಗೆ. ನೀನು ಅವನನ್ನು ನೀನು ಯಾರನ್ನು ನಂಬಿ ನೀವು ಯಾಕೆ ನೀನು ಹಿಜ್ಕೀಯನ ನಂಬ್ತಿ, ಅವನು ನಿಮ್ಮನ್ನು ಮೋಸ ಮಾಡ್ತಿದ್ದಾನೆ, ನೀವು ನನಗೆ ಸರೆಂಡರ್ ಆಗಿ ಅಂತ ಹೇಳುವಾಗ ಇದೆಲ್ಲ ಒಂದು ಲೆಟ್ರ್ ಬರೆದು ಕಳಿಸ್ತಾನೆ. ಹೀಯಾಳಿಸಿ ಒಂದು ಲೆಟ್ರ್ ಬರೆದು ಕಳಿಸ್ತಾನೆ. ಅಂದರೆ ದೇವಜ ಅವನು ಹಿಜ್ಕೀಯನು ಗೆಲ್ಲಿಕ್ಕೆ ಆಗುವುದಿಲ್ಲ, ನೀನು ಸರೆಂಡರ್ ಆಗಬೇಕೆಂಬುದಾಗಿ. ಆದರೆ ಅವನೋಗಿ ದೇವರ ಮುಂದೆ ಅದನ್ನು ಬರೆದಂಥ ಪತ್ರವನ್ನು ಇಟ್ಟು ದೇವರ ಮುಂದೆ ಒಂದು ಪ್ರಾರ್ಥನೆ ಮಾಡ್ತಾನೆ. ಹಲೋಲಿಯಾ. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ಕೊರೆಗೆ ನೀನು ಅದ್ವಿತೀಯನಾದ ದೇವರು ಅಂಥೇಳಿ ಸ್ವಾಮಿ ಇವನ ಮೇಲೆ ನನಗೆ ನೀನು ಜಯವನ್ನು ಕೊಡ್ತೀಯ ಎಂಬುದಾಗಿ ಒಂದು ಪ್ರಾರ್ಥನೆ ಮಾಡ್ತಾನೆ. ದೇವರು ಒಬ್ಬ ಯಾರನ್ನು ಕಳಿಸಿದ? ದೇವದೂತನನ್ನು ಕಳಿಸಿಕೊಟ್ಟ. ಯುದ್ಧ ಮಾಡಬೇಕಾದ ದೇವದೂತರೇ ಅಂದರೆ ಪರಲೋಕ ಪ್ರಾರ್ಥನೆಗೆ ಯಾವಾಗಲೂ ರೆಸ್ಪಾಂಡ್ ಆಗ್ತದೆ ಪ್ರೇರೆ. ಪರಲೋಕ ಏನಾಗ್ತದೆ? ರೆಸ್ಪಾಂಡ್ ಆಗ್ತದೆ. ಹಲೋಲಿಯ. ಕೂಡಲೇ ನಮಗೆ ಸಹಾಯವು ಪರಲೋಕದಿಂದ ಬರ್ತದೆ. ಅದು ಏನೇ ಕಠಿಣವಾದ ಪರಿಸ್ಥಿತಿ ಇರ್ಬೋದು ಪ್ರೇರೆ, ಪರಲೋಕನ ಒಬ್ಬ ದೂತನಿಗೆ ಅಪ್ಪಣೆ ಕೊಡ್ತಾನೆ, ಹೋಗು ನೀನು ಅಲ್ಲಿ ಯುದ್ಧ ಮಾಡು, ಆ ವಿರೋಧ ಮಾಡ್ತಿರುವಂಥ ಆ ಒಂದು ಅರಸನ ಬಲ ಮುರಿಯಲ್ಪಡಲಿ ಎಂಬುದಾಗಿ ಒಬ್ಬ ದೇವದೂತನ ಕಳಿಸಿ ಇವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಪ್ರೇರೆ. ಹಲೋಲಿಯ. ಅದಕ್ಕೆ ನಾನು ನೋಡುವಾಗ ಇಲ್ಲಿ ಪೇತ್ರನಿಗೆ ನೆಕ್ಸ್ಟ್ ಡೇ ಅವನಿಗೆ ತಲೆ ಕಟ್ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ದೇವರೇನು ಮಾಡಿದ್ದಾನೆ ಗೊತ್ತೇ ಇಲ್ಲ ಅವನಿಗೆ, ಗೊತ್ತಿಲ್ಲ. ಪೇತ್ರನಿಗೆ ನಿದ್ದೆ ಮಾಡ್ತಿದ್ದಾನೆ, ನಿದ್ದೆ ಮಾಡಿ ಅವನಿಗೆ ಕನಸು ಅಂತ ಎಣಿಸ್ಕೊಂಡ. ಬರ್ತಾರೆ ದೇವದೂತರು, ಬರ್ತಾರೆ, ಬೇಡಿಗಳನ್ನು ತೆಗಿತಾರೆ, ಬಾಗಿಲು ಓಪನ್ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಓಪನ್ ಆಗಿ ಎಲ್ಲಿ ತನಕ? ಮನೆ ತನಕ ಬಿಟ್ಟು ಹೋಗ್ತಾನೆ ಅಲ್ಲಿ. ಅಂದರೆ ಎಷ್ಟು ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅಂದರೆ, ಅಲ್ಲಿ ಮಾಡಿದ್ದು ಪ್ರಾರ್ಥನೆ ಮಾಡಿದ್ದು ಯಾರು? ಸಭೆ. ಇಲ್ಲಿ ಕಾರ್ಯ ಮಾಡಿದ ಯಾರ ಮೇಲೆ, ಯಾರ ಪರವಾಗಿ ದೇವರು?
ಪೇತ್ರನ ಪರವಾಗಿ ಹಲೋಲಿಯ ತಕೊಂಡೋಗಿ ಹೊರಗೆ ಬಿಡ್ತಾನೆ ಹಲೋಲಿಯ ಪ್ರೈಸಲಾನ್. ಅದಕ್ಕೆ ನಾವು ಯಾರಿಗಾಗಿ ಪ್ರಾರ್ಥನೆ ಮಾಡ್ತೇವೋ ಅಲ್ಲಿ ಕಾರ್ಯ ಆಗ್ತದೆ. ನಾವು ಯಾವ ಸಂಗತಿಗಳಿಗೆ ಪ್ರಾರ್ಥನೆ ಮಾಡ್ತೇವೋ ಅಲ್ಲಿ ದೇವರು ಕಾರ್ಯ ಮಾಡ್ತಾನೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ಸಂಗತಿಗಾಗಿ ನೀವು ಪ್ರಾರ್ಥನೆ ಮಾಡ್ತೀರೋ ದೇವರು ಕಾರ್ಯ ಮಾಡ್ತಾನೆ. ಹನ್ನಳು ಅವಮಾನ ಹೊಂದಿದ್ದವಳು, ಹನ್ನಳು ಅವಳು ಮಕ್ಕಳಿಲ್ಲ ಅವಮಾನ ಹೊಂದಿದ್ದವಳು, ಅವಳು ದೇವರ ಹತ್ರ ಕೂಗಿ ಪ್ರಾರ್ಥನೆ ಮಾಡ್ತಾಳೆ. ಎಷ್ಟೋ ಸಾರಿ ಮಾಡಿರ್ಬೋದು ಅವಳು, ಆಗಲೂ ಕೂಡ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆ ಕೇಳಲಿಲ್ವಾ? ಪ್ರೈಸ್ ದಿ ಲಾರ್ಡ್, ದೇವರು ಉತ್ತರ ಕೊಡಲಿಲ್ಲ ಅವಳಿಗೆ. ಎಷ್ಟೋ ದಿನದ ಪ್ರಾರ್ಥನೆ ಮಾಡು, ದೇವರು ಅವಳ ಪ್ರಾರ್ಥನೆಗೆ ತಡ ಆದರೂ ಎಂಥ ಒಂದು ಮಗನನ್ನು ಕೊಟ್ಟಿದ್ದಾರೆಂದರೆ ಪರ್ಫೆಕ್ಟ್ ಮಗನನ್ನು ದೇವರು ಕೊಟ್ಟಿದ್ದೆ. ಯಾರು? ಸಮುವೆಲ. ಆತನು ಹೇಳಿದಂಥ ಪ್ರವಾದನೆಗಳಲ್ಲಿ ಒಂದೂ ಕೂಡ ಬಿದ್ದು ಹೋಗಲಿಲ್ಲಂತೆ. ಎಂಥ ಅದ್ಭುತವಾದ ಮಗನನ್ನು ದೇವರು ಕೊಟ್ಟಲ್ಲ, ಎಂಥ ಬ್ಲೆಸ್ಸಿಂಗ್ಸ್ ಅಲ್ಲ ಪ್ರಾರ್ಥನೆಗೆ ಉತ್ತರ. ಹಲೋಲಿಯ, ತಡವಾಗಿದೆ, ತಡ ಆಗಲಿಲ್ವಾ? ತಡ ಆಗಿದೆ, ಆದರೂ ಕೊಟ್ಟಂಥ ಮಗನು ಪರ್ಫೆಕ್ಟ್, ಪ್ರವಾದಿಗಳಲ್ಲಿ ಪ್ರವಾದಿ. ಹಲೋಲಿಯ, ಅವನು ಒಂದು ಮಾತು ಕೂಡ ಬಿದ್ದೋಗಲಿಲ್ಲಂತೆ. ಯಾವಾಗ ಸ್ವರವನ್ನು ಕೇಳಿದ್ದಾನೆ? ಸಣ್ಣ ಮಗು ಇರುವಾಗಲೇ, ಸಣ್ಣ ಮಗು ಇರುವಾಗಲೇ ಸ್ವರವನ್ನು, ದೇವರ ಸ್ವರವನ್ನು ಕೇಳಿದಾನೆ ಅವನು. ದೇವರು ಮಾತನಾಡುವಂತ ಕೇಳಿದನು. ಅದ್ಭುತನಾದ ಅದ್ಭುತವಾದ ಇರು. ಅದಕ್ಕೆ ನಿಮ್ಮ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡಬೇಕು. ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಮೊಮ್ಮಗಳು ಸಣ್ಣ ಪ್ರಾಯದಲ್ಲೇ ದೇವರ ಸ್ವರವನ್ನು ಕೇಳಬೇಕು, ಪ್ರಾರ್ಥನೆ ಮಾಡಬೇಕು. ನೀವು ಬ್ರದರ್, ನಿಮಗೆ ಸಣ್ಣ ಮಕ್ಕಳಿದ್ದಾರಲ್ಲ, ನನ್ನ ಮಗಳು ಸಣ್ಣ ಮಗು ಸಣ್ಣ ಪ್ರಾಯದಲ್ಲಿ ದೇವರ ಸ್ವರವನ್ನು ಕೇಳಬೇಕು, ಪವಿತ್ರಾತ್ಮ ಭರಿತಳಾಗಬೇಕು. ಹಲೋಲಿಯ, ದೇವರ ಅಭಿಷೇಕನ ತುಂಬಲ್ಪಟ್ಟು ಬೆಳೀಬೇಕು. ಇದನ್ನು ಮಾಡಿ ಪ್ರಾರ್ಥನೆ. ಹಲೋ, ಇದು ಮಾಡ್ತಾ ಇರುವಾಗ ಬೇರೆಲ್ಲ ಬರ್ತದೆ, ಎಜುಕೇಷನ್ ಬರ್ತದೆ, ನಾಲೆಜ್ ಬರ್ತದೆ, ವಿಧೇಯತೆ ಬರ್ತದೆ, ಎಲ್ಲ ಫೇಮಸ್ ಆಗ್ತಾರೆ ಮಕ್ಕಳು. ಹಲೋಲಿಯ, ಅದಕ್ಕೆ ಪ್ರೇರೆ, ಪ್ರಾರ್ಥನೆ ಎಂಬುದು ಯಾವತ್ತೂ ಕೂಡ ನಿರರ್ಥಕವಾಗಿ ಹೋಗುವುದೇ ಇಲ್ಲ. ಹಲೋಲಿಯ, ಅಬ್ರಾಹ್ಮನು ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ನಾಶವಾಗ್ತಾ ಇದ್ದಾರೆ ಜನರೆಲ್ಲರೂ, ನನಗೆ ಒಂದು ಚಾನ್ಸ್ ಕೊಡು, ಅದನ್ನು ವಿಜ್ಞಾಪನೆ ಮಾಡುವಂಥದ್ದು. 50 ಮಂದಿ ಇದ್ದರೆ ನಾಶ ಮಾಡಬೇಡ ಸ್ವಾಮಿ. ಆಯಿತು, ಮಾಡುವುದಿಲ್ಲ, ಅದು ಪ್ರಾರ್ಥನೆ ಮಾಡೋದವನು, ವಿಜ್ಞಾಪನೆ ಮಾಡು ದೇವರಿಗೆ, ಇನ್ನೊಬ್ಬರು ನಾಶವಾಗಬಾರ. 40 ಮಂದಿ, 30 ಮಂದಿ, 20 ಮಂದಿ, 10 ಮಂದಿ, ಇಷ್ಟಾದರೂ ಮಾಡು ಸ್ವಾಮಿ. ಓಕೆ, ನಾನು ನೀನು ಕೇಳಿದಾಗೆ ಮಾಡ್ತೇನೆ, ಅದೊಂದು ಪ್ರಾರ್ಥನೆ, ವಿಜ್ಞಾಪನೆ ಮಾಡೋದು. ದೇವರನ್ನು ರಿಜೆಕ್ಟ್ ಮಾಡಿದಾನ? ಆಯಿತು, ನಾನು ಮಾಡ್ತೇನೆ, ನೀನು ಕೇಳು. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಸಲ ಕೇಳ್ತಾನೆ. ಅಷ್ಟು ಕೇಳಿದಾಗ ಇಲ್ಲದಾಗ ಮತ್ತೆ ಅಬ್ರಾಹ್ಮನಿಗೆ ಸಹ ನಿರಾಶೆ ಆಗಿದೆ. ಇಷ್ಟು ದೇವರು ಇಷ್ಟು ತನಕ 10 ಜನರಿಗೆ ತನಕ ಸಹ ಕೇಳಿದಾಗ ದೇವರು ಎಸ್ ಅಂತ ಹೇಳ್ತಾ ಇದ್ದಾನೆ, ಮತ್ತೇನು ಕೇಳಬೇಕಿನ್ನು ಅಂತೇಳಿ ಮತ್ತೆ ಸುಮ್ಮನಾಗ್ತಾನೆ ಅಲ್ವಾ? ಅಷ್ಟು ತನಕ ದೇವ ಭಕ್ತರ ಪ್ರಾರ್ಥನೆಗೆ ಅಷ್ಟು ದೇವರು ಕೇಳ್ತಾನೆ, ಅಷ್ಟು ತಗ್ಗಿಸ್ಕೊಳ್ತಾನೆ ದೇವರು ಕೂಡ. 10 ಜನ ತನಕ ಕೇಳುವಷ್ಟು ತನಕ ಕೇಳಬೇಕಾದ್ರೆ ತಾಳ್ಮೆ ಎಷ್ಟು ಇರಬೇಕು ದೇವರಿಗೆ ಅಲ್ವಾ? 50-10 ದೊಡ್ಡದಲ್ಲ ಸಂಖ್ಯೆ ಕೇಳಿದವನು. ಸ್ಟಾರ್ಟ್ ಮಾಡಿದೆ 50, 10,000 ಸ್ಟಾರ್ಟ್ ಮಾಡಿ ಕಮ್ಮಿ ಕಮ್ಮಿ ಮಾಡಿದೆಲ್ಲ, ಅವನು 50 ಸ್ಟಾರ್ಟ್ ಮಾಡಿದ್ದು. 10 ಬರೋ ತನಕ ದೇವರು ತಾಳ್ಮೆಯಿಂದ. ಅದಕ್ಕೆ ಪ್ರೇ, ನಿಮ್ಮ ನಮ್ಮ ಪ್ರಾರ್ಥನೆ ದೇವರು ತಾಳ್ಮೆಯಿಂದ ಕೇಳ್ತಾನೆ. ಹಲೋಲಿಯ, ಉತ್ತರ ಕೊಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಿಮ್ಮ ನಮ್ಮ ಪ್ರಾರ್ಥನೆಗೆ ಅವನು ಉತ್ತರ ಕೊಡಲಿಕ್ಕೆ ಸಂತೋಷ ಪಡ್ತಾನೆ. ಹಲೋಲಿಯ, ಆತನ ಎದುರು ನೋಡ್ತಾ ಇದ್ದೇನೆ, ನನ್ನ ಮಕ್ಕಳು ಯಾವುದನ್ನು ಕೇಳಿಕೊಳ್ತಾ ಇದ್ದಾರೆ ಎಂಬುದಾಗಿ. ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡ್ತೇನೆ ಹೇಳ್ತಾನೆ. ಯೇಸು ಹೇಳ್ತಾನೆ, ನನ್ನ ನಾಮದಲ್ಲಿ ನೀವೇನಾದರೂ ಬೇಡಿಕೊಂಡೆ. ಹಲೋಲಿಯ, ಅವ್ರಿಗೆ ಗೊತ್ತುಂಟು, ಯೇಸು ಗೊತ್ತುಂಟು ಏನೇನು ಬೇಡಿಕೊಳ್ಳೋದಿಲ್ಲ ನಾವು. ಹಲೋಲಿಯ, ಆತನ ಮಕ್ಕಳ ನಮ್ಮ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ, ನೀವೇನಾದರೂ ನನ್ನ ನಾಮದಲ್ಲಿ ಬೇಡಿಕೊಂಡ್ರೆ, ಏನಾದರೂ ಅಲ್ಲ ಬರೆಯಲ್ಪಟ್ಟಿದೆ, ಏನಾದರೂ ಬೇಡಿಕೊಂಡ್ರೆ ಅದು ನಿಮಗೆ ಐ ವಿಲ್ ಡೂ ಇಟ್, ನಾನು ನಿಮಗೆ ಮಾಡ್ತೇನೆ. ಅದಕ್ಕೆ ದೇವರಿಗೆ ನಮ್ಮ ಮೇಲೆ ಎಷ್ಟು ನಂಬಿಕೆ ನೋಡಿ. ನನ್ನ ಮಗಳು ಏನೇನೇ ಕೇಳ್ಕೊಳ್ಳೋದಿಲ್ಲ, ಬೇಕಾದದನ್ನೇ ನನ್ನ ಚಿತ್ತಾನ್ಸರು ಕೇಳ್ಕೊಳ್ತಾರೆ. ಅದಕ್ಕೆ ನೀನು ಕೇಳಿಕೊಳ್ಳುವ, ನಾವು ಕೇಳಿಕೊಳ್ಳ, ಪ್ರತಿಯೊಂದು ಪ್ರಾರ್ಥನೆಗೆ ದೇವರು ಹೇಳ್ತಾನೆ, ಯೇಸು ಹೇಳ್ತೇನೆ, ನಾನು ಅದನ್ನು ಮಾಡ್ತೇನೆ. ಹಲೋಲಿಯ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೆಲವು ಸಾರಿ ನಾವು ದೊಡ್ಡ ಸಂಗತಿನ ಕೇಳುವಾಗ, ದೇವರು ಚಿತ್ತಾನ್ಸರವಾಗಿ ದೊಡ್ಡ ಸಂಗತಿ ಕೇಳುವಾಗ ಏನು ಚಿಂತೆ ಮಾಡಬೇಡಿ. ದೇವರು ದೊಡ್ಡದನ್ನು ಕೊಡ್ಲಿಕ್ಕೆ ಶಕ್ತನು, ಸಣ್ಣದನ್ನು ಕೊಡಲಿಕ್ಕೆ ಶಕ್ತನು. ಆದರೆ ಎಲ್ಲವೂ ಆತನಿಂದಲೇ ನಮ್ಗೆ ಬರಬೇಕೆಂಬ ನಿರೀಕ್ಷೆ ಇರಬೇಕು. ನಮ್ಮ ನಿರೀಕ್ಷೆ ಏನಿರಬೇಕು? ಎಲ್ಲೋ ನಿನ್ನಿಂದಲೇ ಬರಲಿ ದೇವರು ನನಗೆ, ಎಲ್ಲೋ ನನಗೆ ನಿನ್ನಿಂದಲೇ ಆಗಲಿ. ಅದಕ್ಕೆ ಯೇಸು ಸ್ವಾಮಿ ಪ್ರತಿದಿನ ಬೆಳಿಗ್ಗೆ ಎದ್ದುಕೊಂಡು 4 ಇನ್ನು ಬೆಳಕು ಬರುವಾಗ ಮೊದಲೇ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಏನು ಆ ದಿನ ಏನು ಮಾಡಬೇಕು, ಆ ದಿನ ಏನೆಲ್ಲ ಮಾಡಬೇಕು, ಅದೆಲ್ಲ ದೇವರಿಂದ ಕೇಳಿ ಯೇಸು ಸ್ವಾಮಿ ಹೋಗುವಂಥದ್ದು. ಹಲೋಲಿಯ, ಅದಕ್ಕೆ ಪ್ರತಿ ಸಾರಿ ದೇವರು ಅವನ ಸಂಗಡ ಇದ್ದುಕೊಂಡು ಕಾರ್ಯ ಮಾಡ್ತೇವೆ. ಯಾಕಂದರೆ ಅವರ ಜೀವನ ಏನಿದ್ದರೆ ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡುವಂಥದ್ದು. ಹಲೋ, ಬೆಳಿಗ್ಗೆದ್ದು ಪ್ರಾರ್ಥನೆ, ದೇವರ ಹತ್ರ ಸಮಯ ಕಳೆಯುವಂಥದ್ದು, ಅನ್ಯೋನ್ಯತೆ ಮಾಡಿಕೊಳ್ಳುವಂಥದ್ದು, ಅವರಿಂದ ಹೊಂದಿಕೊಳ್ಳುವಂಥದ್ದು. ಏನು ಮಾಡಬೇಕು ಆ ದಿನ ದೇವರಿಂದ ನಡೆಸಲ್ಪಡುವಂಥದ್ದು. ಅದಕ್ಕೆ ಎಲ್ಲಿ ಹೋದರೂ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ಮೂಲಕ ಕಾರ್ಯ ಮಾಡ್ತದೆ. ಅದಕ್ಕೆ ನಾಡಿದ್ದು ಅಂಥ ಜೀವನ ನಮ್ಮದಿರಬೇಕು ಪ್ರಿಯರೇ. ಹಲೋಲಿಯ, ಎಲ್ಲಿ ಹೋದರೂ ಪ್ರಾರ್ಥನೆ ಮಾಡಿ, ಎಲ್ಲಿ ಹೋದರೂ ಅಂಥ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾನೆ ಅಲ್ವಾ? ಯೇಸು ಕ್ರಿಸ್ತನು ಎಂಥವನಾಗಿದ್ದಾನೋ
ನಾವು ಕೂಡ ಅಂಥವರೇ. ನಾವು ಕೂಡ ಹಾಗೆಯೇ ಪ್ರಾರ್ಥನೆ ಮಾಡಿ ಆತನ ಆಧಾರ ಮಾಡಿಕೊಂಡು ಕೃಪೆ ನಾಶ ಮಾಡಿಕೊಂಡು ನಾವು ಹೋಗುವಾಗ ನಾವು ಕೂಡ ಹಾಗೇ ನಡೆಸಲ್ಪಡ್ತೇವೆ. ಆತನ ಹಾಗೇ ಈ ಲೋಕ ನಾವು ಜೀವಿಸ್ತೇವೆ. ಆತನ ಮಾಡಿದ ಕಾರ್ಯಗಳನ್ನೇ ನಾವು ಮಾಡ್ತೇವೆ. ಯೇಸುಸ್ವಾಮಿ ಹೇಳ್ತಾರೆ, ನಾನು ಮಾಡಿದ ಕಾರ್ಯಗಳನ್ನು ಅದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ನಾವು ಮಾಡ್ತೇವೆ. ಹಲ್ಲೆಲೂಯ. ನೋಡಿ, ಅದು ಕೃಪೆ, ಅದು ಕೃಪೆ. ಮತ್ತೊಂದು ಕಡೆಯಲ್ಲಿ ನೀವು ಯೇಸುಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆ ಅಲ್ಲ. ಏನು ಏನದು? ಆತನು ನಮ್ಮನ್ನು ಶ್ರೀಮಂತನಾಗಿ ಮಾಡೋದಕ್ಕಾಗಿ ಆತನ ಬಡವನಾದ, ಅದು ಕೃಪೆ ಅಂತೆ. ನಮ್ಮನ್ನು ಶ್ರೀಮಂತನಾಗಿ ಮಾಡುವಂಥದ್ದು ದೇವರ ಕೃಪೆ. ನಿಮಗೆ ಯೇಸುಕ್ರಿಸ್ತನ ಕೃಪೆ ಗೊತ್ತಾಗಿದೆಯಲ್ಲ, ನಮ್ಮನ್ನು ಶ್ರೀಮಂತನಾಗಿ ಮಾಡೋದಕ್ಕಾಗಿ ಆತನ ಬಡವನಾದ. ಆತನು ಮಾಡುವಂಥ ಕಾರ್ಯಗಳನ್ನು ಅದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ಮಾಡೋದಕ್ಕಾಗಿ ದೇವರು ನಮ್ಮ ಲೋಕದಲ್ಲಿ ಆರಿಸಿಕೊಂಡಿದ್ದಾನೆ, ಅದು ದೇವರ ಕೃಪೆ. ಪ್ರೈಸ್ ದಿ ಲಾರ್ಡ್. ನಾವು ಅದಕ್ಕೆ ಪ್ರಾರ್ಥನೆಯಲ್ಲಿ ನಿರತರಾಗುವಾಗ ದೇವರ ಉತ್ತರ ನಮಗೆ ಸಿಗ್ತದೆ. ನೋಡಿ, ಬೈಬಲ್ ವಾಕ್ಯ ಹೇಳ್ತಾರೆ. ಫಿಲಿಪ್ಪಿ 4:6-7 ಓದಿ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತೆಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದಗಳನ್ನು ತಿಳಿಯಪಡಿಸಿ. ನಾವು ನೋಡಿ, ನಮಗೆ ಬೇಕಾದನ್ನು ಏನು ಮಾಡಬೇಕು? ನಾವು ತಿಳಿಯಪಡಿಸ್ಬೇಕು ದೇವರಿಗೆ. ಪ್ರಾರ್ಥನೆ ಮಾಡಬೇಕು, ವಿಜ್ಞಾಪನೆಗಳನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ನಮಗೆ ಏನು ಬೇಕು, ಒಳ್ಳೆ ಸರಕಾರ ಬೇಕೋ ವಿಜ್ಞಾಪನೆ ಮಾಡಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಜನ ರಕ್ಷಣೆ ಹೊಂದಬೇಕಾ? ನಾವು ವಿಜ್ಞಾಪನೆ ಮಾಡಬೇಕು. ನಮ್ಮ ಕುಟುಂಬದವ್ರ ರಕ್ಷಣೆ ಹೊಂದಬೇಕಾ? ವಿಜ್ಞಾಪನೆಗಳನ್ನು ಮಾಡಬೇಕು. ನಮ್ಮ ಸಭೆ ಆಶ್ರಯಿಸಲ್ಪಟ್ಟು ಅಭಿವೃದ್ಧಿ ಹೊಂದಬೇಕಾ? ಸಭೆಗೆ ಹೆಚ್ಚು ಜನರು ಬರಬೇಕಾ? ನಾವು ವಿಜ್ಞಾಪನೆಗಳನ್ನು ಮಾಡಬೇಕು. ನಮ್ಮ ವೈಯಕ್ತಿಕ ಜೀವನ ಏನು ಬೇಕೋ ನಾವು ಪ್ರಾರ್ಥನೆಗಳನ್ನು ಮಾಡಬೇಕು. ಹಲ್ಲೆಲೂಯ. ತಿಳಿಯಪಡಿಸ್ತೀರಿ, ನೀವು ಬೇಕಾದನ್ನು ಏನು ಮಾಡಿರಿ? ನೀವು ತಿಳಿಯಪಡಿಸಿರಿ. ಯೇಸುಸ್ವಾಮಿ ಇನ್ನೊಂದು ಕಡೆ ನಾನು ಹಾಗೆ ಹೇಳಿದಲ್ಲ, ನೀವು ಕೇಳಿಕೊಳ್ಳ್ರಿ. ಪ್ರೈಸ್ ದಿ ಲಾರ್ಡ್. ತಿಳಿಯಪಡಿಸುವುದಕ್ಕೆ ಏನಾದರೂ ಕಷ್ಟ ಉಂಟಾ ನಮಗೆ? ಪ್ರೈಸ್ ದಿ ಲಾರ್ಡ್. ತಿಳಿಯಪಡಿಸದಂತೆ ಶಂಕರ ನೀನು ಹೇಳ್ತಾನೆ, ದೇವರು ತಿಳಿಯಪಡಿಸ್ರಿ. ಅವನಿಗೆ ಗೊತ್ತಿಲ್ಲ, ಅವರಿಗೆ ದೇವ್ರಿಗೆ ಗೊತ್ತಿಲ್ಲದ ತಿಳಿಯಪಡಿಸಲ್ಲ. ಗೊತ್ತುಂಟು, ದೇವ್ರಿಗೆ ಗೊತ್ತುಂಟು. ಆದರೂ ನಮ್ಮ ಬಾಯಿಂದಲೇ ಬರಬೇಕದು. ನಾನು ನೋಡ್ತೇವಲ್ಲ, ಮಕ್ಕಳಿಗೆ ಏನು ಬೇಕೋ ನಮ್ಗೆ ಗೊತ್ತುಂಟು. ನಮ್ಮ ತಂದೆ ತಾಯಿ ಆಲೋಚನೆ ಮಾಡ್ತಾ ಇರ್ತಾರೆ, ಒಳ್ಳೆ ಡ್ರೆಸ್ ಬೇಕು. ಹಲ್ಲೆಲೂಯ. ಅವನಿಗೆ ಒಳ್ಳೆ ಸಣ್ಣ ಮಕ್ಕಳು ಒಳ್ಳೆ ನಿಜವಾಗಿ ಒಳ್ಳೆ ಬ್ಯಾಗ್ ಬೇಕು ಸ್ಕೂಲಿಗೆ ಹೋಗುವಾಗ. ಹಲ್ಲೆಲೂಯ. ಹೆಣ್ಣು ಮಕ್ಕಳ ದೊಡ್ಡದಾದ ಮೇಲೆ ಅವ್ರಿಗೆ ಒಳ್ಳೆ ಚಿನ್ನ ಬೇಕು ಅಲ್ವಾ? ಸಾಮಾನ್ಯವಾಗಿ ಆಲೋಚನೆ ಮಾಡ್ತಾ ಇರ್ತೇವೆ, ಖಂಡಿತವಾಗಿ ಎಲ್ಲರೂ ಕೂಡ. ನಾವು ಸಣ್ಣ ಮಗು ಇರುವ ಮಗುವಿಗೆ ನಾವು ಆಲೋಚನೆ ಮಾಡ್ತೇವೆ, ಒಳ್ಳೇದು ಹಾಕಿದ್ರೆ ಹೇಗೆ ಆಗ್ಬೋದಲ್ಲ ಕೈಗೆ, ಈಗ ಸಣ್ಣದಾಗ್ತಾರೆ ದೊಡ್ಡದಾಗಿರೆ ಹೇಗೆ ಆಗ್ಬೋದಲ್ಲ, ಗೆಜ್ಜೆ ಸಣ್ಣದುಂಟು ಈಗ ದೊಡ್ಡ ಚಂದದಾಗಿರೆ ಹೇಗೆ ಆಗ್ಬೋದಲ್ಲ. ನಮ್ಗೆ ಇಷ್ಟ, ಅದು ತಪ್ಪಲ್ಲ, ಅದು ಇಷ್ಟ. ಮಕ್ಕಳಿರುವಾಗ ನಾವು ಕೊಡುವಂಥ ದೊಡ್ಡದವರು ಆದರೆ ನಾವು ಕೊಟ್ಟದವ್ರು ಹಾಕೋದಿಲ್ಲ, ಅವರೇ ತಗೊಳ್ತಾರೆ. ಈಗ ನಾವು ಕೊಟ್ಟದ್ದು ನಮಗೆ ನಾವು ಚಂದವಾಗಿ ಕಾಣಬೇಕು, ಅವರು ನಾವು ಹಾಕಬೇಕು, ನಾವು ಚಂದ ಕಾಣಲಿಬೇಕು, ನಮಗೆ ಚಂದ ಕಾಣಬೇಕಲ್ಲ. ದೊಡ್ಡದಾದ ಮೇಲೆ ನಾವು ಕೊಟ್ಟರೆ ಬೇಡ ಅಜ್ಜ, ಬೇಡ ಅಜ್ಜಿ, ಬೇಡ ಡ್ಯಾಡಿ ಮಮ್ಮಿ, ನನಗೆ ಅದು ಬೇಕಂದು ಅವ್ರು ಕೇಳ್ಕೊಳ್ತಾರೆ. ಆಗ ನಾವು ಏನು ಅವ್ರಿಗೆ ಅಡ್ಡಿ ಮಾಡಬಾರ್ದು, ಒಳ್ಳೇದು ಕೇಳುವಾಗ ಒಳ್ಳೇದು ಕೊಡುವ. ಈಗ ಮಾತ್ರ ನಾವು ಕೊಟ್ಟು ಸಂತೋಷ ಪಡುವಂಥದ್ದು ಗೊತ್ತಿಲ್ಲಲ್ಲ ಅವ್ರಿಗೇನು ಸಹ. ನಾವು ಕೊಟ್ಟದೇ ಅವರಿಗೆ ಖುಷಿ, ಅದಕ್ಕಿಂತ ಹೆಚ್ಚು ನಮಗೆ ಖುಷಿ. ಪ್ರೈಸ್ ಅಲ್ಲ. ಅದಕ್ಕೆ ದೇವರ ಸ್ತೋತ್ರ. ಅವರು ಕೇಳದಿದ್ದರೂ ನಾವು ಕೊಡುವಂಥದ್ದು ನಮಗೆ ಆಲೋಚನೆ ಇರ್ತದೆ, ಆದರೆ ಅವ್ರು ಕೇಳಿದಾಗ ನಮಗೆ ಸಂತೋಷ. ನಾನು ಎಣಿಸ್ಕೊಂಡಿದ್ದೆ ಮಾರು ನೀನು ಕೊಡಬೇಕೇಳಿ ಕೇಳಿದ್ದಿ, ಹೇಳುವುದಿಲ್ಲ ನಾವು ಅವ್ರ ಹತ್ರ. ನೀ ಕೇಳಿದೆಯಲ್ಲ, ನನಗೆ ಎಣಿಸ್ಕೊಂಡಿದ್ದೆ ಮನಸ್ಸಲ್ಲಿ, ನೀನು ಕೇಳಿದೆಯಲ್ಲ, ಎಸ್. ಪ್ರೈಸ್ ದಿ ಲಾರ್ಡ್. ಏನು ಮಾಡ್ತೇವೆ ನಾವು? ಅವ್ರು ಕೊಡ್ತೇವೆ. ಹಲ್ಲೆಲೂಯ. ದೇವ್ರ ಸ್ತೋತ್ರ. ನನ್ನ ಮಗುವಿಗೆ ಶೂ ಅಂದರೆ ತುಂಬ ಇಷ್ಟ ಅವಳಿಗೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ಅದು ತುಂಬ ಅದು ಶೂ ಹಾಕ್ಲಿಕ್ಕೆ ಇದು ಶೂ ಹಾಕಲು ಮನೆಯಲ್ಲೆಲ್ಲ ಕೇಳ್ತಾ ಇರ್ತಾಳೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಅವಳ ನಂತರಿಗೆ ಕೇಳ್ತಾಳ ಕೊಡಿ ಅಂದರೆ ಗೊತ್ತುಂಟು ಅದಕ್ಕೆ, ಅದು ನನಗೆ ಗೊತ್ತುಂಟು ಅವಳಿಗೆ ಒಳ್ಳೇದು ಬೇಕು ಇಷ್ಟವಾದದ್ದು ಅಂತೇಳಿ ನಾನು ಅವಳಿಗೆ ತಂದುಕೊಡಲಿಕ್ಕೆ ಮನಸ್ಸು ಮಾಡ್ತೇನೆ. ಹಲ್ಲೆಲೂಯ. ತಂದೆ ತಾಯಿಗಳು ಮನಸ್ಸು ಮಾಡ್ತಾರೆ. ಹಾಗೆ ಪ್ರಿಯರೇ, ನಾವು ಕೇಳಿಕೊಳ್ಳೋದನ್ನು ಅರ್ಥ ಏನಂದರೆ ದೇವರ ಹತ್ರ ನಾವು ಬೆಗ್ ಮಾಡುವಂಥದ್ದಲ್ಲ. ಹಾಂ, ಕೊಡು ಸ್ವಾಮಿ ಯಾಕೆ ಕೊಡ್ತಾ ಇಲ್ಲ, ಹಾಗೆಲ್ಲ ನಾವು ಕೇಳುವುದು. ನಮ್ಗೆ ಗೊತ್ತುಂಟು ದೇವರಿಗೆ ನಮ್ಗೆ ಬೇಕಲ್ಲ, ಆದರೆ ದೇವರ ಹತ್ರ ಹೋಗಿ ನನ್ನ ತಂದೆ ಅಲ್ವಾ ಸ್ವಾಮಿ, ನನಗೆ ಬೇಕಾಯ, ನನಗೆ ಬೇಕು ಅಂತೇಳಿ ಕೇಳಿಕೊಳ್ಳುವಂಥದ್ದು ದೇವರ ವಾಕ್ಯ ಹೇಳ್ತಾರೆ. ನೀವು ಕೇಳಿಕೊಂಡ್ರೆ ಬೇಕಾದನ್ನು ತಿಳಿಯಪಡಿಸಿದ್ರೆ ಅವರು ನಮಗೆ ಕೊಡ್ತಾರೆ. ಅದನ್ನು ಕೇಳುವಂಥದ್ದು ಎಡೆಬಿಡದೆ ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳುವಂಥದ್ದು ನಮ್ಮ ನಾವು ಕೇಳುವಾಗ ತಂದೆಯಾದ ದೇವರು ನಮಗೆ ಆತನ ಕೊಡ್ತಾನೆ. ಮತ್ತೆ ನೋಡಿ, ಬೈಬಲ್ ವಾಕ್ಯ ಹೇಳ್ತದೆ, ಕೀರ್ತನೆ 3:15. ಯಹೋವನು ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಅವನು ಮೊರೆಯಿಡುವಾಗ ಏನು ಮಾಡ್ತಾನಂತೆ, ಕಿವಿ ಕೊಡ್ತಾನೆ. ನಮ್ಮ ದೇವ್ರ ವಾಕ್ಯ ನೀತಿವಂತರ ಪ್ರಾರ್ಥನೆ ದೇವರು ಏನು ಮಾಡ್ತಾನೆ, ಮೊರೆಯಿಡುವಾಗ ಕೇಳ್ತಾನೆ. ಹಲ್ಲೆಲೂಯ. ಮತ್ತು ನೀತಿವಂತರ ಕಟಾಕ್ಷಿಸ್ತಾನೆ. ಮತ್ತು 3:17 ಕೇಳಿ, ಎಲ್ಲ ಕಷ್ಟಗಳಿಂದ ಏನು ಮಾಡ್ತಾನೆ, ಬಿಡಿಸ್ತಾನೆ. ಹಲ್ಲೆಲೂಯ. ನಾವು ಯೇಸು ಕ್ರಿಸ್ತನ ಮೂಲಕ ನೀತಿ ಎಂಬ ವರವನ್ನು ಹೊಂದಿದವರು ಅಂದರೆ ನಾವು ನೀತಿವಂತರೆಂಬುದಾಗಿ ನಾವು ಸೀಲ್ ಹಾಕಲ್ಪಟ್ಟವರು. ನಮಗೆ ಲೈಸೆನ್ಸ್ ಸಿಕ್ಕಿದೆ, ನಾವು ನೀತಿವಂತರು.
ನೀತಿ ಎಂಬ ವರವನ್ನು, ನೀತಿ ಎಂಬ ಲೈಸನ್ಸನ್ನು ನಾನು ಮತ್ತು ನೀವು ಯೇಸು ಕ್ರಿಸ್ತನ ಮಗ ನಾವು ಹೊಂದಿಕೊಂಡಿದ್ದೇವೆ. ಅದಕ್ಕೆ ನಾವು ಮಾಡೋ ಪ್ರಾರ್ಥನೆಗೆ ದೇವರೇನು ಮಾಡ್ತಾನೆ, ನಮ್ಮನ್ನೆಲ್ಲ ಮಾಡ್ತಾನೆ. ಬೈಬಲ್ ವಾಕ್ಯದಲ್ಲಿ ನಾವು ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆ ಏನು ಮಾಡ್ತಾನೆ, ದೇವರು ಕೇಳ್ತಾನೆ. ನಾವು ಯಾವ ಸಂಗತಿಗೆ ಮೊರೆ ಇಡ್ತು, ದೇವರೇ ಇದು ಆಗಬೇಕು, ದೇವರೇ ಇದನ್ನು ಮಾಡು ಸ್ವಾಮಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಮೊರೆ ಇಡುವಾಗ ಅಥವಾ ನಾವು ಕೇಳಿಕೊಳ್ಳುವಾಗ ದೇವರು ಕೇಳ್ತಾನಂತೆ. ಮತ್ತು ನಮ್ಮ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ, ಹಲೋಲಿಯ, ನಾನು ಹೇಳ್ತೇನೆ ಲೋಕಲ್ಲಿ ಜೀವಿಸುವಾಗ ಕಷ್ಟಗಳು ಬರುವುದೇ ಇಲ್ಲ ಎಂಬುದಾಗಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳ ನಾವು ಕೂಡ ಅನೇಕ ಸಾರಿ ಬೈಬಲ್ ವಾಕ್ಯ ಹೇಳ್ತಾರೆ, ನಾವು ನೀರನ್ನು ಬೆಂಕಿಯನ್ನು ದಾಟಬೇಕಾದರೂ ನಮ್ಮನ್ನು ವಿಶಾಲ ಸ್ಥಳಕ್ಕೆ ಪಾರುಗಾಣಿಸಿದ್ದಿ ಎಂಬುದಾಗಿ ಈ ಕೀರ್ತನೆಗಾರನ ಹೇಳ್ತಾನೆ. ಹಲೋಲಿಯ, ಬೆಂಕಿಯನ್ನು ನೀರನ್ನು ದಾಟಬೇಕಾದರೂ ನಮ್ಮನ್ನು ವಿಶಾಲ ಸ್ಥಳಕ್ಕೆ, ಅಬಂಡೆಂಟ್ ಪ್ಲೇಸ್, ಇಂಗ್ಲೀಷಲ್ಲಿ ಅಬಂಡೆಂಟ್ ಪ್ಲೇಸ್, ವಿಶಾಲವಾದ ಸ್ಥಳ. ವಿಶಾಲವಾದ ಸ್ಥಳ ಅಂದರೆ ಬೆಂಕಿ ನೀರು ದಾಟಾದ ಮೇಲೆ ವಿಶಾಲವಾದ ಸ್ಥಳ. ಹಲೋಲಿಯ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇಸ್ರೇಲನ್ನು, ಇಸ್ರೇಲ್ ಜನಾಂಗವನ್ನು ದೇವರು ಹೊರಗೆ ದಾಟಿಸುವಾಗ ಕೆಂಪು ಸಮುದ್ರ ಬಂತು. ಪ್ರೈಸ್ ದಿ ಲಾರ್ಡ್. ಅವ್ರಿಗೆ ಎರಿಕೋ ಕೋಟೆ ಬಂತು, ಮತ್ತು ನಾವು ನೋಡ್ತೇವೆ ಯೋರ್ದನ್ ಪ್ರವಾಹ ಬಂತು, ಎಲ್ಲ ಬಂತು. ಆದರೆ ಅವರಿಗೆ ಕಾನಾನ್ ಎಂಬ ವಿಶಾಲವಾದ ಸ್ಥಳವನ್ನು ದೇವರು ಇಟ್ಟಿದ್ದಾನೆ. ಹಲೋಲಿಯ, ಅಲ್ಲಿ ಬಾವಿ ತೋಡಬೇಕಾಗಿಲ್ಲ, ಎಣ್ಣೆ ಮರ ನೆಡಬೇಕಾಗಿಲ್ಲ, ಮನೆ ಕಟ್ಕೊಳ್ಬೇಕಾಗಿಲ್ಲ, ಎಲ್ಲ ದೇವರು ರೆಡಿ ಮಾಡಿ ಕೊಟ್ಟುಬಿಟ್ಟಿದ್ದಾನೆ. ಹಲೋಲಿಯ, ಈಗ ದೇವರ ಮಕ್ಕಳ ನಮಗೆ ದೇವರೇನು ಮಾಡಿದ್ದಾನೆ, ಯೇಸು ಹೇಳ್ತೇನೆ ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಬಂದು ನಿಮ್ಮನ್ನು ಏನು ಮಾಡ್ತೇನೆ ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಹಲೋಲಿಯ, ಸ್ಥಳ ಸಿದ್ಧ ಮಾಡಲಿಕ್ಕೆ, ಬಿಡಾರಗಳನ್ನು ಸಿದ್ಧ ಮಾಡಲಿಕ್ಕೆ. ಎಂಥ ಬಿಡಾರ? ಸಾಮಾನ್ಯವಾದ ಬಿಡಾರ ಅಲ್ಲ ಇಲ್ಲಿ. ಹಲೋಲಿಯ, ಪ್ರೈಸ್ ದಿ ಲಾರ್ಡ್. ಲೋನ್ ಮಾಡಬೇಕಾಗಿಲ್ಲ, ನಾವು ಯಾರ್ದ ಕೇಳ್ಕೊಳ್ಬೇಕಾಗಿಲ್ಲ, ಯಾವ ಮೇಸ್ತ್ರಿಯನ್ನು ಕೇಳಬೇಕಾಗ, ಯಾವ ಪ್ಲ್ಯಾನ್ ಮಾಡಬೇಕಾಗಿಲ್ಲ, ಸೀದಾ ಹೋಗೋದು ಏನು ಮಾಡೋದು, ಕೂತ್ಕೊಳ್ಳೋದು. ಹಲೋಲಿಯ, ಅಂಥ ಬಿಡಾರಗಳು. ಯಾವ ಬಿಡಾರ? ಚಿನ್ನದ ಬೀದಿ, ವಜ್ರ ವೈಡೂರ್ಯಗಳನ್ನು ಕಟ್ಟಿರುವಂಥ ಮನೆ. ಪ್ರೈಸ್ ದಿ ಲಾರ್ಡ್. ಸದಾ ಬೆಳಕಿರುವಂಥ ಮನೆ, ಹಸಿವಿಲ್ಲ. ಪ್ರೈಸ್ ದಿ ಲಾರ್ಡ್. ಕಣ್ಣೀರಿಲ್ಲ. ಹಾಂ, ಯಾವ ಹಸಿವೆ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಸಾಯಂಕಾಲ ಊಟ ಮಾಡಬೇಕು, ಸಾಯಂಕಾಲ ಡಿನ್ನರ್, ಲಂಚ್ ಯಾವುದು ಕೂಡ ಇಲ್ಲ. ಚಂದವಾಗಿ ದೇವರು ಆರಾಧಿಸೋದು, ಮನೆ ನೋಡ್ಕೊಳ್ಳೋ ಸಂತೋಷವಾಗಿ ಇರುವಂಥದ್ದು, ಬೆಳಕಿನಲ್ಲಿ ಇರುವಂಥ ಸುಂದರವಾದ ಪಟ್ಟಣ ದೇವರು ನಮಗಾಗಿ ರೆಡಿ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಆ ಪಟ್ಟಣವನ್ನು ಒಂದ್ಸಲ ಯಾರು ನೋಡಿದರೆ ಈ ಲೋಕ, ಅದಕ್ಕೆ ಪೌಲನು ಅಲ್ಲಿ ಹೋಗಿ ಬಂದಿದ್ದಾನೆ, ಮೂರು ಆಕಾಶ ದಾಟಿ ಹೋಗಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಈ ಲೋಕದಲ್ಲಿ ಜೀವಿಸಬೇಕು ನನಗೆ ಇಷ್ಟ ಇಲ್ಲ, ನಾನು ಜೀವಿಸಿದರೆ ನಿಮಗಾಗಿ ಜೀವಿಸ್ತಾ ಇದ್ದೇನೆ, ಸಾವಾದರೆ ಲಾಭವೇ ಹೇಳ್ತಾನೆ, ಸಾವಾದರೆ ಲಾಭ. ಯಾಕೆ ಗೊತ್ತುಂಟ? ಅವನು ನೋಡಿ ಬಂದೇನಲ್ಲ, ಅದು ಒಳ್ಳೇದು ಅಂತೇಳಿ. ಅದಕ್ಕೆ ಪ್ರೇ, ನಾವು ನೋಡಲಿಲ್ಲ, ನಾವು ಕೇಳಿದ್ದೇವೆ, ಒಂದಿನ ನಾವು ಅಲ್ಲಿ ಹೋಗ್ತೇವೆ. ಅದಕ್ಕೆ ಇದೆಲ್ಲ ಏನಿಲ್ಲದಿದ್ದರೂ ದೇವರು ಕೊಡ್ತಾನೆ, ಏನಿರಲಿದ್ದರೂ ನಮಗೆ ಸಂತೋಷವಾದ ಪಟ್ಟಣ ದೇವರಿಟ್ಟಿದ್ದಾನೆ. ಪ್ರೇರೆ, ಅದಕ್ಕೆ ಅದನ್ನು ನಿರೀಕ್ಷಿಸ್ತಾ ಇರುವ ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ನಮ್ಮ ಕಷ್ಟಗಳಿಂದ ದೇವರು ಬಿಡಿಸ್ತೀನಿ. ಏನೇ ಇರ್ಬೋದು ಪ್ರೇಯರಿ ಕಷ್ಟ, ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ. ಯಾವ ಕಷ್ಟಗಳು ವೈರಿ ತಂದು ಹಾಕಿದರೂ ದೇವರು ಅದನ್ನು ನಮ್ಮನ್ನು ಬಿಡಿಸ್ತಾನೆ. ಹಲೋಲಿಯ. ನಾವು ಮೊರೆ ಇಡುವಾಗ ಏನು ಹೇಳ್ತಾನೆ, ನಾವು ಮೊರೆ ಇಡುವಾಗಲೇ ದೇವರಿಗೆ ಗೊತ್ತುಂಟು ನಾವು ಯಾವ ಸಂಗತಿಗೆ ಮೊರೆ ಇಡ್ತಿದ್ದಾನೆ, ದೇವರು ಮೊದಲೇ ಗೊತ್ತುಂಟು. ಆದರೆ ನಾವು ಮೊರೆ ಇಡುವಾಗ ದೇವರು ಉತ್ತರ ಕೊಡ್ತಾನೆ. ಯಾಕೆ ಗೊತ್ತುಂಟ ನೋಡಿ, ನಾವು ಮೊರೆ ಇಟ್ಟರೇ ದೇವರು ಕೇಳ್ತಾನೆ. ದೇವ್ರಿಗೆ ಗೊತ್ತುಂಟಲ್ಲ ಅಲ್ವಾ, ದೇವ್ರಿಗೆ ಗೊತ್ತುಂಟಲ್ಲ, ಮತ್ತು ಯಾಕೆ ಮೊರೆ ಇಟ್ಟರೇ ಕೇಳ್ತಾನೆ, ಕೇಳಿಕೊಂಡ್ರೇ ಕೇಳ್ತಾನೆ ಕೊಡ್ತಾನೆ. ಅವ್ರಿಗೆ ಗೊತ್ತುಂಟಲ್ಲ, ಕೇಳಿಕೊಳ್ಳೋ ಮೊದಲೇ ಕೊಡ್ಬೋದಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹಾಗೆ ಮಾಡಿ, ಕೇಳದೆ ಕೊಡಿ, ಏನಾಗ್ತದೆ? ಲೇಜಿ ಆಗೋದಿಲ್ಲ ಅವರು. ಅವ್ರಿದ್ದ ಏನು ಕೇಳಬೇಕಾಗಿಲ್ಲ, ಅವ್ರು ನಮ್ಗೆ ಯಾವಾಗ ಕೊಡ್ತಾ ಇರ್ತಾರೆ, ಅವರ ತಂದೆ ಅಲ್ಲ ತಾಯಿ ಕೊಡ್ತಾ ಇರ್ತದೆ, ಕೇಳಬೇಕಾಗಿಲ್ಲ, ಲೇಜಿ ಆಗ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡಬೇಕಾಗಿಲ್ಲ, ನಮಗೆ ಸಿಗ್ತದೆ. ಪ್ರಾರ್ಥನೆ ಎಂಬುದು ಬೇಡ ನಮಗೆ ಅಲ್ಲ, ಪ್ರಾರ್ಥನೆ ಒಂದು ಬೇಡ. ಹೇಗೆ ಪ್ರಾರ್ಥನೆ ಹೇಗೆ ಮಾಡಬೇಕು, ದೇವರು ಕೊಡ್ತಾನಲ್ಲ. ಅದೇ ದೇವರು, ನಾನು ತಿಳ್ಕೊಳ್ಳೋದು, ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಕೊಡುವಂಥ ಸಂಗತಿನ ಯಾಕೆ ಮಾಡಿದಾನಂದರೆ, ನಾವು ಹೋಗಿ ಇನ್ನೊಬ್ಬರಿಗೆ ಹೇಳ್ತೇವೆ, ನಾನು ದೇವ್ರ ಹತ್ರ ಕೇಳಿಕೊಂಡೆ, ನಾನು ಹತ್ರ ಪ್ರಾರ್ಥಿಸಿದೆ, ಮೊರೆ ಇಟ್ಟೆ, ದೇವರು ಬಿಡಿಸಿದ, ಕೇಳಿಕೊಂಡೆ, ದೇವರು ಕೊಟ್ಟ ಎಂಬುದಾಗಿ ಇನ್ನೊಬ್ಬರಿಗೆ ಹೇಳ್ತೇವೆ. ನೀನು ಕೂಡ ಕೇಳು, ದೇವರ ಬಳಿಗೆ ಬಾ, ಎಷ್ಟು ಒಳ್ಳೆ ದೇವರಿದ್ದಾನೆ, ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾನೆ, ಕೇಳಿಕೊಂಡ್ರೆ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ಇನ್ನೊಬ್ಬರಿಗೆ ಹೇಳ್ತೇವೆ. ಇಲ್ಲ, ನಾವೇನು ಹೇಳ್ತೇವೆ, ದೇವ್ರು ಕೇಳಿದ್ರೆ ಕೊಡ್ತಾ ಇದ್ದಾನೆ, ಮನೆ ಏನು ತೊಂದರೆ, ಆರಾಮ ಲೇಜಿ ಆಗಿರ್ತೇವೆ. ಬೇಕಾದ್ರೆ ನಿಮಗೆಲ್ಲ ನಾನು ಚರ್ಚಿಗೆ ಹೋದರೂ ತೊಂದರೆ ಇಲ್ಲ, ಬೈಬಲ್ ಹೋಗೋದ್ರೆ ತೊಂದರೆ ಇಲ್ಲ, ಪ್ರಾರ್ಥನೆ ಮಾಡಿದ್ರೂ ತೊಂದರೆ ಇಲ್ಲ, ದಕ್ಷಿಣ ಹೊಂದಿ ಸುಮ್ಮನೆ ಇದ್ದರೆ ದೇವರೆಲ್ಲ ಕೊಡ್ತಾನೆ ಎಂಬುದಾಗಿ ಲೇಜಿ ಆಗಿರಲಿಕ್ಕೆ ದೇವರು ಇಷ್ಟಪಡುವುದಿಲ್ಲ. ನನ್ನ ದೇವರು ಸೋಮಾರಿ ಅಲ್ಲ, ನಾವು ಸೋಮಾರಿ, ಆತನ ಮಕ್ಕಳು ಸೋಮಾರಿ ಆಗಿರೋ ಇಷ್ಟಪಡ್ತಾರಾ? ಇಲ್ಲ. ಅದಕ್ಕೆ ಕೇಳು, ಕೇಳಬೇಕಾದ್ರೆ ಪ್ರಾರ್ಥನೆ ಮಾಡುವಂಥದ್ದು, ಮೊರೆ ಇಡು, ಬಾ ಎಂಬೇಕು, ಬಾ ನನ್ನ ಹತ್ರ, ನಾನಿದ್ದೇನೆಂಬುದಾಗಿ ದೇವರು ತನ್ನ ಪ್ರಕಟ ಮಾಡಿಕೊಳ್ತಾನೆ. ಪ್ರೇ ತನ್ನ ನಮ್ಮ ಜೀವನದಲ್ಲಿ ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ
ಸದೃತನ ಕೊಡ್ತಾನಕ್ಕೆ. ಪ್ರಾರ್ಥನೆ ಎಂಬುದು ನಮ್ಮ ಜೀವನದಲ್ಲಿ ಭಾಳ ಭಾಳ ಪ್ರಾಮುಖ್ಯವಾದದ್ದು. ಹಲಲಿ, ಸ್ತುತಿ ಆರಾಧನೆ ಪ್ರಾಮುಖ್ಯವಾದದ್ದು. ಸಭೆ ಎಂಬುದು ಭಾಳ ಪ್ರಾಮುಖ್ಯವಾದದ್ದು. ಸಭೆಯಾಗಿ ಸೇರಿ ಬರುವಂಥದ್ದು ಭಾಳ ಪ್ರಾಮುಖ್ಯವಾದ. ಇದೆಲ್ಲ ಕೂಡ ದೇವರು ಮಾಡಿರುವಂಥದ್ದು. ಹಲಲಿಯ ಹಲಲಿಯ ಆದಿ ಅಪ್ಪಸರ ಕಾಲದಲ್ಲಿ ಸಭೆಯಾಗಿ ಅವರು ಸೇರಿ ಬರ್ತಿದ್ರು. ಅಂದರೆ ಅವ್ರು ಹೇಳ್ತಾರೆ, ರಕ್ಷಣೆ ಹೊಂದಿದವರು ಪ್ರತಿ ದಿನ ಅವರು ಸಭೆಯಾಗಿ ಸೇರಿ ಬಂದು ಏನು ಮಾಡ್ತಿದ್ರು? ಪ್ರಾರ್ಥನೆ ಮಾಡ್ತಿದ್ರು, ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಿದ್ರು, ರೊಟ್ಟಿ ಮುರಿತಿದ್ರು, ಸಹೋದರ ಅನ್ಯೋನ್ಯತೆ ಅವರಿಗಿತ್ತು, ಪ್ರತಿದಿನ ಮಾಡ್ತಿದ್ರಂತೆ. ಅವರಿಗೆ ನಾನು ಹೇಳ್ತೇನೆ ಪ್ರೇರ್, ಅವ್ರಿಗೆ ಸಹ ಕೆಲಸ ಇತ್ತು. ನಾನು ಪ್ರತಿದಿನ ಅಂದರೆ ಸಾಯಂಕಾಲ ಸೇರಿ ಬಂದಿರ್ಬೋದು, ನಂಗೆ ಗೊತ್ತಿಲ್ಲ, ಬೆಳಿಗ್ಗೆ ಬಂದಿರ್ಬೋದು, ಸಾಯಂಕಾಲ ಸೇರಿ ಪ್ರತಿದಿನ ಸೇರಿ ಬರ್ತಿದ್ರಂತೆ. ಹಲೋಲಿಯ, ನಾನು ವೈಯಕ್ತಿಕ ಪ್ರಾರ್ಥನೆ ಅವ್ರು ಮಾಡ್ತಾರ? ಅವ್ರು ವೈಯಕ್ತಿಕ ಪ್ರಾರ್ಥನೆ ಮಾಡ್ತಿರಲಿಲ್ವ? ಹಾಗಾದರೆ ಮಾಡ್ತಿರಲಿಲ್ವ? ಸಭೆಯಾಗಿ ಸೇರಿ ಬರುವಂದರೆ ಬಂದ ಕೂಡಲೇ ವೈಯಕ್ತಿಕ ಪ್ರಾರ್ಥನೆ ಮರೆತು ಬಿಡುವುದಲ್ಲ. ಪ್ರೈಸ್ ದಿ ಲಾರ್ಡ್. ವೈಯಕ್ತಿಕ ಪ್ರಾರ್ಥನೆ ಮಾಡ್ತಿದ್ದೇನೆ ಅಂದರೆ ಸಭೆಯ ಪ್ರಾರ್ಥನೆ ಮರೆತು ಬಿಡುವುದಲ್ಲ. ಕೆಲಸ ನಮ್ಮಲ್ಲಿ ನಾನು ವೈಯಕ್ತಿಕ ಮಾಡ್ತಾ ಇದ್ದೇನೆ, ಅದಕ್ಕೆ ನಂಗೆ ಸಭೆಯ ಪ್ರಾರ್ಥನೆ ಬೇಡ ಅಂತೇಳಿ ಬೈಬಲ್ ವಾಕ್ಯ ಒಪ್ತದ? ನಿಮ್ಮ ಸಭೆಗೆ ಸೇರಿ ಬರುವುದನ್ನು ರೂಢಿಯಾಗಿ ಬಿಟ್ಟು ಬಿಡಬೇಡ್ರಿ. ರೂಢಿ ಆಗಿದ ನಂತರ ಒಂದಕ್ಕೆ ಒಂದನ್ನು ಬಿಟ್ಟು ಬಿಡ್ತೇವೆ, ನೆಕ್ಸ್ಟ್ ಹೋದಾಗ ಇನ್ನೊಂದನ್ನು ಬಿಟ್ಟು ಬಿಡ್ತೇವೆ, ಮತ್ತೊಂದು ಇನ್ನೊಂದನ್ನು ಬಿಟ್ಟು ಬಿಡ್ತೇವೆ, ಮತ್ತು ಲಾಸ್ಟಿಗೆ ಸಂಡೇ ಮಾತ್ರ ಸಾಕಂತ ಹೇಳ್ತಾರೆ. ಮತ್ತೊಂದು ಸಲ ಬರ್ತಾರೆ, ಸಂಡೇ ಕೂಡ ಯಾಕೆ ಹೋಗಬೇಕು, ಆನ್ಲೈನಲ್ಲಿ ನೋಡ್ಬೋದಲ್ಲ. ಮೊನ್ನೆ ಒಬ್ಬರು ನಂತರ ಮಾತಾಡಿದರು, ಆನ್ಲೈನಲ್ಲಿ ನೋಡಬೇಕಲ್ಲ, ಆನ್ಲೈನಲ್ಲಿ ನೋಡಲಿಕ್ಕೆ ಬಂದದ್ದು ಕೋವಿಡ್ ಇದ್ದಾಗ. ಇವತ್ತು ಕೋವಿಡ್ ಇರಬೇಕಾ? ಇವತ್ತು ಸಹ ಕೋವಿಡ್ ಇರಬೇಕಾ? ಕೋವಿಡ್ ಇದ್ದಾಗ ಹೊರಗೆ ಹೋದರೆ ಏನಾಗ್ತದೋ? ರಿಸ್ಟ್ರಿಕ್ಷನ್ ಈಗ ಉಂಟ, ರಿಸ್ಟ್ರಿಕ್ಷನ್ ಉಂಟಾ? ಮೊನ್ನೆಯವರು ನಮ್ಮ ಸಂಬಂಧಿಕರು ಮಾತ್ರ ಹೇಳಿದ್ರು, ಆಗ ಬಂದದ್ದು ಬೇರೆ. ಪ್ರೈಸ್ ಅಲ್ಲಿ ನಿಮಗೆ ಅಸ್ವಸ್ಥ ಉಂಟಾ? ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆನ್ಲೈನಲ್ಲಿ ಮೇನ್ ನೋಡ್ಬೋದು. ವಿಶ್ವಾಸಿಗಳಿಗೆ ಅಲ್ಲ, ವಿಶ್ವಾಸಿಗಳಲ್ಲ, ಬೇರೆಯವರ ಆನ್ಲೈನಲ್ಲಿ ನೋಡಿ ಅವರನ್ನು ಕರ್ತನ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವರು ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ, ಅವರ ಮನೆಗೆ ಸುವಾರ್ತೆ ಹೋಗ್ತಾ ಇಲ್ಲ. ಪ್ರೈಸ್ ಅಲ್ಲಿ ಈಗ ಭಾಳ ಉಪದ್ರಗಳಿರುವಾಗ ನಾವೇನು ಮಾಡಬೇಕು? ಉಪದ್ರಗಳಿರುವಾಗ ಆನ್ಲೈನಲ್ಲಿ ಯಾರು ಉಪದ್ರ ಮಾಡಲಿಕ್ಕೂ ಇಲ್ಲ ನಮಗೆ. ಹಾಗೆಯಾ? ಪ್ರೈಸ್ ಅಲ್ಲ, ಪ್ರೈಸ್ ಅಲ್ಲ. ಇಲ್ಲ, ಬೈಬಲ್ ನಾವು ಯಾಕೆ ತರಬೇಕು? ಪ್ರೈಸ್ ಅಲ್ಲಾಂಡ್. ಬೈಬಲ್ ನಮಗೆ ಪ್ರಾರಂಭದಿದ್ದದ್ದು ಓದಲಿಕ್ಕೆ ಅವನು ಬೇಕು, ನಮಗೆ ಅದನ್ನು ಟಿಕ್ ಮಾಡಲಿಕ್ಕೆ ಬೇಕಾಗ್ತದೆ, ಸಂಗತಿಗಳು ಅರ್ಥ ಆಗ್ತದೆ, ಓದ್ತೇವೆ. ಆದರೆ ಮೊಬೈಲಲ್ಲಿ ಉಂಟಲ್ಲ, ಮೊಬೈಲಲ್ಲಿ ನೀವು ಹೋದಾಗ ಎಲ್ಲಿಯೂ ಅನಿರೀಕ್ಷಿತವಾಗಿ ನಮಗೆ ಬೇಕಾದರೆ ಮೊಬೈಲ್ ಉಂಟು ನಮಗೆ. ಪ್ರೈಸ್ ಅಲ್ಲಾಂಡ್. ಹಲ್ಲೆಲೂಯಾ. ಮನೆಯಲ್ಲಿ ಮನೆಯಲ್ಲಿರ್ತೇವೆ, ಮನೆ ಉಂಟು ನಮ್ಮ ಮನೆಯಲ್ಲಿ. ನೀವು ಗಂಡ ಹೆಂಡತಿ ಹತ್ರ, ಹೆಂಡತಿ ಗಂಡ ಹತ್ರ ಮನೆಯಲ್ಲಿ ಮೊಬೈಲಲ್ಲೇ ಮಾತಾಡಿ ನೋಡುವ, ಮೊಬೈಲ್ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಅಲ್ಲಮ್ಮ ಮನೆಯಲ್ಲಿ ಉಂಟು, ಎಲ್ಲರದ್ದು ಮೊಬೈಲ್ ಉಂಟು. ಒಂದು ಕೋಣೆಯಲ್ಲಿ ನಿಂತು ಹೆಂಡತಿ ಹತ್ರ ಮಾತಾಡು, ಮೊಬೈಲೇ ಮಾತಾಡು, ಅದು ಮಕ್ಕಳದ ಮೊಬೈಲಲ್ಲೇ ಮಾತಾಡು. ಯಾಕೆ ಮಾತಾಡೋದಿಲ್ಲ? ಅದು ಕರೆಕ್ಟಾ? ಅಲ್ಲ. ಹಾಗೆ ಬೈಬಲ್ ಇರುವಾಗ ಮೊಬೈಲ್, ಬೈಬಲ್ ನಮಗೆ ಮುಖ್ಯ ಪ್ರಾಮುಖ್ಯ ಉಂಟಾ? ಅದು ಎಲ್ಲಿಯೋ ದೂರ ಇದ್ದಾಗ ಅಪ್ಪಿ ಈಗ ಮಾತಾಡ್ತಾನೆ, ದೂರ ಇದ್ದಾರೆ ಮನೇಲಿದ್ದ ಮಾತಾಡ್ತಾನೆ ಅಪ್ಪಿ. ಆದಷ್ಟು ಮಾತಾಡ್ತಾರಾ? ಇಲ್ಲ, ಅಲ್ಲೇ ಹೋಗಿ ಮಾತಾಡ್ತಾರೆ. ಅದು ಖುಷಿ, ನೇರವಾಗಿ ಮಾತಾಡ ಖುಷಿ, ಈಗ ದೂರ ಇರುವಾಗ ಮಾತಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಾಗೆ ಪ್ರೇರ್, ಕೆಲವು ಸಂಗತಿಗಳುಂಟು, ಬೈಬಲ್ ನಮಗೆ ಬೇಕು. ಪ್ರೈಸ್ ದಿ ಲಾರ್ಡ್. ಆನ್ಲೈನಲ್ಲಿ ನಮಗೇನು ಬೇಕು? ಅವಶ್ಯಕತೆ ಇದ್ದಾಗ, ನಮ್ಗೆ ಬರಲಿಕ್ಕಿಲ್ಲದಾಗ ಆನ್ಲೈನ್ ಬೇಕು. ಆದರೆ ನಮಗೆ ಸಭೆ ಎಂಬುದಾಗಿ ದೇವರು ಮಾಡಿದ್ದಾನೆ. ಹಲ್ಲೆಲೂಯ. ಅದು ನಾವು ಬರಬೇಕು. ಹಲ್ಲೆಲೂಯ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿ, ದೇವರ ಸ್ತೋತ್ರ. ಸಭೆಯ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯ. ಹೌದಲ್ವಾ? ಬಹಳ ಪ್ರಾಮುಖ್ಯವಾದದ್ದು. ಸಭೆಯಾಗಿ ಸಂಡೇ ಬರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯ. ಇದು ಸಭೆ. ನಾವು ಬೈಬಲ್ ವಾಕ್ಯದಲ್ಲಿ ಸ್ವರಕ್ತ ಕೊಟ್ಟು ಕೊಂಡುಕೊಂಡಂಥ ಸಭೆ ನಾವೆಲ್ಲರೂ. ಯೇಸು ಸ್ವಾಮಿ ಸ್ವರಕ್ತ ಕೊಟ್ಟು ಕೊಂಡುಕೊಂಡ ನಾವು ಸಭೆ. ಯಾಕೆ ಇಷ್ಟು ದೊಡ್ಡ ಸಭೆ ಮಾಡ್ತಾ, ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ, ವ್ಯವಸ್ಥೆ ಮಾಡ್ತಿದ್ದಾರೆ? ಯಾಕೆಂದರೆ ಜನರು ಬರಬೇಕು, ರಕ್ಷಣೆ ಹೊಂದಿದವರು ಬರಬೇಕು, ಬರಬೇಕು ಬರಬೇಕು ಎಂಬುದಾಗಿ. ಯಾಕೆ ಬೈಬಲ್ ಈಗ ಬೆಳಿಗ್ಗೆ ಪ್ರಾರ್ಥನೆ ಯಾಕೆ ಇರ್ತಾರೆ? ಬರಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನಾವು ದೂರ ಔಟ್ ಆಫ್ ಸ್ಟೇಷನ್ ಇರ್ತೇವೆ ನಾವು ನಿಜವಾಗಿ. ನಮ್ಮ ಸಭೆಗೆ ಬರಲಿಕ್ಕಾಗಲ್ಲ, ಔಟ್ ಆಫ್ ಸ್ಟೇಷನ್. ಹಾಗೆ ಆನ್ಲೈನಲ್ಲಿ ನೋಡೋಣ ನಾವು. ಆನ್ಲೈನ್ ಬೇಕು ನಮಗೆ, ನಮ್ಮ ಸಭೆಯ ಕಾರ್ಯಕ್ರಮ ನೋಡಲಿಕ್ಕೆ, ವಾಕ್ಯ ಕೇಳಲಿಕ್ಕೆ. ನಮಗೆ ಏನು ಬೇಕು? ಆನ್ಲೈನ್ ಬೇಕು. ಆದರೆ ಇಲ್ಲಿ ಈಗ ಇಲ್ಲಿರುವಾಗ ಬೇಕಾ? 10 ಕಿಲೋಮೀಟ್ರಲ್ಲಿ ಇರುವಾಗ ಬೇಕಾ? 5 ಕಿಲೋಮೀಟ್ರಲ್ಲಿ ಇರುವಾಗ ಬೇಕಾ? ಬೇಕಾಗಿಲ್ಲ. ಸೆಲ್ ಗ್ರೂಪ್ ನಮ್ಗೆ ಬೇಕಾ ಬೇಡವಾ? ಹಾಂ, ಪ್ರೈಸ್. ಸೆಲ್ ಗ್ರೂಪ್ ಅಂತೇಳಿ ಯಾಕೆ ಮಾಡಿರ್ತಾರೆ ಸಭಾಪಾಲಕರು? ಯಾಕೆ ಮಾಡಿರ್ತಾರೆ? ಅಲ್ಲಲ್ಲಿ ಹತ್ತಿರ ಇರುವವರಿಗೆ ಹೋಗಲಿಕ್ಕೆ ಅನುಕೂಲವಾಗಲಿಕ್ಕೆ ಸೆಲ್ ಗ್ರೂಪ್ ಮಾಡಿರುವಂಥದ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸೆಲ್ ಗ್ರೂಪ್ ಮಾಡಿದಾಗ ಆ ಸೆಲ್ ಗ್ರೂಪ್ ಬರಲಿಕ್ಕೆ ಸಹ ಕೆಲಸ ಎಲ್ಲ ದೂರ ಆಗ್ತದೆ ನಮಗೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸೆಲ್ ಗ್ರೂಪ್? ಹೆಚ್ಚಾಗಿ 2-3 ಕಿಲೋಮೀಟ್ರ್ ಒಳಗಿರುವಂಥದ್ದು. ಪ್ರೈಸ್ ದಿ ಲಾರ್ಡ್. ಅದು ಕೂಡ ನಮಗೆ ಕೆಲಸ ಎಲ್ಲ ದೂರ ಅಂತ ಕಾಣಿಸ್ತದೆ. ಪ್ರೇಯರ್ ಅಂಥದ್ದನ್ನು ನಾವು ಮಾಡಬಾರ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೂ ಕೂಡ ನಾವು ಸೆಲ್ ಗ್ರೂಪ್ ಎಂಬುದಾಗಿ ಸೇವೆಯಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಕಾರ್ಯಕ್ರಮ, ಅದು ಪ್ರಾಮುಖ್ಯವಾದದ್ದು. ಅಲ್ಲಿ ಅದಕ್ಕೂ ಕೂಡ ನಾವು ಅಟೆಂಡ್ ಆಗಬೇಕು. ಅಲ್ಲಿ ಕೂಡ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಕೂಡ ನಾವು ಆರಾಧನೆ ಮಾಡಬೇಕು. ಅಲ್ಲಿ ಕೂಡ ವಾಕ್ಯ ಕೇಳಬೇಕು. ಅಲ್ಲಿ ಕೂಡ ಸಹೋದರ ಸಹೋದರಿ ಅನ್ಯೋನ್ಯತೆ ಹೊಂದಬೇಕು.
ಪ್ರೈಸ್ ಅಲ್ಲ, ಅದನ್ನು ಕೂಡ ಕಡಿಮೆ ಕಣಗಾಡಿಸಬಾರ್ದು. ಸೆಲ್ ಗ್ರೂಪ್ ಅಲ್ಲ, ಎತ್ತು ಹೋದರೆ ಆಗ್ಬೋದು, ಹೋಗಿದ್ರೆ ತೊಂದರೆ ಇಲ್ಲ. ಪ್ರೈಸ್ ಅಲ್ಲ. ನಾನು ನನ್ನ ಜೀವನದಲ್ಲಿ ಹೇಳ್ತೇನೆ, ಫಸ್ಟ್ ಮುಗಿಸ್ತೇನೆ ನಾನು. ನಾವು ಪ್ರಾರ್ಥನೆ ಮಾಡಿಕೊಂಡು ಫಸ್ಟ್ ವಿಶ್ವಾಸಿ ಆದಾಗ ನಾನು ಹಾಗೆ ಮಾಡ್ತಿದ್ದೆ, ನಂಗೆ ಗೊತ್ತಿಲ್ಲಲ್ಲ. ಫಸ್ಟಿಗೆ ನಾನು ಹೋಗುವಾಗ ನನಗೆ ಆರಾಧನೆ ಅಂದರೆ ಇಷ್ಟ ಇಲ್ಲ. ಆರಾಧನೆ ಆದ ಮೇಲೆ ಹೋಗುವ, ಸ್ವಲ್ಪ ಆರಾಧನೆ ಆದ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಕೀರ್ತನೆ ವಿವರಿಸ್ತಾರಲ್ಲ, ಅದು ನನಗೆ ಇಷ್ಟ ಇಲ್ಲ. ಕೀರ್ತನೆ ವಿವರಿಸ್ತಾರೆ, ಈಗ ನಮ್ಮಲ್ಲಿ ಟೈಮ್ ಇಲ್ಲ. ಕೀರ್ತನೆ ವಿವರಿಸ್ತಾರೆ, ಒಂದು 15 ನಿಮಿಷ 20 ನಿಮಿಷ ಕೀರ್ತನೆ ವಿವರಿಸ್ತಾರೆ. ಕೀರ್ತನೆ ವಿವರಿಸು ನನಗೆ ಇಷ್ಟ ಇಲ್ಲ, ಅದೇ ಅಂತ ಕೇಳೋದು. ಅದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸಹ ನಾನು ಆಬ್ಸೆಂಟ್ ಆಗ್ತಿದ್ದೆ. ಲಾಸ್ಟಿಗೆ ಎಲ್ಲಿ ಗೊತ್ತುಂಟ, ಲಾಸ್ಟಿಗೆ ನಂಗೆ ಟೈಮಿಂಗ್ ಗೊತ್ತಿರ್ತಲ್ಲ, ಆ ಇಲ್ಲಿಗಲ್ಲ, ನಾನು ಬೇರೆ ಸಭೆಗೆ ಮುಂಚೆ ನಾನು ಹೋಗುವಾಗ ಲಾಸ್ಟಿಗೆ ಅಲ್ಲಿಗೆ ನಿಮ್ಮ ಪ್ರಸಂಗ ಬರುವಾಗಲೇ ಹೋಗುವ, ಪ್ರಸಂಗ ಸ್ಟಾರ್ಟ್ ಆಗುವಾಗಲೇ ಹೋಗುವಂಥದ್ದು, ಹಿಂದಿನಿಂದ ಕೂತ್ಕೊಳ್ಳುವಂಥದ್ದು. ಫ್ರಾಂಕ್ ಫಾಸ್ಟ್ ಸಭೆಗೆ ಹೋಗ್ತಿದ್ದೆ, ಅವ್ರಿಗೆ ಸಹ ಅವ್ರು ಒಳಗಿಂದ ಇರ್ತಾರೆ, ನಾವು ಹೊರಗೆ ಹೋಗ್ತೇವೆ, ಅವ್ರಿಗೆ ಸಹ ಗೊತ್ತಾಗೋದಿಲ್ಲ. ಮತ್ತು ಗೊತ್ತಾದ್ರೆ ಸ್ಟ್ರಿಕ್ಟಾಗಿ ಹೇಳ್ತಾರೆ, ಏನು ದಾಕ್ಷಿಣ್ಯ ಅಂತ, ಒಳ್ಳೆ ದೇವ ಸೇವಕರು, ಆ ದೇವರ ಸೇವೆ ಮಾಡಿದಂಥ ಅವ್ರನ್ನ ನಾನು ಜ್ಞಾಪಕ ಮಾಡ್ಕೊಳ್ತೇನೆ. ಅಲ್ಲಿ ಅಲ್ಲಿ ಹೋದಾಗ ನಾವು ಲಾಸ್ಟಿಗೆ ಹೋಗಿ ಬರುವ ಕೂತ್ಕೊಳ್ಳುವಂಥದ್ದು. ಯಾಕೆ ಗೊತ್ತಾ, ಇಷ್ಟ ಇಲ್ಲ ಆರಾಧನೆ, ಇಷ್ಟ ಇಲ್ಲ. ಹಾಂ, ಮತ್ತು ನನಗೆ ಕೀರ್ತನೆ ಇಷ್ಟ ಇಲ್ಲ, ವಾಕ್ಯ ಮಾತ್ರ ಕೇಳಿಕೊಳ್ಳಿ ಬರುವ ಅಂತ, ಅದು ಸಹ ಕೊನೆಗೆ ಇಷ್ಟ ಆಗೋದಿಲ್ಲ. ಇದು ಇಷ್ಟ ಆಗಿದ್ರೆ ಅದು ಇಷ್ಟ ಆಗ್ತದ, ಅದು ಇಷ್ಟ ಆಗೋದು. ಅದಕ್ಕೆ ನಾವು ಡ್ರಾಪ್ ಆಗ್ತಾ ಬರ್ತೇವೆ, ಕಡಿಮೆ ಆಗ್ತಾ ಬರ್ತೇವೆ, ಹಾಗೆ ಆಗಬಾರ್ದು. ಒಂದು ದಿನ ನಾನು ಹೋಗಿದ್ದೆ, ಹಾಗೇ ಮಾಡ್ತಾ ಇದ್ದೆ. ಒಂದು ದಿನ ಮಾತ್ರ ದೇವರು ಅಲ್ಲಿ ಅನ್ಯಭಾಷೆ ಮಾತಾಡೋದಿಲ್ಲ, ಅನ್ಯಭಾಷೆ ಮಾತಾಡುವಂಥ ಆ ಒಂದು ಕಾರ್ಯಕ್ರಮ ಅಲ್ಲಿ ಇರಲಿಲ್ಲ. ಆ ದಿವಸ ಒಬ್ಬ ಸೇವಕರು ಬಂದಿದ್ದರು, ದೇವರು ನನ್ನನ್ನು ಅದ್ಭುತವಾಗಿ ನನ್ನನ್ನು ಮುಟ್ಟಿದ. ನಾನು ಕೊನೆಯ ಪ್ರಾರ್ಥನೆ ಮಾಡ್ತಿರುವಾಗ ನನ್ನನ್ನು ದೇವರು ಅಭಿಷೇಕ ಮಾಡಿದ. ನಾನು ಅನ್ಯಭಾಷೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ, ನಂಗೆ ಗೊತ್ತಿಲ್ಲ, ಅನ್ಯಭಾಷೆ ಅನುಭವ ಇಲ್ಲ, ಅಲ್ಲಿ ಅನ್ಯಭಾಷೆ ಮಾತಾಡುವುದಿಲ್ಲ. ಪ್ರೈಸ್ ಲಾರ್ಡ್. ಅನ್ಯಭಾಷೆಯನ್ನು ತುಂಬಿಸಿದ, ಅಭಿಷೇಕ ಮಾಡಿದ, ಪ್ರಭಾವಿತವಾಗಿ ನನ್ನನ್ನು ದೇವರ ಅಭಿಷೇಕ ನನ್ನ ಮೇಲೆ ಇಳಿದು ಬಂತು. ಅನ್ಯಭಾಷೆ ನಾನು ಒಬ್ಬನೇ ಮಾತನಾಡ್ತಿದ್ದೇನೆ ಕೊನೆಯ ಪ್ರಾರ್ಥನೆ ಆಗುವಾಗ. ಪ್ರೈಸ್ ಲಾರ್ಡ್. ಎಲ್ಲ ಮುಗ್ದು. ಆದರೆ ದೇವರಿಗೆ ಸ್ತೋತ್ರ. ನಾನು ಆರಾಧನೆಗೆ ಹೋಗದಂಥ ವ್ಯಕ್ತಿ, ನಾನು ಕೀರ್ತನೆಗೆ ಇಷ್ಟ ಇಲ್ಲದಂಥ ವ್ಯಕ್ತಿ, ನಾನು ಕೇವಲ ವಾಕ್ಯ ಕೇಳಿಕ್ಕೆ ಹೋಗ್ತಿದ್ದೆ. ದೇವರು ಲಾಸ್ಟ್ ಎಂಡಲ್ಲಿ ದೇವರನ್ನು ಮುಟ್ಟಿದ. ನಾಳೆ ಕೆಲವು ಆರಾಧನೆ ಆಗುವ ದೇವರ ಆತ್ಮನ ಅಭಿಷೇಕ ಆದದ್ದುಂಟು. ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡುವಾಗ ಆರಾಧನೆ ಆದದ್ದುಂಟು. ನನಗೆ ಎಲ್ಲ ಮುಗ್ಧ. ಕೊನೆಯ ಪ್ರಾರ್ಥನೆ ಮಾಡುವಾಗ ನನ್ನನ್ನು ಅಭಿಷೇಕಿಸಿದ ದೇವರು, ಪವಿತ್ರಾತ್ಮನ ಶಕ್ತಿ ನನ್ನ ಮೇಲೆ ಇಳಿದು ಬಂತು. ಅನ್ಯ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಲೋಲಿಯ. ಕೊನೆಯ ಕ್ಷಣ ಆದರೂ ಕೂಡ ದೇವರು ನನ್ನನ್ನು ಮುಟ್ಟಿದ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದಕ್ಕೆ ಪ್ರೇರೆ, ಈಗ ನಾವು ವರ್ಷ ಬಿಡ್ತೇವಾ? ಇವತ್ತು ನಾವು ಪ್ರಾರ್ಥನೆ ವಿಜ್ಞಾಪನೆ ಬಿಡಲಿಕ್ಕೆ ಇಷ್ಟ ಮಾಡ್ತೇವಾ? ಇಲ್ಲ, ಇದು ಪ್ರಾಮುಖ್ಯ. ಆ ದಿನ ನಮ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಹೇಳುವಂಥದ್ದು. ಅದು ಬಹಳ ಪ್ರಾಮುಖ್ಯವಾದ ನಮ್ಮ ಜೀವಿತಕ್ಕೆ. ಹಲೋಲಿಯ. ನಮ್ಮ ಆಶೀರ್ವಾದಗಳಿಗೆ ಆಶೀರ್ವಾದಗಳನ್ನು ನಾವು ಆಶ್ವಾಸಲ್ಪಟ್ಟವರ ನಮ್ಮ ಜೀವನದಲ್ಲಿ ನಾವು ಅದಕ್ಕಾಗಿ ಹಾತೋರಿಯರಾಗಿರಬೇಕು. ಪ್ರೈಸ್ ದ ಲಾರ್ಡ್. ಈಗ ನಾವು ಪ್ರಾರ್ಥನೆ ಮಾಡುವ, ಅದಕ್ಕಿಂತ ಮೊದಲು ಅರಿಕೆಗಳನ್ನು ನಾವು ಮಾಡುವ. ಪ್ರೈಸ್ ದ ಲಾರ್ಡ್. ದೇವ್ರಿಗೆ ಸ್ತೋತ್ರ. ಅದ ನಂತರ ನಾವು ಪ್ರಾರ್ಥನೆ ಮಾಡುವ. ನಾನು ಹೇಳ್ತೇನೆ, ನೀವು ಹಾಗೆ ಅರಿಕೆ ಮಾಡಿ. ದೇವ್ರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ದೇವರು ಕ್ರಿಸ್ತನಲ್ಲಿ ಪರಲೋಕದಲ್ಲಿನ ಸಕಲ ಆಶೀರ್ವಾದಗಳಿಂದ ನನ್ನನ್ನು ಆಶೀರ್ವದಿಸಿದ್ದಾನೆ. ಕ್ರಿಸ್ತನಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವೂ ನನಗೆ ದೊರಕಿದೆ. ಕ್ರಿಸ್ತನಲ್ಲಿ ಎಲ್ಲ ಸುವರಗಳು ನನ್ನಲ್ಲಿ ಸುರಿಸಲ್ಪಟ್ಟಿದೆ. ದೇವರ ಆತ್ಮನು ನನ್ನಲ್ಲಿ ಧಾರಾಳವಾಗಿ ಸುರಿಸಲ್ಪಟ್ಟಿದ್ದಾನೆ. ದೇವರ ಜೀವ ನನ್ನಲ್ಲಿ ನೆಲೆಗೊಂಡಿದೆ. ದೇವರ ಅಭಿಷೇಕ ನನ್ನ ಮೇಲೆ ಇದೆ. ದೇವರ ಜ್ಞಾನ ನನ್ನಲ್ಲಿ ತುಂಬಿಕೊಂಡಿದೆ. ದೇವರ ಬಲ ನನ್ನನ್ನು ಆವರಿಸಿಕೊಂಡಿದೆ. ದೇವರ ಐಶ್ವರ್ಯ ನನ್ನಲ್ಲಿ ನೆಲೆಗೊಂಡಿದೆ. ದೇವರ ಕೃಪೆ ನನ್ನ ಮೇಲೆ ಇದೆ. ದೇವರ ದಯೆ ನನ್ನನ್ನು ಆವರಿಸಿದೆ. ದೇವರ ಬೆಳಕು ನನ್ನಲ್ಲಿ ಇದೆ. ದೇವರ ಪ್ರಭಾವ ನನ್ನಲ್ಲಿ ಧಾರಾಳವಾಗಿ ತುಂಬಿಕೊಂಡಿದೆ. ಆದುದರಿಂದ ನಾನು ಆಶೀರ್ವಾದದಲ್ಲಿ, ಜಯದಲ್ಲಿ, ಆರೋಗ್ಯದಲ್ಲಿ, ಸಮೃದ್ಧಿಯಲ್ಲಿ, ಕೃತಾರ್ಥತೆಯಲ್ಲಿ, ಸಫಲತೆಯಲ್ಲಿ,
ಅಭಿವೃದ್ಧಿಯಲ್ಲಿ ಜೀವಿಸುತ್ತೇನೆ. ಮತ್ತೊಮ್ಮೆ ಹೇಳೋದನ್ನು, ಆದುದರಿಂದ ನಾನು ಆಶೀರ್ವಾದದಲ್ಲಿ, ಜಯದಲ್ಲಿ, ಆರೋಗ್ಯದಲ್ಲಿ, ಸಮೃದ್ಧಿಯಲ್ಲಿ, ಕೃತಾರ್ಥತೆಯಲ್ಲಿ, ಸಫಲತೆಯಲ್ಲಿ, ಅಭಿವೃದ್ಧಿಯಲ್ಲಿ ಜೀವಿಸುತ್ತೇನೆ. ಆಮೇನ್, ಆಮೇನ್. ಇನ್ನು ನರಿಕೆ ಮಾಡೋ ಪ್ರೇರೆ. ನಾನು ದೇವರಿಂದ ಆರಿಸಲ್ಪಟ್ಟಿದ್ದೇನೆ, ನಾನು ದೇವರಿಂದ ಕರೆಯಲ್ಪಟ್ಟಿದ್ದೇನೆ, ನಾನು ದೇವರಿಂದ ಆಶ್ವಾಸಿಸಲ್ಪಟ್ಟಿದ್ದೇನೆ, ನಾನು ದೇವರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದೇನೆ, ನಾನು ಪುತ್ರರ ಪದವಿಯನ್ನು ಹೊಂದಿದ್ದೇನೆ, ನಾನು ದೇವರ ಅನ್ಯೋನ್ಯತೆಗೆ ಸೇರಿಸಲ್ಪಟ್ಟಿದ್ದೇನೆ, ನಾನು ದೇವದೂತರ ಭದ್ರತೆಯಲ್ಲಿ ಇದ್ದೇನೆ, ನನಗೆ ಕೇಡು ದೂರವಾಗಿದೆ, ನಾಶನವು ನನ್ನ ಹತ್ತಿರಕ್ಕೆ ಬಾರದು, ನನಗೆ ಯಾವ ಮೇಲಿಗೂ ಕೊರತೆ ಇರುವುದೇ ಇಲ್ಲ, ನನಗೆ ಸೋಲು ಇಲ್ಲವೇ ಇಲ್ಲ, ನಾನು ಆಶೀರ್ವಾದದ ನಿಧಿಯಾಗಿದ್ದೇನೆ. ಆಮೇನ್, 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 ಆಮೇನ್. ಪ್ರೈಸ್ ದ ಲಾರ್ಡ್. ಮತ್ತೆ ನಾವು ಒಂದು ಅರಿಕೆ ಉಂಟು. ಕ್ರಿಸ್ತನಲ್ಲಿರುವ ನಾನು ದೇವರ ಮಗನು ಆಗಿದ್ದೇನೆ, ನಾನು ದೇವರಿಗೆ ಬಾಧ್ಯನಾಗಿದ್ದೇನೆ, ಕ್ರಿಸ್ತನೊಂದಿಗೆ ಬಾಧ್ಯನಾಗಿದ್ದೇನೆ, ನಾನು ದೇವರ ರಾಜ್ಯಕ್ಕೆ ಸೇರಿದವನು ಆಗಿದ್ದೇನೆ, ನಾನು ಪರಲೋಕ ಸಂಸ್ಥಾನದವನು ಆಗಿದ್ದೇನೆ, ನಾನು ದೇವರ ಆಲಯವಾಗಿದ್ದೇನೆ, ನಾನು ದೇವರ ರಾಯಭಾರಿಯಾಗಿದ್ದೇನೆ, ನಾನು ಕ್ರಿಸ್ತನ ದೇಹವಾಗಿದ್ದೇನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ಭೂಮಿಗೆ ಉಪ್ಪಾಗಿದ್ದೇನೆ, ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ, ನಾನು ಜಯಶಾಲಿ, ಐಶ್ವರ್ಯವಂತನು, ಆರೋಗ್ಯವಂತನು, ಸಫಲನು, ಕೃತಾರ್ಥನು ಆಗಿದ್ದೇನೆ, ನಾನು ಕೊಡುವವನು, ಉಪಕಾರ ಮಾಡುವವನು ಆಗಿದ್ದೇನೆ. ಆಮೇನ್. ಪ್ರೈಸ್ ಗಾಡ್. ದೇವರಿಗೆ ತಪ್ಪಾಳೆ ದೇವರಿಗೆ ಸ್ತೋತ್ರ ಮಾಡೋ ಪ್ರೇರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಾವು ಕೆಲವೇ ಸಂಗತಿಗಳಿಗೆ ಪ್ರಾರ್ಥನೆ ಮಾಡೋ ಪ್ರೇರೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ದೇಶದ 800 ಕೋಟಿ ಜನರಿಗಾಗಿ ಮತ್ತು ನಮ್ಮ ಪ್ರಪಂಚದ 800 ಕೋಟಿ ಜನರಿಗಾಗಿ, ನಮ್ಮ ಭಾರತ ದೇಶದ 143 ಕೋಟಿ ಜನರಿಗಾಗಿ, ಅವರ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋ ಪ್ರೇರಿ. ಹಾಲು ಎಲ್ಲರ ಕೈಗಳನ್ನೆತ್ತಿ, ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹಾಲಲ್ಲೂಯ. ದೇವರೇ, ಪ್ರಪಂಚದ 800 ಕೋಟಿ ಜನರಿಗಾಗಿ ನಿನಗೆ ಸ್ತೋತ್ರ. ಭಾರತ ದೇಶದ 143 ಕೋಟಿ ಜನರಿಗಾಗಿ ಸ್ತೋತ್ರ ಮಾಡ್ತೀನಿ. ಇದರಿಂದ ಹಿಂದೂಗಳಿಗಾಗಿ, ಮುಸಲ್ಮಾನರಿಗಾಗಿ, ದೇವರೇ ರಕ್ಷಣೆ ಹೊಂದಿದ ಕ್ರೈಸ್ತರಿಗಾಗಿ ದೇವರೇ, ಹಾಲಲ್ಲೂಯ. ಸ್ವಾಮಿ, ಜೈನರಿಗಾಗಿ, ಬೌದ್ಧರಿಗಾಗಿ ದೇವರೇ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರೇ. ಹಾಲಲ್ಲೂಯ. ಸ್ವಾಮಿ, ಎಷ್ಟೋ ಕೋಟಿ ಮಂದಿ ದೇವರೇ ನಿನ್ನ ಅರಿಯದೇ ಇರುವಂಥ ಜನರಿದ್ದಾರೆ, ದೇವರು ಇಲ್ಲ ಅಂತ ಹೇಳುವಂಥ ಜನರಿದ್ದಾರೆ, ಅವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯೇಸುವೆ, ನಿನ್ನ ಸುವಾರ್ತೆಯು ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಪ್ರಬಲವಾಗಲಿ ಕರ್ತನೆ. ಯಾವ ಅಡ್ಡಿಗಳು, ಆಟಗಳಿದೆ, ಸುವಾರ್ತೆ ಪ್ರಬಲವಾಗಿ ಸಾರಲ್ಪಡಲಿ ದೇವರೇ. ಜನರು ಸುವಾರ್ತೆಯನ್ನು ನೀನು ಕಳಿಸಿಕೊಟ್ಟು ದೇವಕುಮಾರನಾದ ಯೇಸುವನ್ನು ನಂಬುವಂತೆ ನೀನು ಕಾರ್ಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ ದೇವರೇ. ಒಬ್ಬನಾದರೂ ನಾಶವಾಗದೆ ದೇವರೇ ಪ್ರಪಂಚದಲ್ಲಿ ರಕ್ಷಣೆ ಹೊಂದದಂಥ ಪ್ರತಿಯೊಬ್ಬರು ರಕ್ಷಣೆಗೆ ಬರಲಿ. ಭಾರತ ದೇಶದ ರಕ್ಷಣೆ ಹೊಂದಂಥ ಪ್ರತಿಯೊಬ್ಬ ವ್ಯಕ್ತಿ ರಕ್ಷಣೆಗೆ ಬರಲಿ ದೇವರೇ, ಪ್ರಾರ್ಥಿಸ್ತೇನೆ. ನಮ್ಮ ದೇಶವೆಲ್ಲ ನಿನ್ನ ಮಹಿಮೆಯನ್ನು ತುಂಬಲ್ಪಡಲಿ, ನಮ್ಮ ದೇಶವೆಲ್ಲ ನಿನ್ನ ಮಹಿಮೆಯನ್ನು ತುಂಬಲ್ಪಡಲಿ, ನಮ್ಮ ದೇಶದ ಮೇಲೆ ಮಹಿಮೆ ಇಳಿದು ಬರಲಿ ದೇವರೇ, ನಮ್ಮ ದೇಶವೆಲ್ಲ ನಿನ್ನ ಜ್ಞಾನನ ತುಂಬಲ್ಪಡಲಿ ಎಂಬ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಸ್ವಾಮಿ, ಭೂಲೋಕದಲ್ಲಿ ದೇವರೇ, ಸ್ವಾಮಿ, ನಿನ್ನ ನಾಮ ಒಂದೇ ಪರಿಶುದ್ಧ ನೆನೆಸಲ್ಪಡಲಿ. ಎಲ್ಲರೂ ಹೇಳುವ, ನಿನ್ನ ನಾಮ ಒಂದೇ ಪರಿಶುದ್ಧ ನೆನೆಸಲ್ಪಡಲಿ ದೇವರೇ. ನಿನ್ನ ರಾಜ್ಯವು ಭೂಲೋಕದಲ್ಲಿ ಬರಲಿ ದೇವರೇ, ನಿನ್ನ ರಾಜ್ಯವು ಭೂಲೋಕದಲ್ಲಿ ಬರಲಿ ದೇವರೇ, ಸ್ಥಾಪಿತವಾಗಲಿ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುತ್ತ ಪ್ರಕಾರವೇ ಭೂಲೋಕದಲ್ಲಿ ದೇವರೇ, ನಿನ್ನ ಚಿತ್ತವು ಸಂಪೂರ್ಣವಾಗಿ ನೆರವೇರಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ ದೇವರೇ. ಹಾಲೆಲೂಯ. ಬೈಬಲ್ ವಾಕ್ಯ ಹೇಳ್ತಾರೆ, ಅಧಿಪತಿಗಳಿಗಾಗಿ, ಅರಸರಿಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ನಮ್ಮ ದೇಶದ ಪ್ರೆಸಿಡೆಂಟ್ಗಾಗಿ ಪ್ರಾರ್ಥನೆ ಮಾಡುವ, ನಮ್ಮ ದೇಶದ ಪ್ರಧಾನಮಂತ್ರಿಗಾಗಿ, ಅವರ ಅಂಡರಲ್ಲಿ ಬರುವಂಥ ಎಲ್ಲ ಕ್ಯಾಬಿನೆಟ್ ಸಚಿವರುಗಳಿಗಾಗಿ ಪ್ರಾರ್ಥನೆ ಮಾಡುವ, ನಮ್ಮ ಕರ್ನಾಟಕ ಸರ್ಕಾರಕ್ಕಾಗಿ, ಅದರ ಮುಖ್ಯಮಂತ್ರಿಗಳಿಗಾಗಿ, ಎಲ್ಲ ಸಚಿವರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋ ಪ್ರೇರೆ. ಎಲ್ಲ CID ಡಿಪಾರ್ಟ್ಮೆಂಟಲ್ಲಿರುವವರಿಗೆ, CBI ಡಿಪಾರ್ಟ್ಮೆಂಟಿಗಾಗಿ, RBI ಡಿಪಾರ್ಟ್ಮೆಂಟಿಗಾಗಿ, ED ಡಿಪಾರ್ಟ್ಮೆಂಟಿಗಾಗಿ,
ಎಲ್ಲ ಸ್ವಾಮಿ ನ್ಯಾಯಾಲಯದ ನ್ಯಾಯಾಧೀಶರಿಗಾಗಿ ನಾವು ಪ್ರಾರ್ಥನೆ ಮಾಡೋ ಪ್ರೇರೆ. ಇವರೆಲ್ಲರನ್ನು ದೇವರ ಹತೋಟಿಯಲ್ಲಿ ಇಟ್ಟುಕೊಂಡು ದೇವರ ಚಿತ್ತಾಂತರವಾಗಿ ಇವರು ಕಾರ್ಯ ಮಾಡುವಂತೆ ನಾವು ಪ್ರಾರ್ಥನೆ ಮಾಡುವ. ಹಾಲಲ್ಲೂಯ್ಯ ಹಾಲು, ಎಲ್ಲರ ಕೈಗಳಂತೆ ಪ್ರಾರ್ಥನೆ ಮಾಡುವ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಮ್ಮ ಮೊರೆಯನ್ನು ಕೇಳ್ತಾನೆ. ಹಾಲಲ್ಲೂಯ್ಯ ಥ್ಯಾಂಕ್ ಯು ಲಾರ್ಡ್. ರಿಬಾ ಸಂದಾರ್ ಅಲ ಬಾ ಕುರಾ ಬಾಲ ರಬಾ ಶಿಖಾ ಲಾರ ಬಾಲ ರಿಬಾ ಸಂದೋ ರಿಖೆಂದೇ ರಲಬಾ ಸಿಂಧೋ ರಿಕ ತರ ಲಬಾ ಶಲ್ಬೋ ರಿಕ ತರ ಲಬಾ ದಿರ ಮಂದೋ ರಿಕಲ ರಬ ಶಲ ಬಲ ಬಡರ ಬಲ ರಬ ಶುಲಭ ರಿಬಲ ಕರ ಬತ ರಿಕಂದರ ಲಬ ಶನ ಮತುರ ಲಬ ಶಿಲ್ಬ ರಿಕ ತಬ ರಬ ಕುರಬರ ರಬ ಶಲ ರಬ. ಕರ್ತನೇ ನಮ್ಮ ದೇಶದ ಕರ್ತನೇ ದೇವ ಪ್ರೆಸಿಡೆಂಟಿಗಾಗಿ ಸ್ತೋತ್ರ ಮಾಡ್ತೇನೆ, ವೈಸ್ ಪ್ರೆಸಿಡೆಂಟಿಗಾಗಿ ಸ್ತೋತ್ರ ಮಾಡ್ತೇನೆ. ಓ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಿಗಾಗಿ ಸ್ತೋತ್ರ, ನಮ್ಮ ದೇಶದ ಎಲ್ಲ ಕ್ಯಾಬಿನೆಟ್ ಸಚಿವರಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, ಎಲ್ಲ ಎಂ ಪಿಗಳಿಗಾಗಿ ಸ್ತೋತ್ರ ದೇವರೇ, ಸಿಐಡಿ ಡಿಪಾರ್ಟ್ಮೆಂಟಿಗಾಗಿ ಸ್ತೋತ್ರ, ಸಿಬಿಐ ಡಿಪಾರ್ಟ್ಮೆಂಟಿಗಾಗಿ ಸ್ತೋತ್ರ, ಇಡಿ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, ಎಲ್ಲ ನ್ಯಾಯಾಧೀಶರಿಗಾಗಿ ನನಗೆ ಸ್ತೋತ್ರ ಮಾಡ್ತೇನೆ ದೇವರೇ, ಹಾಲಲ್ಲಿಯ ಎಲ್ಲ RBI ಗವರ್ನರಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, ಎಲ್ಲ ಸ್ವಾಮಿ ಕರ್ನಾಟಕ ಸರ್ಕಾರಕ್ಕಾಗಿ ಸ್ತೋತ್ರ, ಅಲ್ಲಿರುವ ಮುಖ್ಯಮಂತ್ರಿಗಳಿಗಾಗಿ ಉಪ ಮುಖ್ಯಮಂತ್ರಿಗಳಿಗಾಗಿ ಸ್ತೋತ್ರ, ಎಲ್ಲ ಕತ್ತನೆ ಮಿನಿಸ್ಟರ್ಸ್ಗಳಿಗಾಗಿ ಸ್ತೋತ್ರ, ಎಲ್ಲ MLAಗಳಿಗೆ MC ಹಬ್ಬದ MLAಗಳಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, ಎಲ್ಲ ಗವರ್ನರಿಗಾಗಿ ಸ್ತೋತ್ರ, ಎಲ್ಲ ಅಧಿಕಾರಿಗಳಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, IGಗಾಗಿ DGಗಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ, SPಗಳಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, ಎಲ್ಲ ಕರ್ತನೆ ಕಂದಾಯ ಇಲಾಖೆಯಲ್ಲಿಂದ ಸ್ವಾಮಿ ದೇವರ ಅಧಿಕಾರಿಗಳಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, ಹಾಲಲ್ಲೂಯ್ಯ ಇವರೆಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ ದೇವರೇ, ಇವರ ನೀತಿಯಿಂದ ಸತ್ಯದಿಂದ ನಿನ್ನ ಚಿತ್ತಕ್ಕನುಸಾರವಾಗಿ ನಮ್ಮ ದೇಶದ ಸಂವಿಧಾನಕ್ಕನುಸಾರವಾಗಿ ದೇವರೇ ಈ ದೇಶವನ್ನು ಆಳುವಂಥ, ರಾಜ್ಯವನ್ನು ಆಳುವಂಥ, ಈ ಜಿಲ್ಲೆಯನ್ನು ಆಳುವಂಥ ಶುದ್ಧ ಮನಸಾಕ್ಷಿಯನ್ನು ಕೊಡು ದೇವರೇ, ಒಳ್ಳೆಯ ಹೃದಯನ್ನು ಕೊಡು ಸ್ವಾಮಿ ಕೊಡು ದೇವರೇ, ಇವರಲ್ಲಿ ಜಾತಿ ಮತದ ಬಂಧನಗಳು ಇರಲೇಬಾರದು ದೇವರೇ, ಭ್ರಷ್ಟಾಚಾರ ಮೋಸ ವಂಚನೆಗಳು ಅವರಿಂದ ದೂರವಾಗಿರಲಿ, ಭ್ರಷ್ಟಾಚಾರ ನಮ್ಮ ದೇಶವನ್ನು ಬಿಟ್ಟು ತೊಲಗೋಗಲಿ ಎಸ್ ನಾಮದಲ್ಲಿ, ನಮ್ಮ ರಾಜ್ಯಗಳನ್ನು ಬಿಟ್ಟು ತೊಲಗೋಗಲಿ, ಪ್ರತಿ ಡಿಪಾರ್ಟ್ಮೆಂಟ್ಗಳನ್ನು ಬಿಟ್ಟು ತೊಲಗೋಗಲಿ ಎಸ್ ನಾಮದಲ್ಲಿ, ಶುದ್ಧ ಹೃದಯ ಇರುವಂಥ ಶುದ್ಧ ಹಸ್ತವುಳ್ಳಂಥ ಯೋಗ್ಯ ಸ್ವಾಮಿ ಅಧಿಕಾರಿಗಳು ನಮ್ಮ ದೇಶಕ್ಕೆ ಬರಲಿ, ನಮ್ಮ ದೇಶವನ್ನು ರಾಜ್ಯಗಳನ್ನು ಆಳಲಿ ಎಂಬ ಪ್ರಾರ್ಥನೆ ಮಾಡ್ತೇನೆ ದೇವರೇ, ಹಾಲಲ್ಲಿಯ ಜಾತಿ ಪರವಾಗಿರುವಂಥ ಓ ಸುವಾರ್ತೆ ವಿರುದ್ಧವಾಗಿರುವಂಥ ಎಲ್ಲ ರಾಜ್ಯಗಳಲ್ಲಿರುವಂಥ ಈ ಒಂದು ಸ್ವಾಮಿ ಅಧಿಕಾರ ಬಿದ್ದೋಗಲಿ ಎಸ್ ನಾಮದಲ್ಲಿ, ಕೇಂದ್ರದಲ್ಲಿ ಕೂಡ ದೇವರೇ ಸುವಾರ್ತೆಗೆ ಅನುಕೂಲವಾಗಿರುವಂಥ ಶ್ರೇಷ್ಠವಾದ ಸರ್ಕಾರ ರಾಜ್ಯದಲ್ಲಿ ಕೂಡ ನೀನು ಕೊಟ್ಟಿರುವುದಕ್ಕಾಗಿ, ಕೇಂದ್ರದಲ್ಲಿ ಕೂಡ ಅಂಥ ಸರ್ಕಾರವೇ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ, ಹಾಲಲ್ಲೂಯ್ಯ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್. ನಾವೆಲ್ಲ ದೇವ ಸೇವಕರಿಗಾಗಿ ಪ್ರಾರ್ಥನೆ ಮಾಡೋ ಪ್ರೇರೆ, ಹಾಲಲ್ಲೂಯ್ಯ ಎಲ್ಲ ದೇವ ಸೇವಕರ ಕ್ಷೇಮದಲ್ಲಿ ಸಮಾಧಾನದಿಂದ ಸೇವೆ ಮಾಡುವಂತೆ, ನಂಬಿಗಸ್ತರಾಗಿ ಸೇವೆ ಮಾಡುವಂತೆ, ಅವರ ಸೇವೆ ಅವಶ್ಯಕತೆಯಲ್ಲಿ ಪೂರೈಸಲ್ಪಡುವಂತೆ, ದೇವರ ಅದ್ಭುತವಾಗಿ ಸೇವಕರನ್ನು ಉಪಯೋಗ ಮಾಡುವಂತೆ ಎಲ್ಲ ದೇವ ಸೇವಕರಿಗೆ ಪ್ರಾರ್ಥನೆ ಮಾಡೋ ಪ್ರೇರೆ, ಹಾಲಲ್ಲೂಯ್ಯ ಕರ್ತನೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ, ಎಲ್ಲ ದೇವ ಸೇವಕರಿಗಾಗಿ ಸ್ತೋತ್ರ, ನಿನ್ನಿಂದ ಆರಿಸಲ್ಪಟ್ಟಿರುವಂಥ ಅಭಿಷೇಕಿಸಲ್ಪಟ್ಟಿರುವಂಥ ಎಲ್ಲ ದೇವ ಸೇವಕರನ್ನು ಬಲವಾಗಿ 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 ನೀನು ಉಪಯೋಗ ಮಾಡು ದೇವರೇ, ನೀನು ಅವರಿಗೆ ದರ್ಶನಗಳನ್ನು ಕೊಡು ದೇವರೇ, ಸೇವೆಯ ದರ್ಶನಗಳನ್ನು ದೇವರಿಗೆ ಕೊಡು, ಸೇವೆಯಲ್ಲಿ ಅವರನ್ನು ಉಪಯೋಗ ಮಾಡು ದೇವರೇ, ಹಾಲಲ್ಲೂಯ್ಯ ಅವರು ಕೊಟ್ಟ ಸೇವೆಯಲ್ಲಿ ಅದ್ಭುತವಾಗಿ ನಡೆಸಲ್ಪಡಲಿ, ಎಲ್ಲ ಸೇವಕರ ಅಗತ್ಯಗಳು ಪೂರೈಸಲ್ಪಡಲಿ, ಯಾವ ಸೇವಕರು ಕೊರತೆ ಇರದಂತೆ ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ಜೀವಿಸಲಿ ದೇವರೇ, ಯಾವ ಸೇವಕರು ಶೋಧನೆಗೆ ಪಾಪಕ್ಕೆ ಸೈತಾನ ವಂಚನೆಗೆ ಮೋಸಕ್ಕೆ ಒಳಗಾಗದಂತೆ ನೀನು ಸಹಾಯ ಮಾಡು ದೇವರೇ, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು, ಅವರ ಸೇವೆಗಳನ್ನು ಆಶೀರ್ವಾದ ಮಾಡು, ಅಭಿವೃದ್ಧಿಪಡಿಸು ಸ್ವಾಮಿ, ಯಾರ್ಯಾರು ಕಷ್ಟಗಳ ಮಧ್ಯದಲ್ಲಿ ಸಂಕಟಗಳ ಮಧ್ಯದಲ್ಲಿ ವಿರೋಧಗಳ ಮಧ್ಯೆ ಸೇವೆ ಮಾಡ್ತಾ ಇದ್ದಾರೋ ಅಂಥ ಸೇವಕರಿಗೆ ಬಲ ಕೊಡಯ್ಯ, ಅವ್ರ ನಂಬಿಕೆಯಲ್ಲಿ ನಿಂತುಕೊಳ್ಳೋದಕ್ಕೆ ಸಹಾಯ ಮಾಡಯ್ಯ, ಬಿದ್ದು ಹೋಗದಂತೆ ಕಾಪಾಡಯ್ಯ, ನಿನ್ನ ಸಹಾಯ ಅವರಿಗೆ ತಕ್ಕ ಸಮಯದಲ್ಲಿ ಇಳಿದು ಬರಲಿ ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ದೇವರೇ, ಸಭೆಗಳು ಆಶ್ವಾಸಲ್ಪಟ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿ ಹೊಂದಲಿ, ಆತ್ಮದಲ್ಲಿ ಅಭಿವೃದ್ಧಿ ಹೊಂದಲಿ, ಓ ಹಾಲಲ್ಲಿ ಎಂಬುದ ಪ್ರಾರ್ಥನೆ ಮಾಡ್ತೇನೆ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ, ಅಪ್ಪ ಪ್ರವೀಣ್ ಪಾಸ್ಟಿಗಾಗಿ ಸ್ತೋತ್ರ, ಸುನಂದ ಸೃಷ್ಟಿಗಾಗಿ ಸ್ತೋತ್ರ, ಅಪ್ಪಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ, ಹಾಲೊಲಿಯ ವಿಕಾಸ್ ಪಾಸ್ಟಿಗಾಗಿ ಸ್ತೋತ್ರ, ಬೆನೆಟ್ ಪಾಸ್ಟಿಗಾಗಿ ಸ್ತೋತ್ರ, ದೇವರ ಬ್ರದರಿಗಾಗಿ ಸ್ತೋತ್ರ, ಮಧುಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ, ಹಾಲೊಲಿಯ ನನ್ನನ್ನು ಕೂಡ ಜ್ಞಾಪಕ ಮಾಡಿಕೊಳ್ತೇನೆ ದೇವರೇ, ನಾವೆಲ್ಲರೂ ಸ್ವಾಮಿ ಈ ಸೇವೆಯಲ್ಲಿ ಇರುವಾಗ ದೇವರೇ ನಮ್ಮನ್ನು ಬಲಪಡಿಸು ದೇವರೇ, ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ನಾವು ದುಡಿಯುವಂತೆ ಸಹಾಯ ಮಾಡು ದೇವರೇ, ಸ್ವಾಮಿ ನಮಗೆಲ್ಲರಿಗೂ ವಿಶೇಷವಾದ ಜ್ಞಾನ ಕೊಡು, ವಿವೇಕ ಕೊಡು, ಐಕ್ಯತೆಯಿಂದ ಒಗ್ಗಟ್ಟಿನಿಂದ ನಿನ್ನ ಸೇವೆಯನ್ನು ನಂಬಿಗಸ್ತರಾಗಿ ಮಾಡುವಂತೆ ಕೃಪೆ ಮಾಡು, ವಿಶೇಷವಾಗಿ ಪ್ರವೀಣ್ ಪಾಸ್ಟನ್ನು ಬೇರೆ ಬೇರೆ ಕಡೆಗಳಲ್ಲಿ ಉಪಯೋಗ ಮಾಡು ದೇವರೇ, ನಿನ್ನ ಸತ್ಯ ಸುವಾರ್ತೆಯನ್ನು ಸ್ವಾಮಿ ನಿನ್ನ ಕೃಪಾ ಸುವಾರ್ತೆಯನ್ನು ಅದ್ಭುತವಾಗಿ ಸಾರುವಂತೆ ನೀನು ಸಹಾಯ ಮಾಡು, ಅವ್ರಿಗೆ ಒಳ್ಳೆ ಆರೋಗ್ಯನ ಕೊಡು, ಅವ್ರಿಗೆ ಒಳ್ಳೆ ಸುಕ್ಷೇಮನ ಕೊಟ್ಟು ನಡೆಸು, ಸಿಸ್ಟರ್ನ ಕೂಡ ಬಲಪಡಿಸು, ಎಲ್ಲ ಥರದ ಸ್ವಾಮಿ ಬೆನ್ನುವಿಂದ ಬಿಡುಗಡೆ ಆಗಲಿ ದೇವರೇ, ಸ್ವಸ್ಥತೆ ಅವರಿಗೆ ಇರಲಿಕ್ಕೆ ಆತೇನೆ, ಅವರನ್ನು ಕೂಡ ಸೇವೆಯಲ್ಲಿ ಉಪಯೋಗಿಸು,
ಅಪ್ಪಿಯನ್ನು ಮುಂದಿನ ದಿನಗಳಲ್ಲಿ ಅದ್ಭುತವಾದ ಈ ಸೇವೆಯಲ್ಲಿ ನಡೆಸಿಕೊಡಬೇಕು ಬೇಡಿಕೊಳ್ತೇನೆ. ಸ್ವಾಮಿ ಅವರು ಕುಟುಂಬವಾಗಿ ನಿನ್ನ ಸೇವೆ ಮಾಡುವಂತೆ, ನಂಬಿಗಸ್ತನಾಗಿ ಸೇವೆ ಮಾಡುವಂತೆ ಕೃಪೆ ಮಾಡು ದೇವರೇ. ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ. ಹಾಲು ಸೇವೆಯಲ್ಲಿ ಸಹಕರಿಸುವಂಥ ವಿಕಾಸ್ ಪಾಸ್ಟರ್ ಕೂಡ ನನ್ನನ್ನು ಕೂಡ ನೀನು ನಡೆಸಿಕೊಡಬೇಕಾಗಿ ನಡೆಸಿಕೊಡಬೇಕಾ ಬೇಡಿಕೊಳ್ತೇನೆ. ಬೆನೆಟ್ ಪಾಸ್ಟರ್ ಸೇವೆಯನ್ನು ಆಶೀರ್ವಾದ ಮಾಡು, ಅಭಿವೃದ್ಧಿಪಡಿಸು ದೇವರೇ. ಅಪ್ಪ ಇಲ್ಲಿ ಅವನ ಅವಮಾನವಾಗಿದೆ, ಅಲ್ಲಿಯೇ ಸ್ವಾಮಿಯವರು ತಲೆ ಎತ್ತಿ ಗೌರವದಿಂದ ಜೀವಿಸುವಂತೆ, ಅವರಿಗೆ ವಿರೋಧಿಗಳೆಲ್ಲ ಅವರಿಗೆ ಅವರೆಲ್ಲ ವಿರೋಧಿಗಳೆಲ್ಲ ಅವರಿಗೆ ಸ್ನೇಹಿತರಾಗುವಂತೆ, ವಿರೋಧಿಗಳೆಲ್ಲ ರಕ್ಷಣೆ ಹೊಂದಲಿ ಸ್ವಾಮಿ. ಅಪ್ಪ ದೇವರೇ ಕಾರ್ಕಳ ಪಟ್ಟಣ ಸ್ವಾಮಿ ಸೇವೆ ನಿಮಿತ್ತ ಕರ್ತನೆ ದೇವರೇ. ಅಪ್ಪ ದೇವರೇ ಸ್ವಾಮಿ ಕರ್ತನೆ ಬೆನೆಟ್ ಪಾಸ್ಟ್ಗೆ ಸ್ವಂತವಾಗಲಿ, ಆ ಸಭೆಗೆ ಸ್ವಂತವಾಗಲಿ ಎಂದು ಪ್ರಾರ್ಥಿಸ್ತೇನೆ ದೇವರೇ. ಮಧುವನ್ನು ಕೂಡ ವಿಶೇಷವಾಗಿ ನಡೆಸು, ವಿರೋಧಿಗಳ ಮಧ್ಯದಲ್ಲಿ ಬಲವಾಗಿ ಉಪಯೋಗ ಮಾಡು, ದೇವರ ಬರೆದ ಸೇವೆಯಲ್ಲಿ ನಡೆಸು ದೇವರೇ. ಆಶೀರ್ವಾದ ಮಾಡಬೇಕಾ ಬೇಡಿಕೊಳ್ತೇನೆ ದೇವರೇ. ಇಲ್ಲಿ ಬಂದಿರುವಂಥ ಎಲ್ಲ ದೇವಜನರಿಗಾಗಿ ಸ್ತೋತ್ರ. ನಮ್ಮ ಸಭೆಯಲ್ಲಿ ಒಂದು ಎಲ್ಲ ದೇವಜನರನ್ನು ಮಕ್ಕಳನ್ನು ಆಶೀರ್ವಾದ ಮಾಡು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡು, ಮಕ್ಕಳ ಯವನಸ್ಥರು ಮಕ್ಕಳೆಲ್ಲರೂ ನಿನಗೆ ವಿಧೇಯರಾಗಿ ನಿನಗೆ ತಕ್ಕವರಾಗಿ ನಿನಗೆ ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ, ತಂದೆ ತಾಯಿಗೆ ವಿಧೇಯ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡು, ಮಕ್ಕಳ ಎಜುಕೇಷನ್ ಆಶೀರ್ವಾದ ಮಾಡು. ಯಾರ್ಯಾರಿಗೆ ಜಾಬ್ ಬೇಕು ದೇವರೇ ಎಲ್ಲ ಜಾಬ್ ಒದಗಿ ಬರಲಿ ಯೇಸು ನಾಮದಲ್ಲಿ. ಯಾರ್ಯಾರ ಸಾಲಗಳುಂಟೋ ಕ್ರಿಸ್ತೇಸನ ಪ್ರಭಾತ ಐಶ್ವರ್ಯ ತಕ್ಕ ಹಾಗೆ ಸಾಲಗಳು ನೀಗಿಸಲ್ಪಟ್ಟು ಸಮೃದ್ಧಿಯ ಜೀವನ ಮಾಡಲಿ ದೇವರೇ, ಸಮಾಧಾನ ಜೀವನ ಮಾಡಲಿ, ಸಂತೋಷದ ಜೀವನ ಮಾಡಲಿ ಎಂಬ ಪ್ರಾರ್ಥನೆ ಮಾಡ್ತೀನಿ. ಯಾರೊಬ್ಬರಲ್ಲಿ ಕೂಡ ಕೊರತೆ ಇರೋದನ್ನ ಸಹಾಯ ಮಾಡು, ಎಲ್ಲ ಸಾಲಗಳ ವಿಮೋಚನೆ ಆಗಲಿ ಯೇಸು ನಾಮದಲ್ಲಿ. ಸ್ವಾಮಿ ಯಾರ್ಯಾರಿಗೆ ಆರೋಗ್ಯ ಬೇಕು ದೇವರೇ, ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ಗುಣವಾಗಿದ್ದಾರೆ, ಗುಣವಾಗಿದ್ದಾರೆ ನಮ್ಮ ಮಕ್ಕಳು, ಗುಣವಾಗಿದ್ದಾರೆ. ಅನಾರೋಗ್ಯವೇ ಅವರ ದೇಹವನ್ನು ಬಿಟ್ಟು ತೊಲಗೋಗು ಯೇಸು ನಾಮದಲ್ಲಿ, ಅಸ್ವಸ್ಥವೇ ಅವರ ದೇಹವನ್ನು ಬಿಟ್ಟು ತೊಲಗೋಗು ಯೇಸು ನಾಮದಲ್ಲಿ. ಹಾಲಲ್ಲೂಯ್ಯ, ನೀನಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಆರೋಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಕುಟುಂಬಗಳಲ್ಲಿ ಸಮಾಧಾನವಿರಲಿ, ಶಾಂತಿ ಇರಲಿ, ನೆಮ್ಮದಿ ಇರಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬ ವಿಶ್ವಾಸಿಯ ಅಗತ್ಯಗಳು ಪೂರೈಸಲ್ಪಡಲಿ, ಕ್ರಿಸ್ತನಲ್ಲಿ ಸಮೃದ್ಧಿಯಾದ ಜೀವನವನ್ನು ಮಾಡಲಿ ಎಂಬ ಪ್ರಾರ್ಥನೆ ಮಾಡ್ತೀನಿ ದೇವರೇ. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ ದೇವರೇ. ಹಾಲಲ್ಲಿಯ, ಈಗಲೂ ಈ ಕ್ಷಣದವರೆಗೆ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ಬಂದಂಥ ಪ್ರತಿಯೊಬ್ಬ ಮಕ್ಕಳ ಮೇಲೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಹೇರಳವಾಗಿ ತುಂಬಿರಲಿ. ಯಾರು ಸಮಯವಿದ್ದು ಬರಲಿಲ್ಲವೋ ದೇವರೇ ಮುಂದಿನ ದಿನಗಳಲ್ಲಿ ಬರಲಿಕ್ಕಾಗುವುದೇ ಸಹಾಯ ಮಾಡು ಸ್ವಾಮಿ. ಎಲ್ಲ ಸೆಲ್ ಗ್ರೂಪ್ ಲೀಡರ್ಸ್ಗಾಗಿ ಸ್ತೋತ್ರ, ವರ್ಷಿಪ್ ಲೀಡರ್ಸ್ಗಳಿಗಾಗಿ ಸ್ತೋತ್ರ, ವರ್ಷಿಪ್ ಟೀಮಲ್ಲಿರುವವರಿಗಾಗಿ ಸ್ತೋತ್ರ ಮಾಡ್ತೇನೆ. ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಕೈಯ ಸಾಧನವಾಗಿ, ನಿನ್ನ ಮಹಿಮೆಗಾಗಿ ಬಲವಾಗಿ 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 ನೀನು ಉಪಯೋಗಿಸಲು ಪ್ರಾರ್ಥನೆ ಮಾಡ್ತೇನೆ. ಇವರ ಮೂಲಕ ನಿನ್ನ ರಾಜ್ಯ ಅಭಿವೃದ್ಧಿ ಹೊಂದಲಿ, ನಿನ್ನ ಆ ರಾಜ್ಯಕ್ಕೆ ಇನ್ನಷ್ಟು ಕಾರ್ಯಗಳನ್ನು ಮಾಡಲಿಕ್ಕೆ ಪವಿತ್ರಾತ್ಮನ ಬಲವನ್ನು ಕೃಪೆಯನ್ನು ತೋರಬೇಕಾ ಬೇಡಿಕೊಳ್ತಾ, ಎಲ್ಲ ಮಹಿಮೆ ನಿನಗೂ ಉಂಟಾಗಲಿ ದೇವರೇ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮನ ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನ್ಯೂನತೆಯು ಸದಾಕಾಲಕ್ಕೂ ನಮ್ಮೆಲ್ಲರ ಸಂಗಡದಲ್ಲಿ ನಡೆಸಲ್ಪಡಲಿ, ಆಮೇನ್, ಆಮೇನ್, ಆಮೇನ್. ಪ್ರೇಷ್ ಗಾಡ್, ಥ್ಯಾಂಕ್ ಯು.